ಹಲೋ ಒಂದು ಬಾರ್ಗೇತ್ ಬರ್ತೀರೇನ್ರಿ ಎಲ್ಲಿಗ್ರಿ ತಿರ್ಕೊಂಡಿದ್ರ ಆಡ್ರಿ ಇಲ್ಲಿ ಬರಂಗಿಲ್ಲ ಏ ಬರ್ತೀಯನ ಏನ ಬರ್ತೀಯನ ಅನ್ಯಾಳ ಯಾವ್ದು ಕೊಡೋದಿಲ್ಲ ನಾನು ಮೆಜೆಸ್ಟಿಕ್ ಅಂಡರ್ಗ್ರೌಂಡ್ ಅಂತ ಹುಡುಗಿ ಮಾಡ್ಯಾನ ಮಗನ ಬರ್ತೀಯನ ಅನ್ನಾಕ ಮರ್ಯಾದಿಲ್ಲ ಅನ್ನಾರ ಬರ್ತೀರೇನ್ರಿ ಅನ್ನಾರ ನಾನು ಇಂತಲ್ಲಿ ಹೋಗ್ಬೇಕು ನಾನು ಕರ್ಕೊಂಡು ಹೋಗಕ್ಕೆ ನೀವು ಬರ್ತೀರೇನ್ರಿ ಅಂತ ಕೇಳ್ಬೇಕು ನಮಗೆ ಅದು ಬಿಟ್ಟು ಬರ್ತೀಯನಂತ ತಿಳ್ಕೋ ಲವರ್ಸ್ಗಳು ಬೇರೆ ಆಗೋದಕ್ಕಂದ್ರೆ ನಮ್ಮ ಶಂಕರಣ್ಣಗೆ ಆಗಿಬಿಡೋದಿಲ್ಲ ಡ್ರಾವರ್ಗಳು ಏನಾದರೂ ಏ ಕ್ವಶ್ಚನ್ದಾಗ ಮಾತಾಡೋದಕ್ಕಂದ್ರೆ ಈ ಟಮ್ ಟಮ್ ಡ್ರಾವರ್ ರಾಜಾಗೆ ಆಗಿಬಿಡೋದಿಲ್ಲ ಅಪ್ಪತ್ತೇನ ಹಾಂ ಎಲ್ಲಿಗೆ ಹೋಗ್ಬೇಕು ವಿದ್ಯಾಗಿರಿಗೆ ಓಲ ಮತ್ತೆ ಹೆಂಗೆ ಜೋಕು ಅದು ಬಾ ನನಗೆ ಫೋನ್ಪೇ ಗಿನ್ಪೇ ನಡೆಯಂಗಲ್ಲ ಚಿಲ್ಲರೆ ಇದ್ರಾತ फोन पे गोत्ते ने ये नहीं गिन पे माती बर्ताव लांगे ये न बेकार तो तड़को बोल ये उच्ची तड़को कागुद ला आगे होयो हतने तड़कों तड़कों धोई रात्रि पौर रात्रि रात्रि पौर जस्ते गुप्ता नाना बुक ने बोली दे या बुक नम काका ट्रंक ने मर्ची टिंदो पा नाना टेंथ को बोली दिया था ना ಟಮ್ಟಮದ ಲೋನ್ ಕ್ಲಿಯರ್ ಆತ ನಿಂದ ಹಂಗಾರ ಇವ ಸಂಜಿಕ ಎಲ್ಲ ನಿಂದ ಅಂತಿ ಬರೇ ಇಂತ ಗುಂಗನಾಗಿ ಇರ ಮಗನೇ ಡ್ರೈವರ್ ಗಳು ಅಂದ್ರೆ ಕುಡಿತಾರ ಕೆಟ್ಟ ಚಟ ಕಲಿತಾರ ಇಂತವೆಲ್ಲ ಮಾತುಗಳು ಬರಾಕ ನಿಮ್ಮಂತ ದೋಸ್ತರ ಕಾರಣ ಹಂಗ ಡ್ರೈವರ್ ಗಳು ಏನಾದ್ರೂ ಕುಡಿತಿದ್ರ ರೋಡ್ ಮ್ಯಾಗ ದಿವಸಕ್ಕೆ 20 ಜನ ಬಿಡ್ತಿದ್ದು ಅಂದ್ರೆ ನೀ ಕುಡಿಯಂಗನೂ ಇಲ್ಲ ಸಂಜಿ ಕೊಡ್ಸಂಗೇನು ಇಲ್ಲ ಸಂಜೆ ರಾಗ ತಡಿ ಎಷ್ಟು ಟ್ರಿಪ್ ಹೊಡೆದಿವತ್ತು ಇನ್ನ ಒಂದು ಇಲ್ಲ ಗರ್ಲ್ಸ್ ಕಾಲೇಜಕ್ಕೆ ಎಷ್ಟು ಸಲ ಎಂಟಿ ಹೋಗಿ ಬಂದೇಳ ಹಂಗ ಬ್ರದ ಬ್ರೇ ಇದ್ದ ಮಾಡಲ್ಲ ನೀ ತಲೆ ಮೇಲೆ ತಟ್ಟಕೊಂಡಕ್ಕೆ ಮಗನ ನೀ ಹುಡಿ ಹುಡಿ ಅಂತ ಸಾಯ್ತಿಲ್ಲ ಬ್ರೇ ಲವ್ ಮಾಡಿದ್ರೆ ಗೊತ್ತಾಕಿತ್ತು ಮಗನ ನಿಂಗ ಎಷ್ಟು ಮಂದಿಪ್ಪ ಲವ್ ಅಲ್ಲ ಮಗನ ನಿಂದ ಚಟಿಗಳು ಅಡಿಸಿ ಮಗನ ನಮ್ಮ ಮನಸ್ಸಿನಾಗ ಇರ್ತಾರೆ ಹಂಗಂತ ಬಾಳೆ ಬದಕ ಬಿಟ್ಟಿಂದ್ರಕಾಗತ್ತನ ನಿರ್ಮಲ ಹಂಗಾರ ತವರು ಮನೆಗೆ ಬಂದಾಳನ ಏನು ಅಡ್ತಾರ ದೇವಲೇ ಅದು ಹೈಸ್ಕೂಲ್ ಏನಲ್ಲ ಉಪ್ಪ ಆಕೆ ಲಗ್ನ ಎರಡು ಮಕ್ಕಳಾಗ್ಯಾವ ಈಗೂ ಅದನ್ನ ನೆನಪಿಸವನಿ ಮಾತು ತೊಳೆ ಮುಳೆ ನಿನ್ನ ಕೈ ಕೊಟ್ಟು ಹೋಗುವಾಗ ನಿರ್ಮಲ ನಿರ್ಮಾ ಸೊಪ್ಪು ಹಾಕಿ ತಿಕ್ಕಿ ಹೋಗಿರ್ಬೇಕಲ್ಲ ಬಿಲ್ಲ ಬಿಲ್ಲ ನಮ್ಮ ಓನಿಯಿಂದ ಹೊಸ್ತಾಯ ಬಂದಾಳಬೇಕೆ ಆಟೋ ಆಟೋ ಏ ಆಟೋ ಆಟೋವಾ ಇಲ್ಲ ಒಂದು ಕ್ಯಾಪಿಗೆ ಆಟೋ ಅಂತ ಆಟೋ ನಡಕರೆ ಹಾಕಬಹುದಲ್ಲ ನಿಮ್ಮ ಹೆಸರು ಗೊತ್ತಿಲ್ಲ ರೀ ನನಗೆ ಹೆಸರು ಗೊತ್ತಿಲ್ಲ ರೀ ಅನ್ಬೇಕ ಸರ್ ಅನ್ಬೇಕ ಇಲ್ಲ ಏನೋ ಅನ್ಬೇಕ ಸಾರಿ ರೀ ಸಾರಿ ಅನ್ ಸಾರಿ ಹೇಳ್ರಿ ಎಲ್ಲಿಗೆ ಹೋಗಬೇಕು ಕುಮಾರೇಶ್ವರ ದಾಖಣೆಗೆ ಹೋಗಬೇಕಿತ್ರಿ ನೋಡ ಕರಮ ಕಾಣತಿರಲ್ಲ ನಾ ಪೇಷಂಟ್ ಅಲ್ರಿ ಅಲ್ಲಿ ಕೆಲಸ ಮಾಡ್ತೀನಿ ಡಾಕ್ಟರ್ ಅಲ್ರಿ ಪೇಷಂಟ್ ಗಳ ಹೆಸರು ಬರ್ಕೊಳಕ ಓಪಿಡಿ ಸೆಕ್ಷನ್ ದಾಗ ಇರ್ತೀನಿ ಓ ಬರ್ಕೊಳಕೇನ ಹತ್ರ ಎಷ್ಟು ಆಗತ್ರಿ 200 ರೂಪಾಯಿ ಆಗತ್ರಿ ಯವ್ವಾ 200 ರೂಪಾಯಿ ಯವ್ವಾ 200 ರೂಪಾಯಿ ಯಾರು ಕಿಡ್ನಿ ವೀಕ್ ಇತ್ತಂದ್ರ ಹಾರ್ಟ್ ಅಟ್ಯಾಕ್ ಆಗೋದು 200 ರೂಪಾಯಿ ಜಾಸ್ತಿ ಆತ ನಿಮಗೆ ಎದಿನ ಸಳ ಅನಿಸ್ತ್ರಿ ಹತ್ರ 50 ರೂಪಾಯಿ ರೀ 70 ರೂಪಾಯಿ ಹೋಗ್ಲಿ ನನಗೂ ಬೇಡ ನಿಮಗೂ ಬೇಡ 100 ರೂಪಾಯಿ ಕೊಡ್ತೀನಿ ನೋಡಿ ಇದನ್ನ ದನ ವ್ಯಾಪಾರ ಮಾಡಿ ನನಗೂ ಬೇಡ ನಿಮಗೂ ಬೇಡ ಅನ್ನಕ ಹತ್ತಿರ ಹತ್ತು ಹತ್ತಲಿಕ್ಕೆ ಹೋಗ ಹೆಣ್ಮಕ್ಕಳಿಗೋಸ್ಕರ ಸರ್ಕಾರದವರು ಬಸ್ ಫ್ರೀ ಮಾಡ್ರ ಬಸ್ ಮಿಸ್ ಆಗಿದ್ದಕ್ಕೆ ನಿಮ್ಮ ಟಮ್ಟಮಿಗೆ ಬಂದಿದ್ರಿ ಹಾ ಇಂತ ಮಿಸ್ ಆದ ಹೊತ್ತಿನಾಗ ನಮ್ಮಂತರ ನೆನಪಾಗೋದು ನಿಮಗೆ ಅದ ಓಲಾನೋ ಉಬರ್ ಕ್ಯಾಬ್ ಬುಕ್ ಮಾಡಿದ್ರ ಅಂದ್ರೆ ಅವರು ಕೇಳಿದಷ್ಟು ಸಾಕು 500 ರೂಪಾಯಿ 500 ರೂಪಾಯಿ ಕೊಡ್ಬರ್ತೀರಿ ಕೊಡ್ಬರ್ತೀರಲ್ಲ ಮತ್ತೆ ಮ್ಯಾಗ ಅಂತೀರಿ ಕೀಪ್ ಇಟ್ ದ ಚೇಂಜ್
ಕೀಪ್ ದ ಚೇಂಜ್ ಟಿಪ್ಸ್ ಬೇರೆ ಕೊಟ್ಬಿಡ್ತೀರಿ. ನಾವು ಕೇಳಿದ್ದಕ್ಕೆ ಯವ್ವ 100 ಯವ್ವ 200 ದಿನ 200 300 ದುಡಿಯೋ ನಮ್ಮಂಥ ಡ್ರೈವರ್ಗಳ ಮ್ಯಾಗ ಸರ್ಕಾರ ಅಂದ್ರೂ ಹೊಟ್ಟೆ ಮ್ಯಾಗ ಹೊಡಿತೆ. ಅದ್ರಾಗ ನೀವು ಹಿಂಗೆ ಕಮ್ಮಿ ಕೊಟ್ರೆ ನಾವೇನು ತಿನ್ನೋದು? ನಮ್ಮ ಮನೆಗೆ ತಂದು ಹಾಕೋದು. ನಾ ಏನು ತಪ್ಪು ಮಾಡಿದಂತ ನನಗೆ ಹಿಂಗೆ ಬಯಾತೀರಿ? ಸರ್ಕಾರ ಸೀಟ್ ನನ್ನ ಮೇಲೆ ಎದಕ್ಕೆ ತೆಗೀತೀರಿ? ನಾ ಸೀಟ್ ತೋರಿಸಾಗತ್ತಿಲ್ಲ, ಇದು ತಿಳಾಗತ್ತೀನಿ. ನಾ ಬೇರೆ ಆಟೋ ನೋಡ್ಕೋತೀನಿ. ಬೇರೆ ಆಟೋ ನೋಡ್ಕೋತಿರೋ ಬೇರೆ ಫೋಟೋ ತಗೋತಿರೋ? ಅದನ್ನು ನೀವು ಬೇಕಾದ್ರೆ ಕ್ಯಾಬ್ ಬುಕ್ ಮಾಡಿರಿ, ನೆಟ್ ಆನ್ ಮಾಡಿ ಜಿಪಿಎಸ್ ಆನ್ ಮಾಡ್ಕೊಂಡು ನಿಮ್ಮ ಮಂತೆ ಬರ್ಬೇಕಾದ್ರೆ 5 ರಿಂದ 10 ನಿಮಿಷ ತಗೋತಾರೆ. ಅದು ನಾವು ಡ್ರೈವರ್ಗಳು ತಮ್ಮ ತಮ್ಮ ತಗೋಲಿಕ್ಕೆ ಆಟೋ ತಗೋ. ಬರೀ ಕೈ ಮಾಡಿದ್ರೆ ಸಾಕು, ಅದು ಬೇಡ. ಬರೀ ಸೀಟಿ ಹೊಡೆದ್ರೆ ಸಾಕು, 10 ಸೆಕೆಂಡ ನಿಮ್ಮ ಮುಂದಿರ್ತೇವೆ. ಇರ್ತೇವಿಲ್ಲ ನಾ ಬೆಂಗಳೂರ ಕೇಳ್ರಿ, ಇಲ್ಲೇ ಹಳ್ಳೇಕಿ. ನಾ ಎಂದೂ ಕ್ಯಾಬ್ ಬುಕ್ ಮಾಡಿಲ್ರಿ, ಇದು ನನಗೆ ಹೇಳಾಕತ್ತೀರಿ ನೀವು? ಅಲ್ಲ, ಇಂಥವ್ ಡೈಲಾಗ್ ಹೊಡೆದ್ರೆ ಹಿಟ್ ಹಾಕವ ಅಂತೇಳಿ ಹೇಳಿದನು ರೀ. ಹಾಂ, ಸುಮ್ಮ ಹಂಗಾರಿ ಇದು. ಅಲ್ಲ, ನೀವು ಯಾಕೆ ಸಿಟಿ ಹೊಡೆದ್ರಿ? ನಾನು ನಿಮ್ಮ ಡೈಲಾಗಿಗೆ ಫ್ಯಾನ್ ಆಗಿಬಿಟ್ಟೆ ರೀ. ನನಗೆ ಅವ್ರ ಗಾಡಿಗಳು ಹಿಂದೆ ಬರೆದಿರೋ ಕವನ್ಗಳು ಇಷ್ಟ, ಹಂಗೆ ಗಾಡಿ ಡ್ರೈವರ್ಗಳು ಅಂದ್ರೆ ಭಾಳ ಇಷ್ಟ ರೀ. ಫೋನ್ ಪೇ ಗಿನ್ ಪೇ ನಡೆಯಂಗ ಅಂತ ಹೇಳಿದ್ನಲ್ಲ ರೀ. ನಂಬರ್ ಕೊಡು. ಹತ್ತೋರಲ್ಲ ನಂಬರ್ ತೊ 959 377. ಕರೆ ಹೇಳ್ಬೇಕಂದ್ರ ನಾ ನಿಮ್ಗೆ ಭಾಳ ದಿವಸದಿಂದ ನೋಡಾಕತ್ತೀನಿ ರೀ. ನಾ ನಿಮ್ಮ ಮಗ್ಳ ಮನೆಯಾಗ ಇರ್ತೀನಿ. ಮಗ್ಳ ಮನೆಯಾಗ ಇರ್ತೀರಿ? ನಾ ನೋಡೇ ಇಲ್ರಿ. ಇನ್ನೊಂದು, ನಾ ಚಲೋ ಹುಡುಗಿಯರ ನೋಡಂಗಿಲ್ಲ ರೀ. ಯಾಕ್ರಿ? ಯಾಕಂದ್ರೆ ಯೋಗ್ಯತೆ ಮೀರಿ ಇರ್ತಾರಲ್ಲ ರೀ, ಅದ್ರ ಸಂಬಂಧ ರೀ. ಆದ್ರೆ ನನಗೆ ಅಂಜಿಕೆ. ಎದ್ರ ಸಂಬಂಧ ಅಂಜಿಕೋಲೆ? ನಾ ಟಮ್ಟಮ್ ಡ್ರೈವರ್. ನಮ್ಮ ಪರಿಚಯ ಇದ್ದವರು ಬೀಗರು ಅಂದ್ರೆ ಸಂಬಂಧಿಕರು. ಇವರೆಲ್ಲ ನಮ್ಮವಾಗ ಕಾಮನ ಕೇಳೇ ಕೇಳ್ತಾರೆ, ನಿನ್ನ ಮಗ ಏನು ಮಾಡ್ತಾನೆ, ನಮ್ಮವನಂತೆಲ್ಲ ಡ್ರೈವರ್ ಕೆಲಸ ಮಾಡ್ತಾನೆ. ಅವಾಗ ಅವ್ರೇನಂತಾರೆ, ಓ ಡ್ರೈವರ ಹಿಂಗಂದ್ ಬರೇ ಮಾತನಾಗ ಹಾರ್ದಕೊಂಡು ಹೋಗ್ಬಿಡ್ತಾರೆ. ನಮ್ಮ ನಾವೇನು ಹರಾಮಿ ತಿನ್ನಂಗಿಲ್ಲ, ಯಾರಿಗೂ ಬಕೆಟ್ ಇಡಂಗಿಲ್ಲ. ಸ್ವಂತ ಕಾಲ ಮ್ಯಾಗ ಸ್ವಂತ ಗಾಡಿ ತೊಗೊಂಡಿರ್ತೇವೆ, ಸ್ವಂತ ದುಡಿದಿರ್ತೇವೆ, ಆರಾಮಿರ್ತೇವೆ. ಇಂಥ ಮಾತುಗಳ ನಮಗೆ ಭಯ ಪಡಿಸ್ಬಿಡ್ತಾವೆ, ಅಂಜಿಕೆ ಹುಡ್ಸ್ಬಿಡ್ತಾವೆ. ಅದ್ರ ಸಂಬಂಧ ಈ ಲವ್ ಅಂದ್ರೆ ನಂಜಿಕೆ ಬಂದ್ಬಿಡತ್ತೆ. ಇವ್ರು ಹೆಂಗೆ ತಿಳ್ಕೊಂಡಾರ ಗೊತ್ತಿದ್ದಾರೆ, ಇನ್ನು ಹುಡುಗಿಯರು ನಮ್ಮ ಬಗ್ಗೆ ಏನು ತಿಳ್ಕೊಂಡಿರ್ತಾರೆ ಅಂತೇಳಿ. ಬೇಕಾದ್ರೆ ರೋಡ್ನಾಗ ಹೋಗೋ ಮುಂದಾಗ ಫುಲ್ ಧೈರ್ಯ ಇರತ್ತೆ ನಮಗೆ ಗಾಡಿ ಓಡಿಸೋ ಮುಂದಾಗ. ನಮ್ಮದು ಮಕ್ಕಳನ್ನ ಅಲ್ಲ, ಜಗಳ ಅಂತ ಬಂದಾಗ ಬಸ್ ಡ್ರೈವರ್ಗಳು ನಿಂತಿರ್ತಾರೆ ಅಲ್ಲಿ. ಈ ಲವ್ ಅಂತ ಬಂದಾಗ ಮಾತ್ರ ಪಕ್ಕ 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 ಚಾಲು ಆಗ್ಬಿಡತ್ತೆ ನಮಗೆ. ಅದಕ್ಕೆ ಹುಡುಗಿಯರ ಮುಂದೆ ಹೇಳ್ಕೊಳಕ್ಕೆ ಆಗಲಾರ್ದಕ್ಕೆ ಗಾಡಿಗಳು ಹಿಂದೆ ಗಾಡಿಗಳು ಮುಂದೆ ನೋಡಿಲ್ಲ, ಇಲ್ಲಿ ಬಸ್ರಿತೀವಿ ನಮ್ಮ ಮಾತುಗಳನ್ನ. ನಾವು ಒಂಥರ ಕೈಗಳಿದ್ದಂಗೆ ಬುದ್ಧಿಗೆ ಹಡಿಸಿ ಮಗನ ಅಂದ್ರೆ ಓ ಅಂತಿದ್ದಂತ. ಏ, ನಮ್ಮ ಗುರು ಶಂಕರ್ನ ಪಿಕ್ಚರ್ ನೋಡಿ ನಟರಾಜ? ಹಾಂ ನೋಡಿನಿ, ಸೂಪರ್ ಹಿಟ್. ಅದೇ ಪಿಕ್ಚರ್ ಗೋಲ್ಡನ್ ಸ್ಟಾರ್ ಗಣೇಶ್ ಮಾಡಿದ್ರು, ಅದು ಸೂಪರ್ ಹಿಟ್. ನಮ್ಮ ಡಿ ಬಾಸ್ ದರ್ಶನ್ ಸಾರಥಿ ಮಾಡಿದ್ರು, ಅದು ಸೂಪರ್ ಡೂಪರ್ ಹಿಟ್. ಅಷ್ಟೇ ಯಾಕೆ, ಕೋಟಿಗೊಬ್ಬ ಪಿಕ್ಚರ್ನಾಗ ನಮ್ಮ ವಿಷ್ಣುದಾದ ಅವರು ಆಟೋ ಡ್ರೈವರ ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಡ. ಈ ಆಟೋ ಡ್ರೈವರ್ಗಳನ್ನ ಹುಡುಗಿಯರ್ ಜಾಸ್ತಿ ಇಷ್ಟಪಡೋದು. ಹಂಗಂತಿ? ಎಲ್ಲೇ ಎಲ್ಲಿ ಎಲ್ಲಿ ಕೆಲಸ ಮಾಡ್ತಾಳೆ ನಿನ್ನ ಹುಡುಗಿಗೆ? ಇಲ್ಲೇ ಕುಮಾರೇಶ್ವರ ಹಾಸ್ಪಿಟಲ್ನ ಮಾಡ್ತಾಳೆ. ಈ ಲೇಡೀಸ್ ಹಾಸ್ಟೆಲ್ನಾಗಿರೋ ಹುಡುಗಿಯರ್ ಈ ಹಾಸ್ಪಿಟಲ್ನಾಗ ಕೆಲಸ ಮಾಡೋ ಹುಡುಗಿಯರ್ ಡ್ರೈವರ್ಗಳನ್ನ ಇಷ್ಟಪಡ್ತಾರೆ ಅವರು. ಯಾಕೆ? ಈ ಡ್ರೈವರ್ಗಳು ತಮ್ಮ ಗಾಡಿನ ಬಂಗಾರದಂಗೆ ನೋಡ್ಕೊತಿರ್ತಾರೆ. ಇನ್ನು ಲವ್ ಮಾಡೋ ಹುಡುಗಿಯರನ್ನ ಯಾವ ಲೆವೆಲ್ ನೋಡ್ಕೋಬಾರ್ದು ಮಗನ, ಇದನ್ನೆಲ್ಲ ವಿಚಾರ ಮಾಡ್ತಿರ್ತಾರೆ ಹುಡುಗಿಯರವ್ರ. ಏನೇನಾರ ಹೇಳ್ಬಿಡೋಲೆ. ನೀನು ನೋಡಿ ನಕ್ಕಲ ನಕ್ಕಿಲ್ಲ ಅಂದ ಹೇಳು. ಬರ್ತೀನಿ ರೀ. ಹಾಂ, ಖರೆ ಹೇಳ್ಬೇಕಂದ್ರೆ ನನ್ನ ಬಸ್ ಮಿಸ್ ಆಗಿಲ್ರಿ, ನಾನ ಬೇಕಂತ ಮಿಸ್ ಮಾಡ್ಕೊಂಡಿದ್ದೆ.
ಸಂಜೆಗೆ ಬಾ. ಬರೋಣ ಬರೋಣ. ಸಂಜೆ ಇರ್ತೈತಿ. ಎಲ್ಲಿ ಹೊಂಟಿಲಿ? ಎಮ್ ಎಸ್ ಐಲ್. ಸಂಜೆ ಕಂದಿದ್ದಿಲ್ಲ, ಖುಷಿ ಆದ್ರ ಚಿಂಡು ಬೇಕಣ. ಲವ್ನೆ ಬಿದ್ದಪ್ಪ ನಮ್ಮ ಹುಡುಗ. ಸಾಲಿ ಹುಡುಗರು ಕರ್ಕೊಂಬರಕ್ ಹೋಗ್ಲಿಲ್ಲ ನೀವತ್ ನೀನ? ಹೋಗ್ಲಿಲ್ಲ? ಇಲ್ಲ ಹೋಗ್ಲಿಲ್ಲ. ಅಲ್ಲ ನಾವು ನಮ್ಮ ಪಾಡಿಗಿದ್ರು ಮಂದಿ ಅನ್ಕೊಳ್ಳೋದ ಬೇರೆ, ಇವ್ನ ಕೈಲಿ ಏನೂ ನಿಗುವುದಿಲ್ಲ, ಅದಕ್ಕೆ ಹಿಂಗದನಂತ. ಯಾವ್ದೋ ಬುಕ್ದಾಗ ಓದಿದ್ದ ನಾನು. ವಾಟ್ಸಪ್ ಸ್ಟೇಟಸ್ ನೋಡ್ಬೇಕು. ಕಿರ್ನ್ಯಾನ್ ದೋಸ್ತ ಮಂಜಾನ್ ನಂಬರ್ ಐತಿ ನಿನ್ ಕಡೆ? ಬುಕ್ಕ ಭಾಳ ಓದ್ತಿಪ್ಪನಿ. ಅಲ್ಲ ಸ್ಟೇಟಸ್ನಾಗ ಇಟ್ಟಿರ್ತಾನೆ ಕರೆ, ಅಂದ್ರೆ ಬುಕ್ದಾಗ ಬಂದಿರ್ತಾವ ಮತ್ತ ಅಂದ್ಕೊಂಡು. ಬಾಡಿಗೆ ಹೋಗಿದ್ದೆ? ಬಾಡಿಗೆ ಹೋಗ್ಬೇಕು ಮರೆ. ಕಾಲೇಜ್ನಾಗ ನಮ್ಮ ಇವ ಅವನ ಹೆಸರೇನು ಕಿರಣ್ಯಾರ್ ಕಾಕಾದನ್ಲ. ಅದ ಬಿಡು, ಹೊಸ ಸುದ್ದಿ ಕೇಳಿದೆ ಮಾನ್ಯ. ಹಾಂ ಏನದು ಕಣ್ಣು ನೋಡಕ್ ಹೋಯ್ತು ಗೊತ್ತಾತ ನಿಂಗೆ? ಏನಾತ್ ಕೊಟ್ರೆ? ಏ ಹೋಗಿದ್ನಪ್ಪ ನಮ್ಮ ಇವ ಸಿದ್ದಪ್ಪ ಮಾವ ಕರ್ಕೊಂಡು ಹೋಗಿದ್ನಾ. ಆ ಹೋಗೋತ್ನಾಗ ಅವಂದ ಎಚ್ ಎಫ್ ಡಿಲಕ್ಸ್ ತೊಗೊಂಡು ಹೋಗಿದ್ವಪ್ಪ. ಅವನು ಇದ್ರಿಗೆ ನರಿ ಬಂದ್ಬಿಡ್ತ. ನರಿ ನೋಡ್ಯನಂದ, ಹೇ ನರಿ ಮಕ ನೋಡಿ ಅಂದ್ರೆ ಕಣ್ಣೇ ಪಿಕ್ಸ ಅಂದ. ಆತ್ ಬಿಡ ಅಂತ ನಾನು ಸುಮ್ಮ ಹೊಂಟಿವಿ. ಮತ್ತೆ ಮುಂದೆ ಊರಾಗ ಅಲ್ಲಿ ಹೆಣ ಹೋಗಿ ತಗೊಂಡು ಇದ್ರಿಗೆ ಬಂದ್ರಪ್ಪ. ಅದು ನೋಡ್ಯನಂದ ಕೈ ಮುಗಿದವನ, ಹೇ ಹೆಣ ನೋಡಿ ಅಂದ್ರೆ ಅಕ್ಕಿ ಕಾಳು ಒಕ್ಕೊಂಡು ಬರ್ತೀವಿ ನಾವೊಂದು. ನನಗೆ ಒಂದಮ್ಮನ ಹೆದರಿಕೆ ಹೆಣ ನೋಡೇವಿ. ಏ ಇವೆಲ್ಲ ಶುಭಶಕಣ್ಲಿ, ಇವೆಲ್ಲ ನಿಂಗೆ ಗೊತ್ತಾಗೋದಿಲ್ಲ, ನೀ ಸುಮ್ಮ ಇದ್ದು ಬಿಡ, ತುಟಿ ಪಿಟ್ಕೊಂಡು ಮಾಡಂದ. ಸರಿ ಅಂತ ಹೋದ್ವಿ, ಅವ್ರ ಮನೆಗೆ ಹೋದ್ವಿ. ಕಣ್ಣೇ ಬಂತಪ್ಪ. ಅಲ್ಲ ಬಾಗಲಾಗ ಹೆಂಗೆ ಬರ್ಬೇಕು ಕಣ್ಣೆ? ಹಿಂಗೆ ಹಿಂಗೆ ಬರ್ಬೇಕು ಬೇಡ, ಬಾಗಿಲು ಹಿಂಗೈತಿ, ಅಡ್ಡ ಹಿಂಗೆ ಹಿಂಗೆ ಬರ್ತಾಳೆ, ಅಷ್ಟು ದಪ್ಪ ಅದಳ್ಳಿ. ಥೋ ಇದ್ರವ್ ನಾ ವಾಲ್ಯಪ್ಪ, ನಾ ವಾಲ್ಯ ಅಂತ ಹೇಳಿ ಬಂದ ನಾನು. ಮಂಗೇನ ಮಗನ ಅವರು ಅಂದಿರ್ತಾರೆ ನೀರೇ ಅಂತ ದಪ್ಪದೇನ ಸೀಪ್ ಹೋಗೋದು ಮಾಯನ ಕೊಟ್ಟಿದ್ದೀವಿ. ಅಲ್ಲಲ್ಲಿ ಸಾಕಷ್ಟು ತಿಂತೇನೆ ನಾನು. ಇವನು ಆದ್ರೂ ಎಲ್ಲಿ ಹೋಗ್ತಾನ ಗೊತ್ತಾಗಲಪ್ಪ. ಒಂದು ಮುನಿ ಗಟ್ಟುಳೋರ್ ಹೊಟ್ಟೆ ಜನ ತಗೀನಿ. ಸ್ವಲ್ಪ ರೆಡಿ ಮಾರ್ಕ್ ಮಾಡಿಸ್ಬೇಕಾಯ್ತಳ. ತಡಿ ತಡಿ ತಡಿ, ನಮ್ಮ ಹುಡುಗದಾನ ಅಲ್ಲಿ. ಹಲೋ, ಏ ಅಲ್ಲಿ ನಮ್ಮ ದೋಸ್ತ ಬರ್ತಾನ ಮಲ್ಯ ಅಂತಂದು. ಅದು ರೇಟ್ ನೋಡಿ ಹಿಡಿ, ಚಂದ ಮಾಡ್ಕ ರೆಡಿ ಕೆಲಸ. ಹಾಂ ಬರ್ತಾನೆ ನೋಡಿ ದೋಸ್ತ, ಹೇಳಿ ನೋಗು. ಹಲೋ ಎಲ್ಲಿದ್ರೆ? ಬಂದ್ರಿ ಎರಡು ನಿಮಿಷ ಬಂದೆ. ಹಾಂ ರೆಡಿ ಮಾರ್ಕ್ ನಾಳೆ ಮಾಡಿಸ್ತೀನಿ ದೋಸ್ತ, ಸ್ವಲ್ಪ ಕೆಲಸ ಐತೆ ಅರ್ಜೆಂಟ್. ಗೊತ್ತಾತಾಳ ನಂಗೆ, ಗೊತ್ತಾತಾಳ. ಮಾತಾಡಕಂತ ಕರೆಸಿ ಬರ್ರಿ, ರೌಂಡ್ ಆಗ ರೌಂಡ್ ಆಗತ್ತಿರಲ್ಲ. ನಮಸ್ಕಾರ ಮಾಡೋಣ ಬರ್ರಿ. ಮತ್ತೆ ದೇವರಿಗೆ ಶಿಟ್ ಮಾಡ್ಕೋತ ನೋಡ್ರಿ, ಇಲ್ಲಂದ್ರೆ ದೇವ್ರಿ. ಮಳೆ ಬಂತು ತೆಂಗಿನಕಾಯಿ ಆಮೇಲೆ ತಂದ್ರೆ ಹತ್ಬಿಡ್ರಿ. ಬಾಡಿಗೆ ಇತ್ತೇನೋ, ಸುಮ್ಮನೆ ನಿಮ್ಮ ಕರೆ ತ್ರಾಸ ಕೊಟ್ಟಿನಿ.
ನಿಮ್ಗಿನ ದೊಡ್ಡ ಬಾಡಿಗೆ ನಂಗೆ ಬೇಡ್ರಿ. ಅಂದ್ರೆ ನೀವು ಬರೀ ಅಂದ್ರೆ ಸಾಕ್ರಿ, ನನಗೆ ಯಾವ ದೊಡ್ಡ ಬಾಡಿಗೆ ಬಾಡಿಗೆ ಅನ್ಸಂಗಿಲ್ಲ ರೀ, ದೊಡ್ಡವ ಅನ್ಸಂಗಿಲ್ಲ. ಅದನ್ನ ಹೇಳ್ಕೊಂಡು ನೀವು ಎಷ್ಟು ಮಂದಿ ಮನೆಯಾಗ? ನಮ್ಮವ ನಾ ಇಬ್ರ. ಅಕ್ಕ ತಂಗಿ? ಅಕ್ಕ ತಂಗಿ ಇಲ್ಲ, ಇನ್ನೊಂದು ಹುಡುಗಿಯರು ಅಂತಿರ್ತಾರೆ ಕಾಡಿಸ್ದವ್ರಿಗೆ. ನಿಮ್ಮ ಮನೆ ಅಕ್ಕ ತಂಗಿ ಯಾರಿಲ್ಲ ಅಂತೇಳಿ ನನಗೆ ಅನ್ನೋದಿಲ್ಲ, ಯಾಕೆ ನಮ್ಗೆ ಅಕ್ಕ ತಂಗಿ ಇಲ್ಲ. ಹಂಗಾದ್ರೆ ರಗಡ್ ಹುಡುಗಿಯರನ್ನು ಕಾಡಿಸಿರ್ಬೋದಲ್ಲ, ಮನಸ್ಸಿಗಂತೂ ಹತ್ತೋದಿಲ್ಲ ಬೈದಿದೆ, ಯಾಕಂದ್ರೆ ಅಕ್ಕ ತಂಗಿಯರ ಇಲ್ಲ. ಮಾತಾಡ್ಸೋಕ್ಕಾಗಿಲ್ಲ ನೀನು ಕಾಡಿಸೋದಂತ. ನನ್ನ ನೋಡಿದ್ರೆ ನಿಮಗೆ ಏನ್ ಅನಿಸ್ತೈತಿ ಹುಡುಗಿ? ಅಯ್ಯೋ ಹಂಗಲ್ರಿ. ಹಂಗಾದ್ರೆ ಅದು ಹೋಗ್ಬಿಡ್ರಿ. ನಿಮಗೆ ನನ್ನ ನೋಡಿದ್ರೆ ಏನ್ ಅನ್ಸುತ್ತೆ? ಚಲೋ ಅದೀರಿ, ಗುಣಾನು ಚಲೋ ಅದಾವ. ಬೇರೆ ಹುಡುಗರನ್ನ ಕಂಡ್ರೆ ಹೆಂಗ್ ಮಾತಾಡಿಸ್ಬೇಕಂತ ಗೊತ್ತೈತಿ. ನಿಮ್ ಲಗ್ನ ಭಾಗ ಮಾಡೇನಿ ಕರೆಣ. ನನಗೆ ಗುಡ್ಡ ಸುದ್ದಿ ಮೇಲಾಕ್ ಬಿಡೋದ್ರೆ ಆಗ್ಬಿಡೋದಿಲ್ಲ, ನನಗೆ ನೀವು ಅಂದ್ರೆ ಇಷ್ಟ ಇದ್ದಿದ್ದು ಹೇಳೇನಿ. ಯೋಚನೆ ಮಾಡ್ರಿ, ಹಂಗ ಟೈಮ್ ತಗೋರಿ. ಇದನ್ನ ಹೇಳಬೇಕಂದ್ರೆ ನಂದು ಹರದ 12 ಆಗೈತಿ, ಅದು ನಿಮ್ಗೆ ಕಾಣವಲ್ದು. ಸುಮ್ಮ ಮ್ಯಾಗಟ್ಟ ಧೈರ್ಯ ಅಂತ ಕಾಣತೈತಿ. ಯೋಚನೆ ಮಾಡ್ರಿ. ಯೋಚನೆ ಮಾಡ್ತು ನನ್ನಕ್ಕೂ ಟೈಮ್ ಕೊಡ್ಲಿಲ್ಲ, ಅದನ್ನೂ ತಾನ ಹೇಳಿದ, ಅದಕ್ಕೆ ಅವ್ನು ನನಗೆ ಇಷ್ಟ. ಹಲೋ ಬಂದೆ ಅಡ ಹಾಕಿಸ್ಕೋ, ಬಂದೆ ಅಡಾಮಿಸ್ ಬಂದೆ. ಹಾಂ ಚಾಯ್ ಕೊಡಲೆ ಯಾಕೆ? ರೂಮ್ ಚಾಯ್ ಕೊಡು. ಹ್ಞೂ ಕೊಟ್ರೆ ಕೊಡ್ತೀವಲ್ಲ. ಹೇಳಿ ಕೊಡು ಫೋನ್. ಯಾರ್ದು ಯಾರ ಫೋನ್ ಮಾಡಿಟ್ರ ಯಾರ ಹೇಳ ಕರೆ ಹೇಳ ಬೇರೆ ಅಂತ ಹೊಂಟಿಲ್ಲ ಕರೆ ಹೇಳ ಜಳಕ ಮಾಡಕ್ರೆ ಯಾಕೆ ಹೇಳ್ತೀರಿ? ಅಂಗಡಿ ಬೇರೆ ಮಾಡ್ಕೊಂಡು ಹೊರಗೆ ಮಾರಾಕ ನೋಡಿದೆ. ಏಯ್ ಹ್ಞೂ ತೋಬೆ ನಮ್ಮ ದೋಸ್ತಿನ ರೂಮ್ ಐತಿ, ಅವನು ಟಮ್ ಟಮ್ ಹೊಡಿತಾನೆ. ಚಲೋ ಐತ್ರು ನನ್ನ ಎಲ್ ಬಿಡ್ತಿರ್ ನಿಮ್ ಚಟ? ಹುಡುಗ್ಯಾರ್ ಸಿಕ್ಕ ಸಾಕ ನುಂಗಾಕ ನಿಂತಿರ್ತಿರಲ್ಲ. ನಮ್ ಹುಡುಗ ನನ್ ಲವ್ ಮಾಡ್ತಾನ, ನನ್ ಚಲೋತಂಗ್ ನೋಡ್ಕೋತಾನ, ಸೇಫ್ ಹಂಗ ನೋಡ್ಕೋತಾನ ಅಂತ ನಾವ್ ತಿಳ್ಕೊಂಡ್ರ ಸಿಕ್ಕಿದ್ದ ಚಾನ್ಸ್ ಅಂತೇಳಿ ನಿಮ್ ತಿಂಡಿ ತಿರ್ಸ್ಕೊರಾಕ ನಿಂತಿರ್ತಿರಲ್ಲ. ನೀವ ನಿಮ್ಕಿಂತ ಊರಾಗಿನ ಉಡ ಹುಡುಗರ ಚಲೋ, ನಿಮ್ಮಂತವ್ರಿಂದ ರೇಪ್ ಮರ್ಡರ್ ಆಗಾಕತ್ತಿತ್ತ. ನಿಮ್ಗೂ ನಿಮ್ ಮನೆ ಹೆಣ್ಮಕ್ಳು ಇದ್ರ ಗೊತ್ತಾಗುದಿಲ್ಲ. ನಿನಗೇನು ಗೊತ್ತಾಗಬೇಕಿದೆ ಮಲ್ಲು? ಏ ಮಲ್ಲು
ಏನಾತ? ಏನಿಲ್ಲ, ನೀರು ಕುಡ ಬರ್ತೀನಿ, ನೀರು ಕುಡ ಬರ್ತೀನಿ. ನೀರು ತರ್ಲಿ? ಏನಿದೆ? ನೀರ್ ಬೇಕ, ಜ್ಯೂಸ್ ಬೇಕ, ಎಳ್ನೀರ್ ಬೇಕಂತ ಕೇಳುದ? ನಾ ಹೂ ಅಂತಿಂದ ಅದ್ರೊಳಗೆ ನಿದ್ದೆ ಗುಳಿಗೆ ಹಾಕೊಂಡ್ ಬಂದ ನೀವು ನಿಮ್ ಕೆಲ್ಸ ಮಾಡುದ? ಇಂಥವ್ ಡೇಲಿ ನಾವ ಟಿವ್ಯಾಗ ನೋಡ್ತೀವಿ. ನಿಮ್ಮಂತ ನಾಯಿಗಳ ಕೆಲ್ಸ? ಅಲ್ಲ, ನೀರು ನೀರದು ಏನ್ ಬೇಡ, ಕೋಲ್ಡ್ ಹಂಗೆ ಏನ್ರ ಇದ್ರೆ ತುಂಬ ಬಂದೆ. ಎರಡೇ ನಿಮಿಷ. ಹಾ ಗೌರಿ, ಇಲ್ಲ ಹೊರಗೆ ಹೋಗ್ಯಾನ ಈಗ. ಏ, ನಾ ಪ್ರಪೋಸ್ ಮಾಡಿಲ್ಲ, ಅವನ ಮಾಡ. ನಾ ಇನ್ನೂ ಏನೋ ಆಚಾರ ಮಾಡಿಲ್ಲ, ಅಂಜುರ್ಕ ಏನೋ ತರಾಕ ಹೋಗ್ಯಾನ ಅವ್ರು. ಹಾಯ್ ಬೇಬಿ, ನಿನಗೂ ಮಲ್ಯಾನ ಭೇಟ್ ಮಾಡಿಸ್ಬೇಕಂತಿತ್ತು. ಪಾಪ ಬ್ಯುಸಿ ಇರ್ತಾನವ. ಇನ್ನೊಂದು ಸಾರಿ ನಿಮ್ಮ ರಿಲೇಟಿವ್ ಇರ್ತಾರಲ್ಲ ದೊಡ್ಡವರು, ಅವ್ರನ್ನ ಕರ್ಕೊಂಬಾ, ಮಲ್ಯಾನ ಭೇಟ್ ಮಾಡಿಸ್ತೀನಿ. ಬಾಯ್ ಅಪ್ಪಿ. ಆರಾಮಿರಾ? ನಿನಗೇನು ಬೇಕು ನೋಡು, ಅದನ್ನು ತಿನ್ನ, ನಿನಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಾಯ್ ಬಾಯ್. ಹಲೋ ಹಲೋ, ಎಲ್ಲದಿ ಮಲ್ಲು? ಇಲ್ಲ, ಟಮ್ ಟಮ್ ಸ್ಟ್ಯಾಂಡ್ ಆಗ. ನಾನು ನಿನಗೊಬ್ಬರನ್ನ ಗೆಸ್ಟಿನ ಭೇಟ್ ಮಾಡಿಸ್ಬೇಕಂತ ಮಾಡಿದ್ದೆ. ಮೀಟ್ ಮಾಡಿಸ್ತೆ? ಈಗ ಗಾರ್ಡನಿಗೆ ಬಾ, ನೀ ಒಬ್ಬರನ್ನ ಭೇಟ್ ಮಾಡಿಸ್ಬೇಕು. ಇಲ್ಲ, ಬರ್ತೀನಿ ಬರ್ತೀನಿ. ಲಘು ಬಾ. ಹಾಂ ಬರ್ತೀನಿ. ಬಾಯ್. ಸರಿ ಬಾಯ್. ಏ ನಂಗೆ ಸುಳ್ಳು ಹೇಳ, ಅಡ್ವಾನ್ಸ್ ಐತಿ ನಿನಗೆ? ಹೋಗಿದ್ರೆ ಟ್ರಿಪ್ ಒಂದು ರೌಂಡ್ ಹೋಗಿ ಬಂದೆ. ಏನು ಯಾವ ಇಲ್ಲಿ ಇವತ್ತು ಖಾಲಿ ನಾನು? ಎಲ್ಲಿ ಹೋಗಿದ್ದಿ ನೀನು? ಬಾತ್ರೂಮ್. ಉದ್ರಿ ಹಚ್ಕೋ, ನಾಳೆ ಕೊಡ್ತೀನಿ. ಏನು ಉದ್ರಿ ಅಲ್ಲಿ ಮೊದ್ಲಿನ ಕೊಟ್ಟೋ ಮೊದಲ ಕೆಸಬಾಯಿ. ಏ ಕಿಮ್ಮತ್ ತೆಗಿತೀನ? ಏಟ್ ನೋಡಿಲ್ಲ ರೊಕ್ಕ ನೀನು? ಏ ರೊಕ್ಕ ಕೊಡ ಗೊತ್ತಿಲ್ಲ, ಏನು ಮಾತಾಡೋದಿಲ್ಲ? ಏ ನನ್ನ ಬಗ್ಗೆ ಹೇಳಿ, ಹೋಗ ಏನು ಮಾಡ್ಯಾ ನೀವು? ಏ ಜಾಸ್ತಿ ಮಾತಾಡೋಕೋಬೇಡ, ನೀ ಬಸ್ ಸ್ಟ್ಯಾಂಡ್ ಇದ್ರೆ ಅಂಗಡಿ ಇಟ್ಕೊಂಡಿರ್ಬೋದು. ನಮ್ಮ ದೋಸ್ತ ಹುಟ್ಟಿದ್ದ ಬಸ್ ಸ್ಟ್ಯಾಂಡ್ನಾಗ. ಏ ಏನು ಮಾತಾಡ್ತೀಲಿ, ಕಿಮ್ಮತ್ ತಗದಿ ಬಂದತ್ತಿಲ್ಲ. ನಾ ಹುಟ್ಟಿದ ಬಸ್ ಸ್ಟ್ಯಾಂಡ್ನಾಗಲ್ಲ, ಸರ್ಕಾರ ದವಾಖಾನ್ಯಾಗ, ಏಳು ನಂಬರ್ ವಾರ್ಡ್. ಏಳು ನಂಬರ್ ವಾರ್ಡ್? ಏಳರ ಹುಟ್ಟ್ಯಾನವ. ಏ ಅಲ್ಲ ಬರ್ತೀನಿ. ಏ ಹೋರ್ಲಿ, ಏ ಹೋಗ ನೋಡಿ, ಹೋರ್ ನಿಮ್ಮ ಮತ್ತಾರ ಕಿಮ್ಮತ್ತ ಮಂದ್ಯಾಗ. ಏ ಇಲ್ಲ ಹಂಗೆ ಹೆಸರಿ ಬ್ಯಾಡ. ಸರಿ ಸೀರಿಯಸ್ ಇರ್ಲಿ, ಸ್ವಲ್ಪ ಜಗಳ ಅದ. ಬರಾಬರಿ ಒಂದ್ ತಿಂಗಳ ನಾನು ನೋಡಕತ್ತೀನಿ, ನಿನ್ನ ಮುಖದ ಬ್ಯಾರೆ ಕಳನ ಕಾಣಕತ್ತೈತಿ. ಏನಿಲ್ಲ ಬಿಡ್ಲೆ. ಯಾಕೋಲೆ, ಏನ್ ಹಾಕಿಲ್ಲ ಹೇಳ, ಲವ್ ಮಾಡ್ಕೊಂತ ನಾವು. ಲವ್ ಒಬ್ರ ಹೇಳಿರ ಅಲ್ಲೇ ನನಗೆ. ಏ ಟಮ್ ಟಮ್ ಇಂದ ಬರ್ಸಿದಿಲ್ಲ ನೋಡಿಲ್ಲ ನೀ? ಟಮ್ ಟಮ್ ಇಂದ ಆಮೇಲೆ ಪೇಪರ್ ಹಾಕ್ಸ್ಬೋದ್ ಮಾಡಿದ್ನೆಪ್ಪ ನಾನು, ನ್ಯೂಸ್ ತಗೋಲಿಲ್ಲ ಅವ್ರಷ್ಟೇ. ಭೇಟಿ ಆಗೋದ ಇವತ್ತಾಗಿ ಮಗಣ, ಯಾವಾಗ ಹೇಳ್ಬೇಕವ ನೋಡು. ನಂದೇನು ಬೇರೆ ಅಲ್ಲ, ಎಲ್ಲರ ಜೀವನದಾಗ ಏನಾಗಬೇಕು ಅದೇ ಆಗೈತಿ, ಸ್ವಲ್ಪ ಲೇಟ್ ಆಗೈತೆ ಅಷ್ಟೇ. ನೀನು ಎಲ್ಲಿ ಹೋಗಿದ್ದೀನಿ ಕೇಳವ? ನನ್ನೇ ನೈ ಬಲ ಮಾಡಿ ನಮಗಣ, ನೀ ಕೇಳ. ಅವ ಎಲ್ಲಿ ಹೋಗಿದ್ನ, ಏನು ಮಾಡ್ಯಾನ ಎಲ್ಲ ಗೊತ್ತೈತೆ ನನಗೆ. ನೀ ಕೇಳ, ನೀವು ಹಾಪ್ಸ್ಕೊಳ ಮಗಣ. ಎಲ್ಲಿ ಹೋಗಿದ್ದಿಲ್ಲ? ನಾನು ಹೇಳ್ತೀನಿ, ಚಪ್ಪಲ್ ತೊಗೊಂಡು ಚಪ್ ಚಪ್ ಅಂತ ಬಡಿಲ್ಲ ನಮಗಣ, ಏನು ಚಪ್ಪಲಿ ಹಾರ ಮಾಡಿ ಕೊಳ್ಳ ಹಾಕ್ಲೆ. ನಿನ್ನೆ ಹುಡುಗಿ ಕರ್ಕೊಂಡು ರೂಮಿಗೆ ಹೋಗಿದ್ದ, ನಾನು ಚಾವಿ ಇಸ್ಕೊಂಡು ಹೋಗಿದ್ದ. ಕುಚಿಕ 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 ಈ ಚಡಿ ದೋಸ್ತ ಕನ ಕುಚಿಕ. ಏ ನಿಮ್ಮ ಮೌನ, ನಿನ್ನೂ ರೂಮಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತನ ದೋಸ್ತಿ ನೆನಪಾತಾಳೆ. ಅವನ ಹಾಳೆ ಪ್ರಪೋಸ್ ಅದ ಮಾಡಿಲ್ಲಕ್ಕಿ, ಅದ್ರ ಚಿಂತೆ ನಾ ಇದ್ರೆ ನಿಮ್ಮಿಬ್ರದ್ದು ಬೇರೆ. ಅವನ ಪ್ರಪೋಸ್ ಮಾಡಲಾರ್ದ ರೂಮಿಗೆ ಕರ್ಕೊಂಡು ಹೋಗಿದ್ದೆ? ಪ್ರಪೋಸ್ ಮಾಡಕ್ಕ ರೂಮಿಗೆ ಕರ್ಕೊಂಡು ಹೋಗಿದ್ದೆ. ಅಂದ್ರೆ ಅಲ್ಲೇಟ್ರ ಅಲ್ಲೇ ಬೊಮ್ಮ ನನಗಾತ. ಅಲ್ಲಿ ಎಲ್ಲ ಹುಡುಗರು ಹುಡುಗಿಯರ್ನ ಹೋಟೆಲ್ಕೋ ಪಾರ್ಕೋ ದೇವಸ್ಥಾನ ಕರ್ಕೊಂಡು ಹೋಗ್ತಾರ. ನೀ ಲೋ ಬಜೆಟ್ ಒಯೋ ರೂಮ್ ಅಂದ್ರೆ ದೋಸ್ತನ ರೂಮಿಗೆ ಕರ್ಕೊಂಡು ಹೋಗಿದ್ದಿ. ಇವತ್ತು ನೋಡಪ್ಪ ನನಗಂತೂ ಗೊತ್ತಿಲ್ಲ, ಎರಡ್ರಾಗ ಒಂದು ಆಗಬೇಕು. ಎರಡ್ರಾಗ ಏನೊಂದು ಆಗ್ಬೇಕು, ಇರೋಕೋಬೇಕು ಹುಡುಗಿ, ಆದ್ರೆ ಒಂದ್ರಾಗ ಒಂದು ಆಗ್ಬೇಕು. ಹೆಂಡತಿ ಸಮಸ್ಯೆ ಬಗೆಹರಿಸಪ್ಪ ಅಂತ ಕರ್ಕೊಂಬಂದ್ರೆ ಅವನ ಹೆಂಡತಿನ ಓಡೋಗಿ 6 ವರ್ಷ ಆಗಿತ್ತಂತೆ, ಹಂಗಾತಿಲ್ಲ ನಿಂದು.
ಹಲೋ ಯಾ ಯಾ ಜಸ್ಟ್ ಕಮ್ಮಿಂಗ್ ವೇರ್ ಆರ್ ಯು ಹೇ ಡ್ರೈವರ್ ಟೇಕ್ ದಿಸ್ ಕೀ ಸೈಡ್ ದ ಇನ್ ದ ಪಾರ್ಕ್ ಕಬ್ಬಿನ ಪಾರ್ಕ್ ಚಾಲು ಹತ್ತು ನೋಡಿ ಒಂದು ಕಟಕ್ ರೊಟ್ಟಿ ಇಂಗ್ಲೀಷ್ ಇಂಗ್ಲೀಷ್ ಯಾಲಿ ನೀವು ಮಾತಾಡೋದು ಗೊಂಜಾಳ ಹೊತ್ತು ಕಾತು ಕಾತು ತಿನ್ನಂಗೆ ಮಾಡ್ತಾನೆ ನೀವು ನೋಡಿವ ಓಕೆ ಬಾಯ್ ಬಾಯ್ ಆಕ್ಸ್ಫೋರ್ಡ್ ಇದ್ರೆ ಕಲ್ತಂಗೆ ಅದ ನಾವು ಕಿರಣ ಕಿರ್ರು ಹುಡುಗಿನೇನು ನಮಗೆ ಈಗ ತೋರಿಸ್ತೀವೋ ಏನು ವಾಂತಿ ಮಾಡಿಸಿದ ಮ್ಯಾಗ ತೋರಿಸಾವ ಐ ವಿಲ್ ಟ್ರೈ ನೀವು ಒಬ್ಬನೇ ಬಾ ಮತ್ತು ನಾನು ಯಾವಾಗಲೂ ಹಿಡಿಯ ಬಿಸಿ ಐತಿರ್ತೀನಿ ಮಗನ ದೋಸ್ತು ಲವರ್ ಹತ್ತು ನೋಡಂಗಿಲ್ಲ ಒಂದು ಕೈ ನೋಡೇ ಬಿಡೋಣಂತಿ ಅದಕ್ಕೆ ನಿನ್ನ ಮ್ಯಾಗ ಉಗಿಸಿಲ್ಲ ಸಾರ್ಥಕ ಅದಳಪ್ಪ ದೋಸ್ತಿ ಅಂದ್ರೆ ಒಂದ ಗಾಡಿಗೆ ಎರಡು ಗಾಲಿ ಮಾಡಿದ್ನಿ ನೀವೇನಿದಿರಲಿ ಏ ನಿಮ್ಮವನ ನಮ್ಮ ಗಾಡಿಗಳಿಗೆ ಮೂರು ಗಾಲಿ ಅಲ್ಲ ಅಂದ್ರೆ ಒಂದು ಗಾಡಿ ಸ್ಟಾರ್ಟರ್ ಪ್ರಾಬ್ಲಮ್ ಆದರೂ ಹಿಂದೆ ಜಗಾಕೋಬೇಕು ಮತ್ತು ಮುಂದೆ ಡ್ರೈವರ್ಗೆ ಮಾಡ್ಕೋಬೇಕಿಲ್ಲ ಮತ್ತು ಮೂರನೇದವ ಮೂರನೇದವ ಏ ಬಾಗಲಗೋಡೆ 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 ಹದಿನೈದು 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 ಅನ್ನಕೊಬ ಬೇಕಲ್ಲ ಪ್ಯಾಸೆಂಜರ್ ಎಬ್ಸಾಕ ಡ್ರೈವರ್ಗಳ ಧರ್ಮಕ್ಕೆ ಅವಮಾನ ಲೇನಿ ಹೆಂಗೆ ಕರೀತದೆ ಬಸ್ನಾಗ ಕಲೀಪ 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 ಹಂಗೆ ಕರೀದು ಐ ಆಮ್ ಸೋ ಸಾರಿ ಇಲ್ಲ ದೋಸ್ತ ಟಚ್ ಮಾಡಿದೆ ಕಿರಣಪ್ಪ ಕೆರು ಕಿರು ಹೆಂಗದ ನಿಮ್ಮ ಹುಡುಗಿ ನೋಡಕ್ಕೆ ನಾನು ಹೇಳಿಲ್ಲ ಅದಕ್ಕೆ ನಿಮ್ಮ ಕಡೆ ಹೊಲಸು ಬುದ್ಧಿ ಭಾಳ ಐತೆ ಅನ್ನೋದು ನಾಗ ನಿನಗೊಂದು ಮಾತು ಹೇಳ ಹೇಳು ಹುಡುಗಿಯರು ಒಂಥರ ಬ್ಲೂಟೆಕ್ ಇದ್ದಂಗೆ ಬ್ಲೂಟೆಕ್ ಎದ್ದು ಕೊಡ್ತಾರೆ ಒಂದು ಕಿಸೆ ತುಂಬ ರಾಕಿರ್ಬೇಕು ಇಲ್ಲ ಕಷ್ಟಪಟ್ಟು ಪಡಿತೀನೋ ದಮ್ ಇರ್ಬೇಕು ಹಂಗೆ ಬ್ಲೂಟೆಕ್ ಆಯ್ತು ಹುಡುಗಿಯರಾಯ್ತು ಹುಡುಗಿಯರು ಬಿಡ್ಬೇಕಾದ್ರೆ ಒಂದು ರಾಕಿರ್ಬೇಕು ಇಲ್ಲಿಕ್ಕಂದ್ರೆ ಹೆಂಗಾರ ನಾವು ಕಷ್ಟಪಟ್ಟು ಹುಡುಗಿಯರನ್ನು ಪಡಿಬೇಕು ಅದು ನಿನ್ನತಕ್ಕಿಲ್ಲ ಇವನ ತಕ್ಕ ಐತಿ ನನ್ನ ತಕ್ಕ ಐತಿ ಅಂದ್ರೆ ನಿಮ್ಮ ಹುಡುಗಿಯರಿಗೆ ನೀವು 699 ರೂಪಾಯಿ ಕೊಟ್ಟಿರಿ ಅನ್ನಂಗೆ ಆಯ್ತು ನಮಗೆ ಕೊಡ್ತಿರಲ್ಲ ಏ ಹಾಫ್ ಸುಳಿ ಮಗನ ರೊಕ್ಕದ ಬಗ್ಗೆ ಮಾತಾಡಿಲ್ಲ ನಾನು ಕಷ್ಟಪಟ್ಟು ಪಡ್ದೇವೆ ರೊಕ್ಕ ಇರ್ಲಿಕ್ಕೆ ಏನಾಯ್ತು ಪಿಂಕ್ ಟಿಕ್ಕರ್ ಕೊಡಿಸ್ತೀರಿ ನಂಗೆ ಭಾಳ ಇಷ್ಟ ಅದು ಹಾಫ್ ನಮಗೆ ಇದ್ದಂಗದನಪ್ಪ ಪಿಂಕ್ ಟಿಕ್ಕತ್ ಪಿಂಕ್ ಪಾಳೆ ಪಾಳೆ ಕಿರು ನಮ್ಮ ಮನೆಗೆ ಯಾವಾಗ ಬರ್ತಿ ಹೆಂಗೆ ಕೇಳಕ್ಕ ನನಗೂ ಒಂದು ಸ್ವಲ್ಪ ಟೈಮ್ ಕೊಡು ಮೊನ್ನೆ ಇದು ಗಾಡಿ ಹೊಸ ಹೊಸಗಳನ್ನು ತೂಂದಿನಿ ಅವನು ಬಿಜಾಪುರಕ್ಕೆ ಹುಡ್ ಕಟ್ಸಕ್ ಬಿಟ್ಟಿನಿ ಅವ್ ಬಂದ ಮೇಲೆ ಸೀದಾ ನಿಮ್ಮ ಮನೆಗೆ ಅಂದ್ರ ಬಗ್ಗೆ ಮಾತಾಡಕ ಬರ್ತೀನಿ ನನ್ನ ಗೆಳತಿ ಬಂದ್ರ ಸ್ವಲ್ಪ ನಾಜೂಕಾಗಿರನಿ ಹಾಯ್ ಹಾಯ್ ಸಾರಿ ಲೇಟ್ ಆತ ಬಂದಿಯಲ್ಲ ಅಷ್ಟು ಸಾಕು ಇವ್ರ ನನ್ನ ಹುಡುಗ ಕಿರಣ್ ಅಂತ ನಮಸ್ಕಾರ ರೀ ಕಿಸ್ಬಾಯ್ ನಿನಗೆ ಅವಾಗ ಹೇಳಿದ್ನಿಲ್ಲ ಸ್ವಲ್ಪ ನಯ ನಾಜುಕಿಂದ ಇರಂತ ಹೇಳಿ ನೀ ಮಾಡಿದಲ್ಲ ಅದಕ್ಕೆ ತಪ್ಪು ತಿಳ್ಕೊತೈತೆ ನಾ ಮಾಡಕ್ ಹೋಗಿದ್ದೆ ನಮಸ್ಕಾರ ರೀ ಭಾಳ ಹೇಳ್ತಾಳ್ರಿ ನಿಮ್ಮ ಬಗ್ಗೆ ಸುಶಿ ನಂದು ಭಾಳ ಐತ್ರಿ ಅದಕ್ಕೆ ಹೇಳ್ತಾಳ್ರಿ ಸುಶಿ ನಿಮ್ಮ ಹುಡುಗ ಬರ್ತಾನಂತ ಹೇಳಿದ್ದಿ ಬಂದೇ ಇಲ್ಲ ಅವ್ರು ಡ್ರೈವರ್ ಅಲ್ಲ ಪಾಳೆ ಅದು ಇರ್ತಾವ ಇಲ್ಲಾಂದ್ರೆ ಬಾಡಿಗೆ ಅದು ಹೋಗಿರ್ತಾರ ಡ್ರೈವರ ಯಾವ ಗಾಡಿಗೆ ರೀ ಆಟೋ ಅಂದ್ರೆ ಟಮ್ ಟಮ್ ಹೊಡಿತಾರ ರೀ ಯಾವ ಸ್ಟ್ಯಾಂಡ್ ರೀ ವಿದ್ಯಾಗಿರಿ ಸರ್ಕಲ್ ರೀ ಹೆಸರು ಏನಂದ್ರಿ ಅದೆಲ್ಲ ಬಿಡ ನಮ್ಮ ಹುಡುಗ ನೋಡು ಡ್ರೈವರ್ಗಳಿಗೆ ಒಂದು ಬದುಕು ಕೊಟ್ಟಾನ ಅಂದ್ರೆ ನಮ್ಮ ಹುಡುಗಂದ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಐತಿ ಭಾಳ ಗಾಡಿ ಅದಾವು ಟಮ್ ಟಮ್ ಹಿಡ್ಕೊಂಡು ಅದು ಯಾವ್ಯಾವ ಅದಾವಲ್ರಿ ಅವು ಚೌದಾ ಗಾಡಿ ಟೌರಸ್ ರೀ ಅಶೋಕ್ ಲ್ಯಾಂಡ್ ಓಯೋ ಅಲ್ಲ ರೀ ಓಲೋ ಆ ಗಾಡಿನೂ ಅದಾವ ರೀ ಹ್ಞೂ ಇಷ್ಟೆಲ್ಲ ಇದ್ರು ಇಷ್ಟು ಸಿಂಪಲ್ ಆಗ್ಯದ ನೀವ ಅದಕ್ಕೆ ಇವ ಅಂದ್ರೆ ಭಾಳ ಇಷ್ಟ ನಂಗೆ ಗ್ರೇಟ್ ಆ ಗಾಡಿನೂ ನನ್ನ ಕಡೆ ಐತ್ರಿ ಅವಾಗ ಅನ್ನಲ್ಲ ನೋಡಿದ್ರೆ ಗೊತ್ತಾಕೈತಂತ ಹೇಳಿ ಅದಕ್ಕೆ ಹೇಳಕ್ಕೆ ಕರ್ಕೊಂಬಂದಿ ನಾನು ಇಲ್ಲಿಗೆ ಹೋಗಿ ಹೋಗಿ ಡ್ರೈವರ್ಗೆ ಇಷ್ಟಪಟ್ಟು ನೀನು ಸ್ವಲ್ಪ ಮುಂದಿನ ಜೀವನದ ಬಗ್ಗೆ ವಿಚಾರ ಮಾಡಿ ಯೋಚನೆ ಮಾಡೋದ್ರಾಗೇನೈತಿ ನಾ ಅವನ ಇಷ್ಟಪಡ್ತೀನಿ ಅವ ನನ್ನ ಇಷ್ಟಪಡ್ತಾನ ಪ್ರಿಯಾ ನೀ ಇನ್ನ ಹಳೆ ಕಾಲದ ರಾಮಾಯಣದಾಗ ಅದಿ ರಾಮಾಯಣ ನಿಂತಿದ್ದ ಪ್ರೀತಿ ಮ್ಯಾಗ ಆಸ್ತಿ ಮ್ಯಾಗಲ್ಲ ನಿಮ್ಮಂತವ್ರಿಗೆ ರಾಮಾಯಣ ಹಳೆ ಕಾಲದ ಇರ್ಬೋದು ಆದ್ರ ಅದ್ರೊಳಗಿರೋ ನೀತಿ ಪಾಠ ಯಾವತ್ತಿದ್ರು ಹೊಸವನ ರಾಮಾಯಣ ಹಳೆ ಕಾಲದ ಅದು ಮೊನ್ನೆ ಯಾವುದು ಪಿಕ್ಚರ್ ಮಾಡಿದ್ರಲ್ಲ ಆದಿಪುರುಷ ನಿಮ್ಮಂತವ್ರ ಅದಕ್ಕೆ ಹೊಸ ಟಚ್ ಕೊಡಕ್ ಹೋಗಿ ಏನಾಯ್ತು ನಿಮ್ಮಂತವ್ರು ಹೊಸಬ್ರು ನೋಡ್ಲಿಲ್ಲ ನಮ್ಮಂತವ್ರು ಹಳೆಬ್ರು ನೋಡ್ಲಿಲ್ಲ ಪ್ರೀತಿ ಯಾವತ್ತಿದ್ರು ಯೂನಿವರ್ಸ್ ಅದು ತಾಯಿ ಮಕ್ಕಳ ಪ್ರೀತಿನೇ ಇರ್ಬೋದು ಅಥವಾ ಹುಡುಗ ಹುಡುಗಿ ಪ್ರೀತಿನೇ ಇರ್ಬೋದು ನಾ ಹಂಗಲ್ಲ ಹೇಳಿದ್ದ
ಹುಡುಗನ ಬಗ್ಗೆ ಹಿಂದೆ ಮುಂದೆ ಗೊತ್ತ ಯಾರನ್ನಾರ ನಂಬೋಕಿನ ಮುಂಚೆ ಪರೀಕ್ಷೆ ಮಾಡ್ಬೇಕು. ಒಮ್ಮೆ ಮಾಡಿಂದ ಪರೀಕ್ಷೆ ಮಾಡಕ್ ಹೋಗ್ಬೇಡ್ದು. ಅಕ್ಕ ಇನ್ನ ಮೇಲ ಕೊಟೇಶನ್ ಭಾಳ ಚಲೋ ಐತಿ, ವಾಟ್ಸಪ್ ಸ್ಟೇಟಸ್ ಹಾಕ್ತೀನಿ. ನಾನು ವಾಟ್ಸಪ್ ಸ್ಟೇಟಸ್ದಾಗಿಂದನ ಹೇಳಿದ್ದು ಹೇಳುವಷ್ಟು ಹೇಳಿದೆ, ಇನ್ನು ಮುಂದೆ ನಿನಗೆ ಬಿಟ್ಟಿದ್ದು. ಅಕ್ಕ ನಿಮ್ಮ ಹುಡುಗನ ಹೆಸರು ಹೇಳೆಯಲ್ಲ. ಹೆಸರೇನು ಹೇಳುದ, ಅವರ ಬಂದ್ರು ನೋಡಲ್ಲಿ. ಶಿಶು ನಾಲ್ಲಿರ್ತೀನಿ, ನೀ ಆಮೇಲೆ ಬಾ. ಏ ಕಿರಣ್, ಕಿರಣ್! ಅಲ್ಲ ಎಲ್ಲಿ ಹೋದ್ರವ್ರು? ಗೊತ್ತಿಲ್ಲ ನಂಗೆ. ತವ್ರಿಗೆ ಮೀಟ್ ಮಾಡ್ಸಕ್ಕೆ ಕರ್ಕೊಂಬಂದಿಲ್ಲ. ಹೌದ್ರಿ, ಬರೀ ನಾವು ಅಲ್ಲೇ ಹೋಗೋಣ. ನಿಂದ್ರ, ಏ ನಿಂದ್ರ, ಇಲ್ಲಿ ಹೇಳೋದು ಕೇಳಿ ನಿಂದಿರ್ತಿಲ್ಲ. ಹಿಂಗ್ಯಾ ಕೊಂಟ್ರ ಹಿಂಗೆ ಕೂಡಾಕತ್ತಾರ ಇವ್ರಿ? ಎಷ್ಟೊತ್ತು ಮಾಡಿದಿ ಮಾರೇ, ನೀ ಹೊಂಡ್ರ ನೋಡೋರು. ಟಮ್ ಟಮ್ ಕಪ್ ಹಳೆ ಇರ್ತಾವ, ಅವ್ರ ಮುಗಿಸಿ ಬರ್ಬೇಕು ನಾವು. ಈಗ ಹೇಳ್ಬೇಕಾರ ಹೋಗ ಒಳ್ಳೆ ಹೊಡ್ದು ನೋಡು. ನೋಡಿ, ಈಗ ನನ್ನ ಫ್ರೆಂಡ್ ಸುಶೀಲ. ನಮಸ್ಕಾರ ಸುಶೀಲ. ಸುಶೀಲ ಅಲ್ಲ, ಸುಶೀಲ. ಹಾಂ ಶೀಲ. ಇವ್ರು ಈಕಿ ಬಾಯ್ ಫ್ರೆಂಡ್, ಅಂದ್ರೆ ಅವರಿಬ್ರು ಮದ್ವೆ ಆಗೋರು ಅದಾರ. ಇವರಿಗೆ ನಮಸ್ಕಾರ ಅಣ್ಣಾರ. ನಮಸ್ಕಾರ ಅಣ್ಣಾರ. ನಮಸ್ಕಾರ. ನಮಸ್ಕಾರ. ನಮಸ್ಕಾರಪ್ಪ. ಸರ ನಿಮ್ಮನ್ನ ಎಲ್ಲೋ ನೋಡ್ದಂಗೆ ಅನ್ಸಾಗತ್ತೆ, ಸ್ವಲ್ಪ ಕಟ್ತಿರಗ್ರಿ. ಏ ನೋಡ್ರಿ ನೋಡಿರ್ಬೇಕಲ್ಲ, ತಮ್ಮ ತಮ್ಮ ಸ್ಟ್ಯಾಂಡ್ ಕಡೆ ಅವಾಗ ಅವಾಗ ಬಂದು ಹೋಗಿರ್ತೀನಿ. ಅಲ್ಲ ನೀವು ಬಂದಿರ್ಬೇಕಲ್ಲ, ಬಂದಿರ್ತೀರಿ ಸ್ವಲ್ಪ ಹೊಡ್ರಲ್ಲ. ಬಂದಾಗೊಮ್ಮೆ ನೋಡೇ ನೋಡಿರ್ತೀರ ನೀವು ಅಣ್ಣಾರ. ಮಕಾರ ತೋರ್ತೀರಿ. ಮಕ ನೋಡಿ ಮನೆ ಹಾಕವ ನೀ. ನಿಮ್ಮಂಥವ್ರಿಗೆ ಗಾಡಿ ಬಾಡಿಗೆ ಬಿಡ್ತಾರೆ ಇವ್ರು. ಹೌದಾ? ನಮ್ಮಂಥವ್ರಿಗೆ ಗಾಡಿ ಬಾಡಿಗೆ ಕೊಡ್ತಾನೆ? ನಮಸ್ಕಾರ ರೀ ಸರ್. ನೀವ ಸರ್ ನೀವ ಕಿಲ್ ಸರ್ ಸರ್ ನಿಮ್ಮ ಬಾಡಿ ಗಾಡಿ ಸರ್? ಅವ್ರೇನು ಇಲ್ಲಿ ಬೇಕಾಗಿಲ್ಲ, ಒಬ್ಬನೇ ಬಂದೀನಿ. ಹೌದನ್ರಿ? ನೀ ಏನು ಇಲ್ಲಿ? ನಾ ಹೇಳಿದ್ನಲ್ರಿ ಅವರೇ ಇವ್ರು. ಟಮ್ ಟಮ್ ಡ್ರೈವರಾ? ಟಮ್ ಟಮ್ ಡ್ರೈವರ್. ಹೌದ್ರಿ ಅವರೇ ಇವ್ರು. ನೋಡಿನಿ ಸ್ಟ್ಯಾಂಡ್ನ್ಯಾಗ ಏನಪ್ಪ ಮಲ್ಯ, ಚಲೋ ನಡತ್ತಿಲ್ಲ ವ್ಯಾಪಾರ? ನಿಮ್ಮಿಂದ ಎಲ್ಲ ಚಲೋ ನಡತ್ತ ರೀ. ರಾಕ್ ಬೇಕಾದ್ರೆ ಕೇಳ, ಮುಜುಗರ ಪರಬೇಡ. ಇಲ್ರಿಪ್ಪ ನಿಮ್ಮಂತ ಕೆಂತ ಮುಜುಗರ ಅದ. ಮತ್ತೆ ನನಗೆ 2,000 ರೂಪಾಯಿ ಕೊಡ್ದಿತ್ತಲ್ರಿ, ಅದನ್ನ 2,000 ಯಾಕಲೆ, 4,000 ಹಾಕ್ತು ನೋಡು. ಬಂತು ನೋಡ. ನಾಲ್ಕು ರೂಪಾಯಿ ಮಾತ್ರ ಚೆಕ್ ಮಾಡಕ್ ಹಾಕಿದೆ. ನೋಡ ಇದು ಪವರ್ ಅಂದ್ರ ಏನೇ ಆಗ್ಲಿ, ನಿನ್ನ ಲವರ್ ಶ್ರೀಮಂತಲ್ಲ, ನನ್ನ ಲವರ್ ಡ್ರೈವರ್. ಅದಕ್ಕೆ ಹೇಳೋದು ರೊಕ್ಕ ಇದ್ದವ್ರನ್ನ ಇಷ್ಟಪಡ್ಬೇಕಂತ. ನೋಡು ಹಿಂಗೆ ಕೇಳಾಕತ್ತಾನೆ ನನ್ನ ಲವರ್ ಅಂತ ಬಿಕಾರಿಗತ್ತೆ. ಏಯ್ ಬಿಕಾರ ಅನ್ಬೇಡ, ಅವರು ಅವ್ರವ್ರ ಪಾಡಿಗೆ ಶ್ರೀಮಂತರ ಇರ್ತಾರ. ನೋಡು ಇದು ನನ್ನ ಲವರ್ ದೊಡ್ಡ ಗುಣ. ಮಲ್ಲು ಅವ್ರಂತ ಕೇಳತಿ, ನಿನ್ಗೆ ರೊಕ್ಕ ಬೇಕಂದ್ರೆ ನನಗೆ ಕೇಳ. ಇಲ್ಲ ಅವ್ರ ತಕ್ಕ ಮೊದಲ ಕೇಳಿದ್ದೆ, ಇವತ್ತು ಕೊಡ್ಬೇಕು ಅವ್ರು. ಅದೇನ್ ಕೊಡ್ತಾರ? ಕೊಟ್ಟ ಕೊಡ್ತಾರ, ಹಂಗೈತ್ ಸಾಹೇಬ್ರದ. ಸಾಹೇಬ್ರ ನಿಮ್ಮ ಲವರ್ ಇವ್ರನ ಅಂತಿದ್ರಲ್ಲ. ಇವ್ರ ಅವ್ರ ಈಗ ಹೋಗ್ಬೇಕೆ ನನ್ನ ಲವರ್. ಅದ್ರ ಮಸ್ತ್ ಹುಡುಕಿರಿ. ಥ್ಯಾಂಕ್ಸ್. ನೋಡ ಸೌಕಾರ ಇದ್ರು ಡ್ರೈವರ್ಗಳ ಜೊತೆ ಎಷ್ಟು ಕ್ಲೋಸ್ ಆಗ್ಯದಾರ. ಇಲ್ಲ ಇಲ್ಲ ನೀಯತ್ ನನ್ನ ಹುಡುಗನ ಕಡೆ ಐತಿ, ಅದಕ್ಕೆ ನನಗೆ ಹಂಗೆ ಕಾಣಿಸತೈತಿ. ಎಡವಿದ ಕಲ್ಲಿಗೆ ಎಡುವುದು ಹುಚ್ಚತನ ಅಂತಾರ, ನನಗತ್ತೆ ಟ್ರೈ ಮಾಡ, ರಿಚ್ ಆಗಿರೋ ಹುಡುಗನ ಸಿಗ್ತಾನೆ. ನನಗೆ ಇವ್ರ ಬೇಕು, ಯಾಕಂದ್ರೆ ಮನಸ್ಸು ಕೊಟ್ಟಿನಿ. ಮನಸ್ಸು ಕೊಟ್ಟಿ ಅಲ್ಲ, ಆಯ್ತು ಎಷ್ಟು ಕೊಟ್ಟಿ? ರೊಕ್ಕದಾಗ ಅಳದಿಲ್ಲ. ಮತ್ತೆ ಎದುರಾಗಳದಿ ನಿಮ್ಮ ಹುಡುಗನ?
ನಿಯತ್ನಾಗ. ನಿಯತ್ ನಿಯತ್ ನಾಯಿಗೂ ಇರುತ್ತ. ಆ ತಳವ ನಮ್ಮ ಹುಡುಗ ನಾಯಿನ, ನಿಮ್ಮ ಹುಡುಗ ಸೂಪರ್. ಬೇರೆದವ್ರು ಏನ್ರ ಹಾಕೋಕಿನ್ ಮೊದ್ಲ ನಿಮ್ಮ ಹುಡುಗನ್ ಚೆನ್ನಾಗಿ ಹದ್ ಬಸ್ನಾಗ ಇಟ್ಕೊ. ನೋಡಿಲ್ಲಿ ಕುರೆ 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 ಬಂದೆ. ಕರ್ಕೊಂಡು ಹೋಗ, ಯಾರು ಬೇಡಂದ್ರ ಹಳ್ಳಿ ಕರ್ಕೊಂಡು ಬಾ. ಎಲ್ಲರ ಕಳ್ಕೊಂಡು ನಮ್ಮ ಹುಡುಗ ಹಂಗಿಲ್ಲ ನೋಡು ಪ್ರಿಯ. ನಾ ನಿಮ್ಮ ಹುಡುಗಗೆ ಅಸಹ್ಯ ಮಾಡಾಕತ್ತಿಲ್ಲ. ನಮ್ಮ ಹುಡುಗನ ನಾನು ಹದ್ಬಸ್ನಾಗ ಇಟ್ಕೊಂಡು ನಾ ರಾಣಿ ಹಂಗದೀನಿ. ಮತ್ತು ನೀ? ನಾ ನಮ್ಮ ಹುಡುಗನ ರಾಜನಂಗೆ ನೋಡ್ಕೊತೀನಿ, ಅದಕ್ಕೆ ನಾ ರಾಣಿ ಹಂಗಿರ್ತೀನಿ. ನಿನ್ನ ಇಷ್ಟ. ಏನದು ಮಲ್ಯ, ಆಕಿನ ಮುಂದೆ ಬಿಲ್ಡಪ್ ಕೊಟ್ಟು ಆಕಿನ ಲವ್ ಮಾಡಾಕತ್ತೀನಿ, ಏನೋ ಹಾಳು ಮಾಡಬಲ್ಲೆ. ಹಿಂಗದೇನಂತೇನು ಹೇಳಕ್ ಹೋಗ್ಬಿಡಕ್ಕೆ ನಿನ್ನ ಕಾಲು ಬಿಡ್ತೀನಿ. ನಿನ್ನ ಬಗ್ಗೆ ಎಲ್ಲರಿಗೂ ಗೊತ್ತೈತೆ, ಮನ್ನ ಹಿಡ್ಕೊಂಡು ಪಾಪ ಹುಡುಗಿ ಗೊತ್ತಿಲ್ಲಲ್ಲ. ನಿನ್ನ ಕಾಲು ಮುಗಿತೀನಿ ಮರೆ, ಹೇಳ್ಬೇಡ. ಕಾಲು ಪ್ಲೀಸ್, ಏನು ಕಾಲು ಮುಗಿತು ಪ್ಲೀಸ್? ಎಷ್ಟು ಮುಂದೆ ಅಂತ ಸುಳ್ಳತಿಲ್ಲೇ ಪ್ಲೀಸ್ಲೇ. ಸುಳ್ಳು ಭಾಳ ದಿವಸ ಹಂಗಿಲ್ಲ. ನನಗೂ ಹಂಗ ಅನಿಸುತ್ತ, ನೋಡೋಣ್ರಿ. ಏಯ್ ಬಾರ. ಹೋಗೇ ಬಿಟ್ರು ಅವ್ರ. ನಾನು ನಿಮಗೆ ಇನ್ನೂ ಐ ಲವ್ ಯು ಅಂತ ಹೇಳೇ ಇಲ್ಲ. ಅದನ್ನ ಕೇಳಕ್ ಬಂದಿನಿ. ಬರೋದು ಬೇಕಾಗಿರ್ಲಿಲ್ಲ, ಇದ್ದಂಗ ಹೇಳಿದ್ರೆ ಏನ್ ಗಂಟುಕ್ಕಿತ್ಪ? ನನ್ ಕಣ್ ಮುಂದೆ ನನ್ ಗೆಳತಿಗೆ ಮೋಸ ಮಾಡಾತಿರಂದ್ರ ಇನ್ ನನಗ್ ಮಾಡುದಂತ ಹೆಂಗ್ ನಂಬಳಿ ನಾನ? ಅಕ್ಕಿಂದು ಒಂದ್ ಜೀವನ, ನಂದು ಒಂದ್ ಜೀವನ. ನೀ ನಿನ್ ದೋಸ್ತಿ ಸಂಬಂಧ ಆಕಿಗೆ ಮೋಸ ಮಾಡಕ್ ರೆಡಿ ಆಗಿರಂದ್ರ ಇನ್ ನನಗೂ ಮೋಸ ಮಾಡಕ್ ರೆಡಿನಲ್ಲ. ಹಂಗೆಲ್ಲ ಮತ್ ಇದ್ದಕ್ಕಿದ್ದಂಗ ಹೇಳ್ರಲ್ಲ. ನನಗ್ ಸಂಬಂಧ ಇಲ್ಲ ಅವ್ರ ವಿಷಯದ. ನಾ ಹಾಕ್ತಿಲ್ಲ. ಯಾಕ್ಲಿ ನಿನಗ ಅಸಹ್ಯ ಮಾಡ್ಯಾರ ಅವ್ರು? ಅದಕ್ಕ ಅವ್ರಿಗೆ ಅಸಹ್ಯ ಮಾಡ್ಲ. ಅಸಹ್ಯ ಮಾಡ್ಬೇಡ್ರಿ, ಇದ್ದಿದ್ದಂಗ ಹೇಳ್ರಿ. ಒಬ್ಬರ ಜೀವನ ಅವ್ರ ಚಲೋ ಆಕೈತಿ. ನಾ ಬೇಕು, ಅವ್ರು ಬೇಕು. ನಾ ಬೇಕು, ದೋಸ್ತಿ ಬೇಕು. ಮಿಸ್ಟೇಕ್ ನೀ ಮಾಡಿಲ್ಲ, ನಿಮ್ಮ ಅವ್ವ ಅಪ್ಪ ಮಿಸ್ಟೇಕ್ ಮಾಡ್ಯಾರ ಮಗನ. ನಮ್ಮ ಅವ್ವ ನಮ್ಮ ಅಪ್ಪ? ಹ್ಞೂ. ಅವ್ರು ಹೆಂಗೆ ಮಿಸ್ಟೇಕ್ ಮಾಡಿದ್ರು? ಅವ್ರು ನೀನು ಹುಟ್ಟಿಸಬಾರ್ದಾಗಿತ್ತು. ಹಂಗಾಗಿತ್ತಂದ್ರೆ ನೀನು ದೋಸ್ತನ ಹಾಕಿದ್ದಿಲ್ಲ. ಏ ಹೋಗ್ಲಿ ಬಿಡಲಿ, ಅಕ್ಕಿ ಇರ್ಲಿಕ್ಕಂದ್ರೆ ಇನ್ನೂ ಬೇಕಿ. ನಿನಗೇನಾರ ನಮ್ಮ ಹುಡುಗಿ ಹಚ್ಕೊಲ್ಲೇನು ಮತ್ತೆ? ಗಾಡಿ ಬಾಡಿಗೆ ಮಾತಾಡ್ದಂಗೆ ಮಾತಾಡ್ತಿರಲ್ಲಿ. ನೀ ಲವ್ ಮಾಡಿಲ್ಲ ಮಗನ, ನಿನ್ನ ತಲೆಗೆ ಇರೋದೇ ಬೇರೆ ಐತಿ. ಚಾ ಕೊಡ್ರಿ. ಅತಿ ಹಚ್ಕೊಂಡ್ರೆ ಹಿಂಗಾಗೋದು ಮಗನ. ಅದಕ್ಕೆ ನಾ ಎಲ್ಲಿ ಎಷ್ಟು ಹಚ್ಕೋಬೇಕು ನೋಡ, ಅಲ್ಲಿ ಅಷ್ಟೇ ಹಚ್ಕೋತೀನಿ. ಮನಸ್ಸಿಗೆ ಮಾತ್ರ ಹಚ್ಕೊಳಂಗಿಲ್ಲ. ಅವನು ಲವ್ ಮಾಡಬಾರ್ದಾಗಿತ್ತು. ಜನಪದ ಸಾಂಗ್ ಹಾಕೊಂಡು ನಾಲ್ಕು ಟ್ರಿಪ್ ಹೊಡೆದ, ಸಂಜೆಗೆ 90 ಹೊಡೆದು ಆರಾಮ ಮಕ್ಕೋದಿದ್ದೆ. ಈಗ ನೋಡು, ಮಕ್ಕೋದ್ರೆ ನಿದ್ದೆ ಬರೋಲ್ದು, ಊಟಕ್ಕೆ ಕೂತ್ರೆ ಊಟ ಹೋಗೋಲ್ದು. ಅದ್ರ ನಿಮ್ಮಂಥ ದೋಸ್ತರು ನೋಡಿದ್ರೆ ತಳಗಿಂದ ಉರಿದೈತಿ. ಲೇ, ನನ್ನ ಮ್ಯಾಗಿನ ಶೀಟ್ ಹೋದ, ಎಲ್ಲ ದೋಸ್ತುಗಳು ಮ್ಯಾಗ ಹಾಕಕತ್ತಿಲ್ಲ. ನೀನು ದೋಸ್ತ್ರ ಅಂದ್ರೆ ಒಂದ ಬೀಜಲನ ಹೊರಿ ಬೀಜಗಳು. ಏ ಹೋಗ್ರಿಲೆ, ನನ್ನಿಂದ ಏನರ ಸಹಾಯ ಆಗ್ಬೇಕು ನಿನಗೆ? ಆಗಿದ್ದ ಸಹಾಯನ ಅರ್ಗಿಸ್ಕೊಳಕಾಗೋಲ್ದು ನನಗೆ. ಮತ್ತೊಂದು ಸಹಾಯ ಮಾಡ್ತೀಯಪ್ಪ ನೀ? ನನ್ನ ಸಂಬಂಧ ನಿನ್ನ ಲವ್ ಹಾಳಾಗೈತಂದ್ರೆ ನನ್ನ ಲವ್ ಹಾಳಾದ್ರೂ ಚಿಂತಿಲ್ಲ. ಹಿಂದೆ ನೋಡ, ಮುಂದಿಟ್ಟು ಅಜ್ಜಿ ಹಿಂದಿಡು ಮಗನ ಅಲ್ಲ ನಾನು. ಹಿಂದೆ ನೋಡಲೇ, ನಿನ್ನ ಲವರ್ ನಿಂತಾಳ. ಅವನು ಮೊದಲೇ ಹೇಳಬೇಕಿಲ್ಲ. ಶಿಶು ಯಾವ ಬಂದಿ? ನಿನ್ನ ಲವ್ ಹೊಯ್ಕೊಂತ ಹೋದ್ರು ಅವನ್ ಲವ್ ಪ್ಯಾಚ್ ವರ್ಕ್ ಮಾಡಾಕತ್ತಿಯಲ್ಲ ಜಿಟ್ಟೆ. ಮೊದ್ಲ ಕರೆ ಹೇಳುದ್ ಕಲಿ. ನೀ ಯಾಕೆ ಇಲ್ಲಿ ಬರಕ್ ಹೋಗಿದ್ದಿ? ಒಂದು ಫೋನ್ ಹೊಡೆದಿದ್ರೆ ನಾನೇ ಬರ್ತಿದ್ದೆ. ನಿನ್ನ ದಶಾವತಾರ ನೋಡ್ಬೇಕಲ್ಲ, ಈಗ ಯಾವ ಅವತಾರದಾಗ ಅದಾರ ಕಿರಣ್ ಅವರು?
ಒಂದ ಅವತಾರ ಶ್ರೀರಾಮನ ಅವತಾರ. ಚಪ್ಪಲ್ ಬತ್ತ ಮಗನ. ಸಾರಿ ಲೇ ದೋಸ್ತ, ಕಿರಣನ ಅವತಾರ. ನಿನ್ ಮ್ಯಾಗ ಎಷ್ಟು ನಂಬಿಕೆ ಇಟ್ಟಿದ್ದೆ, ಆ ನಂಬಿಕೆಗೆ ಉಳಿ ಪೆಟ್ಟು ಹೊಡೆದೆ ಅಲ್ಲ ನೀ. ನಾ ಯಾವಾಗ ನಿನ್ ನಂಬಿಕೆ ಹೊಡೆದೆ? ಏನ್ ಮಾತಾಡಕತ್ತಿ? ಒಂದು ಅವ್ರ ತಗೋಲ್ತ ಪ್ರಿಯ. ಪ್ರಿಯ ಏನ್ರ ಹೇಳಿದ್ರಲ್ಲ ಮತ್ತೆ? ಯಾರು ಹೇಳಿದ್ರು, ಯಾಕೆ ಹೇಳಿದ್ರು, ಯಾವಾಗ ಹೇಳಿದ್ರು, ನಿನಗೆ ಯಾಕ? ನೋಡು, ನೀ ನನಗೆ ಇಷ್ಟ ಆದಿ, ನಿನ್ನ ಪಡಿಬೇಕತ್ತೆ ಇಷ್ಟು ಸುಳ್ಳು ಹೇಳಿನಿ, ಬೇರೆ ಏನು ಉದ್ದೇಶ ಇಲ್ಲ. ಸುಳ್ಳನ್ ಕೂಡ ಸಂಸಾರ ಮಾಡಕ್ಕಾಗುತ್ತಾನ? ಮೊದಲ ಟಮ್ ಟಮ್ ಡ್ರೈವರ್ ಅದಿ ನೀನ್. ನಿನ್ನಂತ ಒಂದ್ ಜೋಡಿ ನಾ ಮದುವೆ ಆಗ್ಲ? ನೀ ಎಲ್ದ ಇದ್ರ ಇನ್ನೊಬ್ಬ ಇನ್ನೊಂದ್ಸಲ ಫೋನ್ ಮಾಡ್ದು, ಮೆಸೇಜ್ ಮಾಡ್ದು, ಹಿಂದ್ ಬರ್ದು ಏನಾರ ಮಾಡಿದಿ ಅದು ಹೇಳಂಗಿಲ್ಲ, ಬ್ಯಾರೇನೈತಿ. ಶುಶು, ಶುಶು, ನಿನಗೆ ಯಾರು ಹೇಳಿದ್ರ? ನಿನ್ ದೋಸ್ತ ನಿಮ್ಮಲ್ಲ ನಾಗಪ್ಪ. ಹೇ ಶುಶು, ನಿಂದ್ರ ನಿಂದ್ರ ಹಂಗ ಹೊಂಟಿಲ್ಲ. ಕೊಟ್ಟಿದ್ದನ್ನೇ ಇಟ್ಕೊಂಡ್ ರೂಢಿ ನನಗಿಲ್ಲ, ಅದಕ್ಕ ವಾಪಸ್ ಕೊಟ್ಟಿನಿ. ಸೇಫ್ ಆಗಿಟ್ಕೋ, ಯಾರಿಗೆ ತೋರಿಸ್ಬೇಡ. ಹೊಟ್ಟೇನ್ ತೋಲೆ. ದೋಸ್ತ, ನಿನ್ ಗುಣ ನೋಡಲಕ್ಕೆ ಹಣ ನೋಡಲ್ಲ. ಯಾವಾಗ್ರ ಒಮ್ಮೆ ಹೋಗಕ್ಕೆ ಏದ್ಲ, ಸ್ವಲ್ಪ ಜಲ್ದಿ ಹೋದ್ಲ. ಎಲ್ಲ ಹುಡುಗರ ಹಂಗೆ ಇರೋದಿಲ್ಲ, ಈ ಜೋಳದಾಗ ನುಸಜಿ ಜೋಳ ಇರ್ತಾವಲ್ಲ ಹಂಗಿರುವ. ದೋಸ್ತ, ಇನ್ನೇಮ್ ಲವ್ ಮಾಡಿದ್ರ ಸುಳ್ಳು ಅಂತರೂ ಅಷ್ಟು ಹೇಳಂಗಿಲ್ಲ, ಕರೆನೇ ಹೇಳಿ ಪ್ರೀತಿ ಮಾಡ್ತೀನಿ. ಈಗ ಅರವತ್ತು ನಮಗ ನಿನಗೆ. ಅಕ್ಕ ಒಂದು ಸಿಗರೇಟ್ ಕೊಡು. ಪಂಚ ಮಾತು ಕೇಳ್ರಿ ಇಲ್ಲಿ ನಿಂತ್ರ ನಿಂದ್ರತಿರಣ. ಹಿಂಗ ಹಿಂದಿಂದ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಕೈತಿ ನೋಡ್ರಿ. ಪೊಲೀಸ್ ಕಂಪ್ಲೇಂಟ್ ಕೊಡಾಕತ್ ಮರಯ್ಯ, ಈಗ ನನ್ನ ಮಾತ್ರ ಕೇಳ್ತಿಲ್ಲ ಒಂದ್ ಸ್ವಲ್ಪ. ನಾ ನಿನ್ ಜೊತೆ ಎದಕ್ ಮಾತಾಡ್ಬೇಕ? ಸುತ್ತಮುತ್ತಲ ಮಂದಿ ನೋಡಿದ್ರ ಏನ್ರ ತಪ್ಪು ತಿಳ್ಕೊತಾರ, ಮರ್ಯಾದಿ ಕಳ್ದಿ ಯಾರ್ದಾರ. ಲವ್ ಮಾಡೋ ಮುಂದೆ ಗೊತ್ತಲ್ಲ ನಿನ್ನದು. ನಾ ನಿಮಗ್ ಲವ್ ಮಾಡ್ತೀನಂತ ಯಾವಾಗ ಹೇಳಿನಿ? ನಾ ಯಾವತ್ತರ ನಿಮಗೆ ಐ ಲವ್ ಅಂತ ಹೇಳಿನಿ? ಅಲ್ಲ ಹೇಳಿಲ್ಲ, ಆದ್ರೂ ಅಲ್ಲ ಮನಸ್ಸಿನೊಳಗಿತ್ತಲ್ಲ. ಓ, ನಿಮಗೆ ನನ್ನ ಮನಸ್ಸಾಗ ಏನಾಗತ್ತೈತಿ ಏನಿಲ್ಲ ಎಲ್ಲ ಗೊತ್ತಾಗ್ಬಿಡ್ತದ? ಅಲ್ಲ ಏನಾಗತ್ತೆ ಏನು ಬಿಡತ್ತೆ ಗೊತ್ತಾಗಲ್ಲ, ಬಟ್ ಈ ಲವ್ ಬಗ್ಗೆ ಮಾತ್ರ ಗೊತ್ತಾಗತ್ತೆ. ನೀವು ಡ್ರೈವರ್ಗಳು ಸರಳ ರೋಟ್ ಇದ್ರೂ ರಾಂಗ್ ರೋಡ್ದಾಗ ಹೋಗಿ ಜಲ್ದಿ ರೀಚ್ ಆಗೋರು, ಆದ್ರೆ ಪ್ರೀತ್ ಅನ್ನೋದು ಹಂಗಲ್ಲ. ಇದಕ್ಕೆ ಶಾರ್ಟ್ಕಟ್, ರಾಂಗ್ ರೂಟ್, ಬೈಪಾಸ್ ಅನ್ನೋದು ಏನೂ ಇರೋದಿಲ್ಲ. ಇದಕ್ಕೆ ಯಾವತ್ತಿದ್ರು ಪ್ರೀತಿಗೆ ಒಂದೇ ರೂಟ್. ಅಲ್ಲ ನೀ ಎಲ್ಲಿಂದ ಎಲ್ಲಿ ಹೋಗತ್ತೆ ಮಾತು? ಪ್ರಿಯಾ ಕೇಳಿ ಕೇಳ್ತಿಲ್ಲ. ಅಲ್ಲ ಬಾಡಿಗೆ ಬಿಟ್ಟು ಬಂದಿನಿ. ನಿಮಗ್ ಒಂದ್ಸತಿ ಹೇಳಿದ್ರೆ ಅರ್ಥ ಆಗುದಿಲ್ಲ, ಓಣ್ಯಾಗಿನ ಮಂದಿ ಏನ್ ತಿಳ್ಕೊಬೇಡ್ದ, ಸುಮ್ ನೋಡ್ರಿ. ಓ ಏನ ಏನ್ ಬಾಡಿಗೆ ಬರ್ತೇನ? ಮೊದಲ ತಲೆ ಕಟ್ಟತಿ, ನಾ ಬರೋದಿಲ್ಲ. ಏ, ಒಂದ್ 5 ರೂಪಾಯಿ ಜಾಸ್ತಿ ಕೊಡ್ತೀನಿ ಬಾರೋ. ಏನ ಯಪ್ಪ, ನನ್ನ ತಲೆ ಮೊದಲ ಹದಗಟ್ಟು ಹೈದರಾಬಾದ್ ಆಗೈತಿ, ಸುಮ್ನೆ ತಲೆ ತಿನ್ನಾಕೋಬೇಡ, ನಾ ಬಾಡಿಗೆ ಬರೋದಿಲ್ಲ. ದೌಡ್ ಮಣ್ಣಾಕತಿ, ಹಿಂಗೋ ಹಂಗ ಬಂದ್ಬಿಡ್ನು. ನನ್ನ ಜೀವನಾನ ಮಣ್ಣಾಕೋತತಿ, ನೀ ಬ್ಯಾರ್ದಾರ ನೋಡ್ಕೊ, ನಾ ಬರೋದಿಲ್ಲ. ನೀನು ಒಂದ ಆಯ್ತ ಟಮ್ ಟಮ್ಮ, ಬಾಗಲ್ಕೋಟ್ಯಾಗ ರಗಡದಾವು. ನಾ ತರಬಿದ್ದೆ ನೀನು ಬಂದ ಎಲ್ಲಿ ಆಗ್ಲಿ ಏನಿ ಒಗಿಬೇಡ, ಚಪ್ಪಲ್ಲ ಬಿರ್ಸಿದಂಗ ಅದಾವ. ಬಿರ್ಸದ ಮತ್ತ ಒಗಿಬೇಡ, ಪೋ ಒಗಿಬೇಡ. ಎಲ್ಲಿ ಹೋಗ್ಲಿ ರೂಪಾಯ್ಕೆ, ಈಗರ ಬರ್ತೀಯಲ್ಲ ಏನ ಜಲ್ದಿ ಹತ್ತಾರಂತ. ಎಲ್ಲಿ ಆಗ್ಲಿ ಏನಿ ಪ್ರಿಯಾ. ಏ ಸಾರಿ,
ನಾ ಕೆಲಸ ಮಾಡೋ ಜಗ ಇದು, ಯಾರ ನೋಡಿದ್ರ ವಜ್ಜಕ್ಕೆತಿ, ಸುಮ್ ಹೋಗ್ಬಿಡಿ ಇಲ್ಲಿಂದ. ಯಾರ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಅವ್ರೇನೋ ಮಾಡಂಗಿಲ್ಲ. ನಮ್ಮ ಮನ್ಯಾಗಿನವ್ರಿಗೆ ಗೊತ್ತಂದ್ರ ಅವ್ರ ಮರ್ಯಾದೆ ಏನೋ ಬಿಡ್ದು. ಓ ಈಗ ಬತ್ತ ನಿನ್ನ ಮನೆತನ ನಾ ಬಿದ್ದು ನೆನ್ ನಿನ್ನಿಂದ ಹಾ ಟಮ್ ಟಮ್ ಹತ್ತಕ್ಕೆ ನೀನು ನಕ್ಕ ಹೋದಕ್ಕೆ ನೀನು ನಮಗಿಷ್ಟ ಸಾಕು ಹೊಸ ಆಸೆ ಹುಟ್ಟಾಕ. ಬಾಯ್ ಮಾಬಿಡ ಮಲ್ಲು, ಎಲ್ಲರೂ ನೋಡತ್ತಾರ. ನೋಡ್ಲಿ ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತೀನಿ ನೀನು. ಮೊದಲು ನೀವು ಬರ್ಬೇಕಾದ್ರೆ ಸರ್ಕಸ್ ಆಡ್ ಸರ್ಕತೆ ಬರ್ತೀರಿ, ಹುಲಿ ಹಂಗೆ ಹುಡುಗರನ್ನ ಸರ್ಕಸ್ ದೂಲಿ ಮಾಡಿಬಿಡ್ತೀರಿ. ನೀವು ಹೇಳಂದ್ರೆ ಹೇಳ್ಬೇಕು, ನೀವು ಕುಂದ್ರ ಅಂದ್ರೆ ಕುಂದಿರ್ಬೇಕು, ನೀವು ಬಾ ಅಂದ್ರೆ ಬರ್ಬೇಕು, ಹೋಗಂದ್ರೆ ಹೊಯ್ಕೊತ ಹೋಗ್ಬೇಕು. ಹೌದಲ್ಲ ಕೇಳಿಲ್ಲ, ಲವ್ ಮಾಡಿ ಊರ್ಲ ಹಾಕೊಂಡ್ರೆ ಡಾಟಾ ತೆಗೆದು ನೋಡು, ಹುಡುಗರ ಜಾಸ್ತಿ ಇರ್ತಾರ. ನನಗೆ ನೀ ಇಷ್ಟ ಇಲ್ಲ, ಸ್ವಲ್ಪ ಏನೋ ಇದ್ದಿ, ಈ ಅವತಾರ ನೋಡಿ ಅದು ಹೋತ. ಹೋತ ಹೋಗಕ್ಕೆ ಬೇಕು ಯಾಕೆ ಹೇಳ, ನೀವು ನಮ್ಮ ಜೀವನದಾಗ ಬರ್ಬೇಕಾದ್ರೆ ಕ್ಯಾಲ್ಕುಲೇಷನ್ ಹಾಕೊಂಡು ಬಂದಿರ್ತೀರಿ, ಇಲ್ಲಿ ಮಿಸ್ ಆದ್ರೆ ನೀವು ಇನ್ನೊಬ್ರಿಗೆ ಮಿಸ್ಸಸ್. ಹೌದಲ್ಲ ಪ್ರಿಯಾ, ಕೈ ಬಿಡು. ನಾ ಬಿಡೋದಿಲ್ಲ, ಕೈ ಬ್ಯಾನ್ ಆಗತ್ತೆ ಬಿಟ್ಬಿಡು. ಅಲ್ಲ ನಾ ಏನು ಕೇಳ್ತೀನಿ ಅದಕ್ಕೆ ಆನ್ಸರ್ ಕೊಟ್ಟು ಹೋಗಲ್ಲ. ಮೊದಲು ಎಲ್ಲರೂ ನೋಡತ್ತರ ಕೈ ಬಿಡು. ನಾ ಇಲ್ಲಿ ಏನು ಹೇಳ್ತೀನಿ ಈ ಕಡೆ ಮಾತಾಡ. ಕೈ ಬಿಡು. ಮೊದ್ಲ ಹುಡಿ ಕೈ ಕೊಟ್ಟಂತೆ ಫೀಲಿಂಗ್ ಒಳಗದನವ, ರಂಭಿಸಿ ರಂಭಿಸವನಟ್ಟ ಸುಮ್ಳ ಪಂಬ್ಳ ತೆಗಿ. ಆಕೆನಾಗೆ ಬಿಟ್ಟು ಹೋಗಿ ಚಲೋನ ಆತಾಳ, ಆಗೋದೆಲ್ಲ ಆಗಿದ್ದೆಲ್ಲ ಒಳ್ಳೇದಕ್ಕ. ಅವ ಟೆನ್ಷನ್ ಒಳಗದನ್ಲಿ, ಇಬ್ರು ಕೂಡಿ ಅವನು ಸಮಾಧಾನ ಮಾಡ್ಬೇಕ. ಏನ್ ರೇಟ್ ಹೇಳವಂಗ, ಧೈರ್ಯ ತುಂಬಟ್ಟ. ಲವರ್ ಬಡ್ದಿದ್ಲಂದ್ರೆ ಉರ್ಲ ಹಾಕೊಂತಿದ್ದೇನ, ಬದಿಕರಿ ಏನ್ ಮಾಡೋದಲ್ಲಿ. ನಾಗ ಸಾಕ, ಅವ್ನು ಉಳಿಯವನು ಸಾಯಿಸೋನ್ ಕಾಣಿಸ್ತೀನಿ. ಏ ಸುಮ್ಮನೆ ಹಂಗ ಎಟ್ಟಂಗ್ಲಕ್ಕೆ ಏನಾತ್ ಬೊಗಳ. ಪ್ರಿಯಾ ಪ್ರಿಯಾ, ಏ ಪ್ರಿಯಾ ಪ್ರಿಯಾ, ಅಲ್ಲ ನಾನು ನಮ್ಮ ಹುಡುಗಿ ಬಂದಿದ್ದೆ, ಓ ಚಾ ಕುಡಿದ್ವಿ, ಚೆಕ್ ಮಾಡ್ತೀನಿ ಪರ್ಸ ಮಾಡ್ತು ಬಂದಿನಿ ಪಟ್ ನೀ ದೇವ್ರ ಅನ್ಕಂಡಿ. ಅದ ಒಂದು 50 ರೂಪಾಯಿ ಕೊಡ. 50 ರೂಪಾಯಿ ದುಡುಕ್ ಕಿಮ್ಮತ್ತಿಲ್ಲ ನಿಮ್ನ ನಮ್ ಬಂದಿರ್ತಾರ, ಅವ್ರ ದುಡಿಯಕ್ ಆಗ್ಲಿಕ್ಕೆ ಅಂದ್ರೆ ಎದಕ್ ಬೇಕು ನಿಮ್ಗೆ ಒಣಾದಿ ಮಾಕ, ದುಡಿ ಹೋಗ್ರಿ ಕೆಲಸ ಆಗ್ತಾವ. 50 ರೂಪಾಯಿ ಒಂದ್ ಹೊಡೆದ್ಲು, ಇನ್ನ 100 ಕೇಳಿದ್ ಎರಡ್ ಹುಡುತಿದ್ಲು. ಏನ ವಜ್ಜೈತಾಳ ಮಲ್ಯ, ಬರೇ 50 ರೂಪಾಯಿ ಕೇಳಿನ್ಲಿ ಶಿಡಿಪ್ ಬಂತ ಎಡ್ಕಿನ ಕಪಡಿಗೆ ಬಿಟ್ಟು ಬಿಡ್ಬೇಕಾ. ಹುಟ್ಟಿ ಇಷ್ಟು ದೊಡ್ಡವಾದ್ರು ಸ್ವಂತ ನಮ್ಮ ಅಪ್ಪನ ಕಡೆನ ಒಂದ್ ಹೆಟ ಬಡಿಸ್ಕೊಂಡಿಲ್ಲ. ಸ್ವಂತ ಅಪ್ಪ ಮಗನ ಎಲ್ಲಾರಿಗೇನ ಬಾಡಿಗೆ ಅಪ್ಪಗಳಿರ್ತಾರನ. ನನಗೆ ಗೊತ್ತಿಲ್ಲಪ್ಪ, ನಮ್ಮ ಅಪ್ಪ ನನಗೆ ಸ್ವಂತ ಅಪ್ಪ. ಏನಾಕೊಂಡ್ ಬಂದಿದ್ಳ, ಅರಿವಿ ಹಾಕೊಂಡ್ ಬಂದಿದ್ಲ. ಲೇ ಪುಚ್ಚುಬಾರಿ ಗಡಿಸಿ ಮಗನ, ನಾ ಕೇಳಿದ್ದು ಯಾವ ಡ್ರೆಸ್ ಹಾಕೊಂಡ್ ಬಂದಿದ್ಳು ಅಂತೇಳಿ. ನಾ ನೋಡ್ದಂಗ ಕಾಲಾಗ ಹಸಿ ಚಪ್ಪಲ್ ಹಾಕೊಂಡಿದ್ಲು, ಎಡಗಾಲಾಗ ಕರಿದಾರ ಕಟ್ಟಿದ್ಲು, ಕೈಯಾಗ ಫಾಸ್ಟ್ರಾಕ್ ವಾಚ್, ಎರಡೂ ಬಳ್ಳಾಗ ಉಂಗ್ರ, ಡ್ರೆಸ್ಸಿಗೆ ಅವು ಕಾಜಿನ ತುಣುಕಿರ್ತಾರೆ ಮಿಂಚ್ ಮಿಂಚನು ಹಾವಿದ್ದು, ಕೊಳ್ಳಾಗ ಒಂದು ಅರ್ಧ ತೊಲಿ ಬಂಗಾರ ಚೈನ್ ಇತ್ತು. ಆ ಡ್ರೆಸ್ಸಿಂದ ಹಿಂದೆ ಬರ್ತದಲ್ಲ ದುಬ್ಬು ಕಟ್ಟುದು, ಅದನ್ನು ಕಟ್ಕೊಂಡಿದ್ಲು ಇಷ್ಟ. ನಾ ಕೇಳಿದ್ದು ಮಾರ್ಯಾಗ ನಗು ಮುಖ ಇತ್ತೋ ಏನು ಸಪ್ ಸಪ್ ಇತ್ತು ಸಪ್ಪಗೈದ್ಲು. ಏ ಮಖ ನೋಡಿಲ್ಲಪ್ಪ, ನಾ ದೋಸ್ತನ ಲವರ್ ಹಾಕಿ. ಹ್ಞೂ ಹ್ಞೂ, ನಾ ಹೇಳಿಲ್ಲ ಅಂತ ಹೊಲ ಸೆಟ್ ಆಯ್ತು ಕಡೆ 30 ಸೆಕೆಂಡ್ನಾಗ ಎಲ್ಲ ನೋಡೋಣ ತಕ್ಕಿಂದ ಮುಖ ಒಂದ ನೋಡಿಲ್ಲ ನೋಡು ಛಿದ್ರಿಕೆ. ಮಲೆ ಒಂದು ಕೆಲಸ ಮಾಡು, ನಮ್ಮ ಹುಡುಗಿ ಹಾಕದಳ ಕೇಳೇನ ಮತ್ತೊಂದು ಮಾತು. ತಂಗಿನೂ ಇರ್ಬೇಕಲ್ಲ, ಇದ್ರು ನಿನಗೆ ಬಿಳಿಸ್ಕೊಡ್ದಲ್ಲ ಮಗಣ್ಣ, ಬರ್ದಿಟ್ಕೋ.
ನಿನ್ನ ಲವ್ ಕಟ್ ಆಗೋ ಮಾಡ್ಲಿಕ್ಕಂದ್ರ ಯಾಕೆ ಹುಟ್ಟಬೇಕು ನಾ ಭೂಮಿ ಮ್ಯಾಗ ಅಟ್ಯಾಕ್ ಸಿಟ್ ಆಗಿ ಅನ್ನೋದು ಗೊತ್ತಾಗೋಲ್ಲ ನನ್ನ ಮ್ಯಾಗಕ್ಕೆ ಬೇರೆದೊಂದು ಜೊತೆ ಲಿಂಕ್ ಇರಬೇಕಾಳ ಲಿಂಕ್ ಇಲ್ಲಂತೀಯ ಅವ್ರ ಮನೆಯಾಗ ಲಗ್ನ ಫಿಕ್ಸ್ ಮಾಡಿರ್ಬೇಕಾಳ ಹಂಗಾರ ಹಂಗೂ ಆಗಿಲ್ಲಂತೀಯ ಹುಡುಗಿರ ಹೌದಿಲ್ಲ ನೋಡಕ್ಕೆ ಹೇ 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 ಅರ್ಥ ಆಯ್ತು ರಗಡಿ ಹಿರಿದಿ ಏನ ಸಮಸ್ಯೆ ಐತಿ ಅಲ್ಲಿ ಹೊಡ್ತಿ ಯಾರು ಬಿರುಸ ಅನ್ಸ್ತ ಪ್ರಿಯಾ ಅಂದ ಕೊಯ್ಯನ್ನು ಕೆಬ್ನಾಗ್ಯಾವ ಹಿಟ್ನಾಗೆ ನೋಡ್ಬೇಕಾಕಿನ ಶಡಗ್ರ ಮಲ್ಯ ಒಂದು ಐಡಿಯಾ ಹೊಡಿಲ್ಲ ಅಂದ್ರೆ ಹೇಳ್ತೀನಿ ಐಡಿಯಾ ಜೀವನ ಮಾಡುವಂಥವ್ ಹೇಳ ಜೀವನ ಹೋಗುವಂಥವಲ್ಲ ಸೇವಂತಿ ಸೇವಂತಿ ಪಿಕ್ಚರ್ ನೋಡಿ ಬಗೆದ ಬಳಿಗಾರ ಹೋಗಿ ಬಾರಣ ತವರಿಗೆ ತವ್ರ ಮನೆ ಹೋಗಿ ಬರಾಕತ್ನಿ ಆ ಪಿಕ್ಚರ್ ನೋಡಿಲ್ಲ ಹೀರೋನಿ ಮುಖಂದ ಹೀರೋ ಹೋಗಿ ತಾಳಿ ಕಟ್ಟಿಬಿಡ್ತಾನ ಹೀರೋನಿ ರಗಡ್ ತ್ರಾಸ್ ತೋರಿಸ್ತಾರ ಲಾಸ್ಟಿಗೆ ಹೀರೋ ಹೀರೋನಿ ಒಂದೇ ಬಿಡ್ತಾರ ದೊಡ್ಡ ಸಾಲ್ ಪಿಕ್ಚರ್ ಅಲ್ಲಿಗೆ ಮುಗೀತಿ ಇದ್ರಾಗೆಲ್ಲ ತಡೆ ನೀನು ಹಂಗ ಪ್ರಿಯ ತಾಳಿ ಕಟ್ಟಿಬಿಡು ಮುಗೀತಿ ಕೊಟ್ಟಿದ ತಾಳಿ ಯಾರು ಹರಿದೋಗಿತಾರನ ಹೌದಿಲ್ಲ ನಗೆ ತಡಿ ತಡಿ ಲೇ ನೀ ಎಲ್ಲಿ ಹೊಂಟಿ ನಮ್ಮ ಹುಡುಗಿ ತಾಳಿ ಕಟ್ಟಕ ನಿಮ್ಮ ಹುಡುಗಿ ನಿನ್ನ ಬಿಟ್ಟು ಹೇಳಣ ಮೊದಲು ಅವನ ಬಗ್ಗೆ ಅರ್ಸು ನಿಂದ್ರ ಸುಮ್ಮಲ್ಲಿ ಓಕೆ ಅಂತನ ಅವೆಲ್ಲ ಸಿನಿಮಾ ಇದು ನಮ್ಮ ಜೀವನ ಹಂಗೆಲ್ಲ ಮಾಡೋಕ್ಕಾಗೋದಿಲ್ಲ ನಿನ್ನ ಹಿಂದೆ ನಾವಿರ್ತೀವಿ ಬಂದಿದ್ದು ನೋಡೋಣ ಮಲ್ಯ ಕಟ್ಬಿಡ ಹೋಲತ್ತಾಗ ನಿಮ್ಮ ಐಡ್ಯಾ ಕೇಳಿದ್ರೆ ಮನೆ ಉದ್ಧಾರ ಶಟಿಗೆವು ನಾನು ಹಣೆ ಬರ್ದಾಗ ಹೆಂಗೆ ಬರತ್ತೆ ಹಂಗಾಗತ್ತೆ ನೋಡೋಣ ಮುಂದೆ ಇನ್ನೇನು ಬೆಟ್ಟಕ್ಕಿನಕ್ಕಿ ನಿನಗೆ ಬಿಟ್ಟಿದ್ದ ಹುಚ್ಚು ಬಂದವ ಹೋದ ಬರ್ತೀನಿ ಹಲೋ ಬಾಡಿಗೆರೆ ಕುಳ್ಳು ಸಂಗಮ್ಮ ಹಾಂ ಬರ್ತೀನಿ ಬರ್ತೀನಿ ದೋಸ್ತ ಬರಲಿಯಪ್ಪ ನನ್ನ ಬಾಡಿಗೆ ಐತಿ ಕಪ್ಪಾಳಿಗೆ ಇನ್ಶೂರೆನ್ಸ್ ಮಾಡಿಸಪ್ಪ ಮತ್ತೆ ಅಡತಾರ ಮಾಡ್ಕೊಂಡು ನೋಡಿ ಡ್ಯಾಮೇಜ್ ಗ್ಯಾಮೇಜ್ ಆಗಿ ಹೋಗಲೇ Thank you.
ಹೊಡ್ಕೊಟ್ಟು ಹಾಕತ್ತಂತೆ. ಅವ್ನು ಟಾಕಿನ ಸಡ್ಲಾದವಲ್ಲ ತಲೆ ಬೇರೆನೇ ಐತಿ ಮಾಡ್ತನಾಳ. ಕೊಲೆಗಿಲ್ಲ ಮಾಡಿ ನಮ್ಮ ಹೆಸರು ಹೇಳೋ ಪೋಯ್ ಇಬ್ಬರದು ಬರ್ದಿಟ್ಟ ಸಾಯ್ತೀನಿ. ಸ್ನೇಹಕ್ಕೂ ಬತ್ತ ಸಮರಕ್ಕೂ ಸಿದ್ಧ, ಗೊರ್ಯಾಗ ಹೋಗಕ್ಕೆ ಹಿಡಿತೀವಿ ಸಿದ್ಧ. ಬಂತಲ್ಲಿ ನಾಗಪ್ಪ ಅಂತ ಹೆಸರು ಹಾಕಿಟ್ರಿ ನಿಮಗ? ನಮ್ಮವ್ವ ನಾಗಪ್ಪನ ಹುತ್ತಿಗೆ ಬೇಡ್ಕೊಂಡಿಲ್ಲ ಅಂತ್ರಿ. ಅದಕ್ಕೆ ಬೇಡ್ಕೊಂಡ್ರ ಅಂದ್ರ ನಾಗರ ಪಂಚಮ್ಯಾಗ ಹುಟ್ಟಿದ್ನಂತ ನಾನು, ಅದಕ್ಕೆ ನಾಗಪ್ಪ ಅಂತ ಹೆಸರು ಇಟ್ರ. ಓ ಹಂಗಾ. ನೀವು ಗಾರ್ಡನ್ದಾಗ ಹುಟ್ಟಿದ್ರೇನ? ಏ ಯಾಕ ಹಿಂಗೆ ಕೇಳಾಕತ್ತಿ? ಅಂದ್ರ ನಮ್ಮ ಊರಾಗ ಬೃಂದಾವನ ಗಾರ್ಡನ್ ಐತ್ರಿ, ಮತ್ತು ನಿಮ್ಮ ಹೆಸರು ಬೃಂದ ಅಲ್ಲ. ನೀವು ಭಾಳ ಕಾಮಿಡಿ ಮಾಡ್ತೀರಪ್ಪ. ನಮ್ಮಪ್ಪನು ಮಾಡ್ತಿದ್ದಂತ. ಏನು ಕಾಮಿಡಿ ಪಾತ್ರ ನಾಟಕದಾಗ? ನಿಮ್ಮ ದೋಸ್ತರಂಗ ಚಲೋ ಅದಾರೋ ಇಲ್ಲ ಕೆಟ್ಟ ಚಟಗಳು ಕಲ್ತಾರೋ? ಏಹೇ ಚಟಗಳಿಗೆ ವಿರುದ್ಧಾರ್ಥಕ ಪದಗಳ ನಾವು ಮಲ್ಯ ನಾಗ್ಯ ಕಿರಣೆ ಗಣಮಕ್ಕಳಿಗೂ ಮುತ್ತೈದೆಪ್ಪಗಳು ಅಂತ ಏನಾದರೂ ಇದ್ರೆ ಮೊದಲು ನಮಗೆ ಉಡಿ ತುಂಬ್ತಿದ್ರು. ಓ ಇಷ್ಟು ಒಳ್ಳೆಯವ್ರಂತ ಗೊತ್ತಿರಲಿಲ್ಲ. ಏನೋ ಒಂದ್ಸಲ ಗೆಳ್ತರ ಜೊತೆ ಒಡ್ಕ ಕುಡ್ತಿದ್ದೆ. ಒಡ್ಕ ಹೆಣ್ಮಕ್ಳು ಕುಡಿದ ಒಡಮಂಕ ಚಾಯ್ಸ ಬಿ ಪಿ ಕುಡಿದಿದ್ರ ಮಸ್ತಕ್ಕೆ ಕುಡಿತಿತ್ತು ನಿಮಗೆ. ನಾನು ಹೆಣ್ಮಗಳ ಹೌದಲ್ಲ. ಪಾನಿಪುರಿ ಬರಲಿಲ್ಲ ಇನ್ನು. ನಾವು ತರ್ಬೇಕ್ರಿ, ಸೆಲ್ಫ್ ಸರ್ವಿಸ್ ಇದ್ದಂಗೆ ಐತಿ, ಬರ್ಲಿ ರೀ ತರ್ತೀನಿ. ಮನೆಗೆ ಯಾವಾಗ ಬರ್ತೀರಿ? ಇವತ್ತು ರಾತ್ರಿ ನೀವು ಬಾ ಅಂದ್ರೆ ಬಂದ್ಬಿಡ್ತೀನಿ. ನಾ ಕೇಳಿದ್ದು ಹೆಣ್ಣು ಕಳಕ್ಕೆ ಯಾವಾಗ ಬರ್ತೀರಿ ಅಂತ. ಹೇ ಕಡಾ ಕೇಳ್ದಂಗೆ ಹೇಳ್ತಿರಲ್ಲ, ಒಂದು ಪಾವು ಸಕ್ಕರೆ ಕೊಡ್ರಿ, ಒಂದು ಚಿಟಿಗೆ ಎಣ್ಣೆ ಕೊಡ್ರಿ, ಹಂಗೆ ಹಂಗೆ ಕೇಳಕ್ಕೆ ಬರ್ತೀರಿ? ಕಡಾ ಕೇಳಕ್ಕಲ್ಲ, ಮದ್ವೆ ಮಾತುಕತೆ ಮಾತಾಡಕ. ಒಂದು ಮಾತು ನಮ್ಮ ದೋಸ್ತರಿಗೆ ಕೇಳಿ ಹೇಳ್ತೀನಿ. ಎಲ್ಲರೂ ಮನೆಯಾಗ ಕೇಳಿ ಹೇಳ್ತೀನಿ ಅಂತ ಹೇಳ್ತಾರೆ, ನೀವೇನು ದೋಸ್ತರು ಕೇಳಿ ಹೇಳ್ತೀನಿ ಅಂತಿರಲ್ಲ? ಎಲ್ಲ ಅವ್ರ ನಂಗೆ, ಅವ್ರ ಡಿಸಿಷನ ಫೈನಲ್. ಸರಿ ನಾ ಬರ್ತೀನಿ, ಏನು ಮಾಡ್ತೀನಿ ನೋಡು. ಬಿಲ್ಲ? ಹಾಂ ನಾ ಕೊಡಬೇಕು. ನಾ ಕೊಡ್ತೀನಿ, ನೀವು ಹೋಗ್ರಿ. ಇದ್ರ ಅವನ 50 ರೂಪಾಯಿನಿಲ್ಲ ಲೋ ಮಾರ ಕಡೆ. ಫೋನ್ಪೇ ಆದಾಗ ರೊಕ್ಕಿಲ್ಲ ಅಣ್ಣರ. ಅಣ್ಣ ಶರ್ಟ್ ಬೇರೆ ಹಾಕೊಂಬಂದಿನಿ, ಪರ್ಸ್ ಅದರಾಗಿತ್ತು, ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ, ಅಲ್ಲಿ ತನಕ ಫೋನ್ ಎಲ್ಲಿ ಇಟ್ಕೊಳ್ರಿ. ಹಾಂ ದೌಡ ಬರ್ರಿ, ಬರ್ತೀನಿ. ಈಗೆದ್ದೇನವಾ? ಇನ್ನೂ ನಿದ್ದೆ ಮುಗ್ದಿಲ್ಲ. ಮತ್ತೆ ಆಫೀಸ್? ಇವತ್ತು ಸುಟ್ಟಿ ಮಾಡಿದ್ದು. ಬಾ ಚಾ ಮಾಡ್ಕೊಡ್ತೀನಿ. ನನಗೆ ಪಿಜ್ಜಾ ಬೇಕು. ಪಿಜ್ಜಾ? ಪಿಜ್ಜಾ ಮಾರಕ್ಕಿನ ಕೆಂಪು ಹಿಂಡಿ ರೊಟ್ಟಿ ಐತಿ, ತಿನ್ಬಾ. ಅಕ್ಕ ನೆನಪೈತಿ ನಿನಗೆ, ನಾವು ನಮ್ಮ ಊರಾಗಿದ್ದಾಗ ನಮ್ಮ ಗೆಳತಿಯರು ಏನಂತಿದ್ರಂತ? ಹಾಂ ನೆನಪದಲ್ಲ. ಅಕ್ಕ ಶಾಣಕ್ಕಿದ್ದಾಳ, ಅಕ್ಕಿ ಹೆಂಗಾರ ಸಂಸಾರ ತುಗ್ಸ್ಕೊಂಡು ಹೋಗ್ತಾಳಂತಂದು ಅವ್ರಿಗೆ ಗೊತ್ತದ. ತಂಗಿದ ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟದ ನೋಡುವ ಅವರಿಗೆ. ಭಾಳ ಚಂದ ಸಂಸಾರ ಮಾಡಕತ್ತಿ, ನನಗೇನು ಗೊತ್ತಿಲ್ಲೇನೆ. ಮಾವು ಬಂದ್ರೆ ಸಾಕು ತುಡುಗ್ಬೇಕಾಗಿರ್ತಿ, ಅಷ್ಟೇ ಅನಿಸ್ತಿ ಮಾವು ಅಂದ್ರೆ? ಊರನ್ ಗೆಳ್ತಾರು ಏನಂತಿದ್ರು ಅದನ್ನ ಹೇಳಿ ಮೊದಲು, ಮಾತು ಮರೆಸ್ಬೇಡ ನೀನು. ನಮಗೆ ಪಿ ಸಿರೀಸ್ ಫ್ಯಾಮಿಲಿ ಅಂತಿದ್ರು. ಪಿ ಸಿರೀಸ? ಪಿ ಸಿರೀಸ್ ಅಂದ್ರೇನು? ಏ ಅದು ಮೊಬೈಲ್ದಾಗ ಇರ್ತಾವಲ್ಲ, ಎಮ್ ಸಿರೀಸ್ ಎನ್ ಸಿರೀಸ್, ಹಂಗೆ ನಮ್ಮ ಫ್ಯಾಮಿಲಿಗೂ ಪಿ ಸಿರೀಸ್ ಅಂತ ಹೆಸರಿಟ್ಟಿದ್ರು. ಪಿ ಸಿರೀಸ್ ಯಾಕಂತಿದ್ರು? ಈಗ ನೋಡ, ನಮ್ಮ ಅಪ್ಪರ ಹೆಸರು ಪರಸಪ್ಪ, ಅವ್ವ ಪಾರವ್ವ, ನಾ ಪ್ರಿಯ, ನೀ ಪ್ರೀತಿ. ಹಾಂ ಕರೆಕ್ಟ್ ನೋಡವ್ವ. ನಮ್ಮ ಎಲ್ಲರ ಹೆಸರು ಸ್ಟಾರ್ಟ್ ಆಗೋದು ಪಿಯಿಂದ, ಅದಕ್ಕೆ ಪಿ ಸಿರೀಸ್ ಫ್ಯಾಮಿಲಿ. ನಿಮ್ಮ ಮಾವು ಬರು ಹೊತ್ತಾತು, ಕಸ ಮುಸ್ರಿ ಹಂಗೆ ಕುಂತಾವ, ನೀವೊಂಚೂರು ಕೈಗೂಡಿದ್ರೆ ಜಲ್ದಿ ಮುಗಿತಾವ ಕೆಲಸ ಎಲ್ಲ. ಬ್ಯಾಸರಾಗೈತಿ, ನೀನ ಮಾಡು, ಇವತ್ತು ನಾ ಕೆಲ್ಸಕ್ಕೆ ಸುಟ್ಟಿ ಹಾಕಿನಿ. ಏನಾರ ಮಾಡ್ಕೋತ ಕುಂದ್ರು. ಅಯ್ಯೋ ಗ್ಯಾಸ ಹಚ್ಚಿಲ್ಲ, ಕೆಳಗ ಹಚ್ಚಿಲ್ಲ ನಾ ಮೊದಲು. ಪ್ರೀತಿ? ಏ ಹೋದಲ್ಲಿ ಬಂದಲ್ಲಿ ಪ್ರೀತಿ ಪ್ರೀತಿ ಅನ್ಕೋತ, ಅಕ್ಕ ಅನ್ನೋ ಬಾಯಿನ ಸೊಟ್ಟಾಗೋದಿಲ್ಲಿಂದ.
ಮಾಮನ್ ಮನ್ಸಾರಿ ಇಷ್ಟಪಟ್ಟು ಏನು ಕುರಿಗತ್ಲೆ ಕುತ್ತಿಗೆ ಕೊಟ್ಟು ತಾಳಿ ಕಟ್ಟಾಕ. ಆ ಹುಡುಗೇನು ಬಿಟ್ಟಾನೋ ಇನ್ನ ಬೆನ್ ಹತ್ಯಾನೋ. ಏನು ಸುಮ್ಮ ಆದಲ್ಲ, ಇವ ಸೂಟಿ ಮಾಡಕ್ಕ ಅವನ ಕಾರಣ ಹೌದಿಲ್ಲ? ನಾ ಸ್ವಲ್ಪ ನಿದ್ದೆ ಮಾಡ್ತೀನಿ ವಾ. ಕುಂದ್ರ ಸುಮ್ಮ ಹೇಳ, ಮರ್ತೀಯೋ ಇನ್ನ ಮನಸ್ಸನ್ನ ಇಟ್ಕೊಂಡು ತಿರ್ಗಾಡಕತ್ತೀಯೋ? ಹೊಳ್ಳ ಮಳ ಅದನ್ನ ಮಾತಾಡಿ ತಲೆ ಕೆಡಿಸ್ಬೇಡ. ನೀ ತಲೆ ಕೆಡಿಸಿದ್ದು ನಾವಲ್ಲ, ನಿನಗ ನಮ್ಮ ತಲೆ ಕೆಡ ಹಂಗೆ ಮಾಡಿಟ್ಟಿ ಸಮಾಧಾನ ಆಗವಲ್ತು. ಯವ್ವ ನಿನ್ನ ಕೈ ಅರಮುಗಿಲ್ಲ. ಮೊದಲು ನಿಮ್ಮ ಮಾಮಾಗ ಹೇಳಿ ಅವನ ಕಾಲು ಮುರಿಸ್ತೀನಿ. ಅವನದೇನೂ ತಪ್ಪಿಲ್ಲ. ನಿನಗೆ ಸತ್ಯ ಹೇಳೀನಿ, ನಾ ಅವನ ಇಷ್ಟಪಟ್ಟೀನಿ, ಅವ ಅಲ್ಲ. ಮತ್ತೊಮ್ಮೆ ನಿಂಗೆ ತಿಳಿಸಿ ಹೇಳಕತ್ತೀನಿ ಪ್ರಿಯ, ನಮ್ಮ ತವ್ರ ಮನೆ ಮರ್ಯಾದಿ, ನನ್ನ ಗಂಡನ ಮನೆ ಮರ್ಯಾದಿ ನಿನ್ನ ಕೈಯಾಗ ಐತಿ. ನೀ ಏನಾರ ಮದುವೆಯಾಗಿ ಹೋದೆ ಅಂದ್ರೆ ಅಕಸ್ಮಾತ್ ನೀ ಡ್ರೈವರ್ ಜೋಡಿ ಓಡಿ ಹೋದಂತ ಇಟ್ಕೋ, ನಿಮ್ಮ ಮಾವ ನನ್ನ ಕೊಂದ ಹೋಗಿತಾನ. ಕೊಲ್ಲೋದು ಆ ಕಡೆ ಇರಲಿ, ದಿನ ನಿನ್ನ ತಂಗಿ ಓಡಿ ಹೋದ್ಲು ಅಂತಂದು ನನ್ನ ಜೀವನ ಹಿಂಡತಾನವ. ಓಡಿ ಹೋಗು ಫ್ಯಾಮಿಲಿ ನಿಮ್ದು, ರೀತಿ ರಿವಾಜ ಕಲಿಸಿಲ್ಲ ನಿಮ್ಮ ಅಪ್ಪ ಅವ್ವ. ನಿಮ್ಮ ತಂಗಿನ ಹಿಂಗಂದ್ರ ನೀ ಹೆಂಗಿರ್ಬೇಕು ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಾನವ್ವ ನಿಮ್ಮ ಅವ. ನಿನ್ನಿಲ್ಲಿ ಕರೆಸಿದ್ದು ನಮ್ಮ ಅಪ್ಪ ಇಲ್ಲ ಅಂತಂದು, ನೀ ನೌಕರಿ ಮಾಡಿ ಚಲೋ ದುಡ್ಡು ಮಾಡ್ಕೊಳ್ಳಿಕತ್ತಿ ಅಂತ ಸುಮ್ಮಿದ್ವಿ. ನಿಮ್ಮ ಮಾವನು ಅಂದಿದ್ದ ಒಂದು ಚಲೋ ವರ ನೋಡಿ ಧೂಮ್ ಧಾಮ್ ಅಂತಂದು ಲಗ್ನ ಮಾಡಿಬಿಡುನಂತ. ನೀ ನೋಡುವ ಏನು ಮಾಡ್ತಿ, ಎಲ್ಲ ನಿನ್ನ ಕೈಯಾಗೈತಿ. ನೀನು ಹೇಳಿಲ್ಲ ಅಂತ ತಪ್ಪು ಮಾಡಂಗಿಲ್ಲ. ನೀನು ಓದ್ಬೇಕಂತ ಮಾಡಿದ್ದಿ, ನಮಗಂತರೂ ಆಗಲಿಲ್ಲ. ಮದುವಾದವರ ಓದಿಸ್ತಾನಳ. ಅಷ್ಟು ದೊಡ್ಡ ಮನಸ್ಸು ಯಾರಿಗಿರುತ್ತೇಳ. ನಿಮ್ಮ ಮಾವ ಓದಂದ, ನಾನ ಬ್ಯಾಡ ಅಂದೆ. ಮನೆ ಕೆಲಸನ ರಗಡಾಗ್ತವ, ಅದ್ರಾಗ ಎಲ್ಲಿ ಓದಕ್ಕಾಕೈತವ. ಕನಸ್ನೇಗೂ ಅಂದಿರಂಗಿಲ್ಲ ಮಾವಿಂಗ. ಕಂಪನಿ ಮೆಸೇಜ್ ಅಳ ಬೇಕಾದ್ರೆ ನೋಡ್ತಿದ್ರು ನೋಡಿ. ಒಗ್ಯಾಣ ಹಿಂಗಾಕ್ ಬರ್ತೀನಿ, ನೀ ರೆಸ್ಟ್ ಮಾಡು. ಮನೆಗೆ ಬರಾಕತ್ತೀನಿ. ನೀ ಮನೆಗೆ ಬರಕ್ಕೆ ಹೋಗ್ಬೇಡ, ಎರಡು ನಿಮಿಷದಾಗ ನಾನು ಕಾಲ್ ಮಾಡ್ತೀನಿ. ಬಾಯ್. ಇನ್ನು ಮ್ಯಾಕ್ ಕುಂದ್ರಿ. ಬಾಲ್ಕೋಡೆ ಬಾಲ್ಕೋಡೆ ಕೊಡು, ಬಾಲ್ಕೋಡೆ ಬಾಲ್ಕೋಡೆ ಬಾಲ್ಕೋಡೆ. ಒಂದು ಇನ್ನೂ ಕೊಡ್ತಮ್ಮ. ಚಲೋ ಐತಿ, ಮಕ್ಕಳಾಗಿಲ್ಲ. ಒಂದ್ ವರ್ಷ ಇಟ್ರೆ ಏನಾಗಲ್ಲ ಹಂಗಾರ ಒಂದ್ ತಗೊಂತೇನೆ. ಆಫರ್ ಮುಗಿದ ಮ್ಯಾಗ ಒಂದ್ ಮಾರಿ ಬಿಡಲ್ಲ. ಹಂಗ ಬರಲ್ರಿ, ಈಗ ತಗೋಬೇಕ್ರಿ ತಗೊಂಡ್ರ. ಇರ್ಲ, ಹೆಂಗ್ ಕೊಟ್ಟಿವಿ? 30 ರೂಪಾಯಿ ಒಂದ್ ಹೋಲ್ಸೇಲ್ದಾಗ ತಗೊಂಡ್ರೆ. ಅಲ್ಲ ಅಟ್ಟು ಒಮ್ಮೆ ತಗೊಂಡ್ರೆ. ಅಲ್ಲ ಬೇ ಅದನ್ನ ಹೇಳ್ತೀನಲ್ಲ, ಅಟ್ಟು ತಗೊಂಡ್ರೆ ಎಟ್ಟದಾವ. ಇರ್ಲಿ ಬಿಡ, ಎರಡು ಮಾಲಿ ತಾಯಿಲಿ 20 ರೂಪಾಯಿ ಮಾಡಿಕೊಡ. 20 ರೂಪಾಯಿ ಮಾಡಿಕೊಡ. ಏ 20 ರೂಪಾಯಿ ಮಾಡಿಕೊಡ, 20 ಮಾಡಿಕೊಡ. 50 ಕೊಡು. ಇನ್ನೊಂದು ಕ್ಯಾರಿ ಬ್ಯಾಗ್ ಕೊಡ್ಬಿ. ಏ ಬಾಲ್ಕೊಡಿ ಬಾಲ್ಕೊಡಿ ಬಾಲ್ಕೊಡಿ.
ದೊಡ್ಡವರು ಅಂಡರ್ವೇರ್ ಅದಾವನ ಜಾಕಿ ಜಾಕಿ ಕಂಪನಿ ಅದಾವ ಎಟ್ಟಿದಕ್ಕ ಅರವತ್ತ ಹೋಲ್ಸೇಲ್ದಾಗ ತಗೊಂಡ್ರೆ ಹಾಕೈತಿ ಬರ್ತೇನೆ ತಡಿ ಹೆಂಡತಿನ ಕರ್ಕೊಂಡ ನೋಡ ಏನ ನಿನ್ನ ಕಣ್ಣಿನ ಆಡ್ತದ ಅಂತ ತಗೋ ಬೇಕಾದ ತಿನ್ ಏನ್ ಬೇಕ ನನಗೆ ಕೋನ್ ಐಸ್ ಕ್ರೀಮ್ ಕೊಡಿಸಿ ಕೋನ್ ಐಸ್ ಕ್ರೀಮಾ ಏ ಒಂದು ಕೋನ್ ಐಸ್ ಕ್ರೀಮ್ ಕೊಡೋರ್ಗೆ ನಂಗೊಂದು ಕಪ್ ಕಪ್ ಐಸ್ ಕ್ರೀಮ್ ಕೊಡು ಮತ್ತೆ ಬೇಕಾದ್ರೆ ತಗೋ ನೀವು ರೊಕ್ಕ ಕೊಡ್ತೀನಿ ಅಂದ್ರೆ ಹೇಳ್ರಿ ಬೇಡ ಬಾ ಚಲೋ ಅಲ್ಲ ಒಳಗೆ ಇಸ ಇಟ್ಕೊಂಡಿದ್ರು ಹೊರಗೆ ಸಂಪನ್ನಗತೆ ಕಾಂತಾರ ಎಸ್ ಬೀಜಗಳು ಏ ಏನ್ ಕಿರಣ ಇತ್ತಾಗ ಒಬ್ನ ಒಬ್ನ ಅಂದ್ರ ನನಗೆ ಹುಡುಗಿಲ್ಲ ಒಬ್ನ ಕಡ ಕಡ ತಿರುಗ್ತಾನಂತನ ನಿನ್ನ ಮಾತಿನ ಅರ್ಥ ಏ ಹಂಗಲ್ಲಲ್ಲಿ ಮಾತು ಎಲ್ಲಿ ತೆಲಿಗೆ ಒಯ್ಬೇಡ ನಿನ್ನ ಮಗಲಕ್ಕ ಬಂದ ನಿತ್ತೈತೋ ಬಂಗಾರ ಯಾರಿಕೆ ಅದ ಹೇಳಿದ್ನಲ್ಲ ಒಬ್ಬ ಕೆದಳ ಏನೂ ನೋಡ್ಲಾರ್ದ ನನ್ನ ಲವ್ ಮಾಡಕ್ಕಂತ ಹೇಳ್ತಂದ ಆಕಿನ ಆಯ್ಕೆ ಕಾಗಿ ಬಂಗಾರ ಕಣ್ಣಿಗೆ ಹೊಳಿತೈತಿ ಅದ ಒರಿಜಿನಲ್ ಹಟ್ಟಿ ಗೋಲ್ಡ್ ಬಂಗಾರ ಅನ್ಸಂಗಲ್ಲ ಬಂದ ನಾ ಹೇಳ್ತಿದ್ನಲ್ಲ ನಮ್ಮ ದೋಸ್ತಿ ಕಿರಣ್ ಅಂತೇಳಿ ದೋಸ್ತಿ ಬಗ್ಗೆ ಭಾಳ ಗೌರವ ಇವರಿಗೆ ಯಾರವ ಗೌರವ ರೆಸ್ಪೆಕ್ಟ್ ನಿಮ್ಮಿಬ್ಬರ ಬಗ್ಗೆ ಭಾಳ ಅನಿಸ್ತಾರ ದಿವಸದಾಗ ಒಂದ್ಸಲಾರ ಮನ್ನಿ ನೋಡ್ದಕ್ಕನ ಬೇರೆ ಈಕಿನೊಮ್ಮೆ ತೋರ್ಸೇ ಇಲ್ಲಲ್ಲಿ ಜೋಕ್ ಹೆಂಗ್ ಮಾಡ್ತಾನ ನೋಡಿ ಮಗ ಹೋಗಲೇ ಓ ಹುಡುಗಿಯರ್ ಮುಂದೆ ಇದನ್ನ ಅನ್ಬಾಡ ಅಂದಿದ್ದಲ್ಲ ಸಾರಿ ಇಲ್ಲ ದೋಸ್ತ ಏ ಏನೇನು ಹೇಳ್ಬಾರ್ದು ಲೇಪ ಮತ್ತೆ ನೀನ ನೀನೇ ಹೇಳ್ತೀಯೋ ನಮ್ಮ ಅಣ್ಣನ ಕರೆಸ್ಲೇ ಏ ಅಣ್ಣನ ಬೇಡ ಏ ಕಿರಣ ಕಾಲಿಗೆ ಬೀಳ್ತಿಲ್ಲಪ್ಪ ಕಾಡಿಸ್ಬೇಡ ಇದ್ದದ್ದು ಹೇಳಕ್ಕೆ ಅಲ್ಲ ನಾ ಎಲ್ಲಿ ಕರೆಸಾಕತ್ತೀನಿ ಇದ್ದಿದ್ದು ಹೇಳಿದೆ ನೋಡ ನಿಮ್ಮ ಹುಡುಗಿ ಮ್ಯಾಗ ಆನೆಗಿತ್ತು ಆಕೆ ಮನೆ ಗುಡ್ ಬೈ ಹೇಳಿ ಹೋದ್ಲ ನಿಮ್ಮ ಆಯ್ ಮ್ಯಾಗತ್ತ ಹೋಗಿ 5 ವರ್ಷ ಆತು ನನ್ನ ಮ್ಯಾಗಲಿ ನನ್ನ ಮ್ಯಾಗ ಇಟ್ಕೊಂತೀನಿ ಆಣಿ ಹಂಗಾದ್ರೆ ಸುಳ್ಳು ಹೇಳಾವ ನಾನು ಸಾಯಿ ಮಗನ್ ನೀ ಮೋಸ ಮಾಡಬಾರ್ದಲ್ಲಿ ಪಾಪತ್ತ ಎಲ್ಲ ಮುಗಿಸೋಣ ಬಾ ಬಾರ್ನಾಗಿರ್ತೀನಿ ಕಿರಣ್ ಅವರ ನೀವು ಹೇಳಿದ್ರಲ್ಲ ಜೋಕು ನಾ ಅದನ್ನ ಟಿಕ್ಟಾಕ್ನಾಗ ನೋಡ್ಬಿಟ್ಟಿನಿ ಇವಾಗ ನನ್ನ ಮೇಂಟೈನ್ ಮಾಡೋಕ್ಕಾಗ್ವಲ್ತು ಇನ್ನೊಬ್ಬಕ್ಕೆ ಹಿಂದೆ ಹೋಗ್ತಾನ ಕೂಡ್ಸೋದು ನೋಡ್ರಿ ಬೇರೆ ಮಾಡಿಸೋದು ತಪ್ಪಾಗುತ್ತ ನಾಗು ನಾ ಸಂಜೆ ಸಿಗ್ತೀನಿ ಇವನ್ನ ಆದಷ್ಟು ದೂರ ಇಡಿನಿ ದೂರ ಮಕನ ನೋಡಂಗಿಲ್ಲ ನಿನ್ನ ಮಗಿಂತ ಒಂದು ಮುಗೀತಿ ಹೊತ್ತಿಗೆ ನಿನ್ನ ಮ್ಯಾಲ ಆಣಿ ಏನ್ರ ತಿಂತಿ ಅನ್ಲಿ ಒಂದು ಪಪ್ಸ್ ಹೇಳ ಏ ಪಪ್ಸ್ ಕೊಡೋ ಒಂದಿಲ್ಲ ಇವಾಗ ಅದಂತ ಟಮಾಟಿ ಏನು ಸುದ್ದಿಗೆ ಹೋಗ್ಬೇಡ ಹುಣ್ಸೇನ್ ಹಿಂಡು ಸಾರು ಮಾಡು ಹ್ಮ್ ಏ ಮಾವ ತಡಿಲ ಯಾಕೆ ಕೊಡ್ತಿ ಬಂದ್ಯಾವ ನಿಮ್ಮ ಅಕ್ಕಗೆ ರೊಕ್ಕ ಅಂದ್ರೆ ಹುಂಚಿ ಕೊಪ್ಪ ಆಗ್ಯಾವ ಬರೀ ಶಾಂತಿ 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 ಅಂತ ಸಾಯ್ತಾಳ ಬರೇ ಬೈಕು ಅಂತಿರ್ತೀಯಲ್ ಮಾಮ ಪಾಪಕ್ಕಿಗೆ ನಿಮ್ಮ ಅಕ್ಕನ ಬೇಡ ನಿಮ್ಮ ಡಾಕ್ಟರ್ ಸಾಹೇಬ ಇಟ ಸೀಳೈತಿ ಇದನ್ನ ಒಯ್ಯಾಕ ನಿಂತಿದ್ನ ಕರಿ ಅಂಟಿನ ಪಟ್ಟಿ ಐತನ ಅದಕ್ಕೆ ಕರಿ ಅಂಟಿನ ಪಟ್ಟಿ ಹಚ್ಚಿದ್ರೆ ನಿನಗೇನ್ ಕಾಣ್ಬೇಕು ಒಂದ್ ಕಣ್ಣಿಲ್ಲ ನೋಡುದು ಅದು ಬಿಡು ದವಾಖಾನಿಗೆ ಬಂದಿಯಲ್ಲ ನಮ್ಮ ಅಕ್ಕನ ಕರ್ಕೊಂಡ್ಬರ್ಬೇಕಿಲ್ಲ ಪಾಪ ನಿನ್ ಬಾಳಕೆ ಮಾತಿದ್ಲು ಕೆಮ್ಮಿದ್ರ ಸೀತ್ರ ದವಾಖಾನಿಗೆ ಕರ್ಕೊಂಡ್ಬರ್ತಾರನ ಅಲ್ಲೇ ಸ್ವಾಮಿಗಳ ಪಟ್ಟಿ ಅಂಗಡಿಯಾಗ ದೀಡ್ ರೂಪಾಯಿ ಅನಾಸಿನ ತಗೊಂಡ್ರೆ ಮುಗಿದು ಹೋಗ್ತ ಬೇಷ್ ಮಾಡಿ ಹೇಳ ಅಲ್ಲ ದವಾಖಾನಿಗೆ ಬಂದಿಯಲ್ಲ ಎಷ್ಟು ಹೊಡೆದಿ ಪೇಷಂಟ್ಗಳು ತಿಂತಾರನ ಗೊತ್ತೈತಳ ಸ್ವಲ್ಪ ತಿನ್ನೋ ಕಮ್ಮಿ ಮಾಡು ಮೈ ಅನ್ನೋದು ನೋಡ ಕುಂಫು ಪಾಂಡಾಗಿ ಅಲ್ಲ ಈ ರೋಗಿಗಳಿಗೆ ಹಾಲು ಹಣ್ಣು ತಂದಿರ್ತಾರಲ್ಲ ಅವರಿಗೆ ತಿನ್ನಕ ಆಗಂಗಿಲ್ಲ ಪಾಪ ಆರಾಮಿರಲ್ಲ ಅವೆಲ್ಲ ತಿನ್ಬೇಕು ಅಲ್ಲ ಸಂಜೆ ಮುಂದೆ ಕೈ ಬೀಸ್ಕೋಂತ ಕಾಲಿ ಕೈಲೇ ಬರ್ತಿರ್ತೀಯಲ್ಲ ನೀರಿನ ಬಾಟ್ಲಿ ತಗೊಂಡು ಹೋಗಿರ್ತಿ ಅದ್ರಾಗ ಒಂದಿಟ್ಟು ಹಾಲು ತೊಗೊಂಬರ್ಬಾರ್ದ ಚಾಕರ ಹಾಕಿತ್ತ ಮಾವ ಜಿಪುಣ್ ಇರ್ಬೇಕು ಆದ್ರೆ ಇಷ್ಟ ಆಶಾ ಕಾರ್ಯಕರ್ತರ ಹೊಟ್ಲಿದ್ದ ಹೆಣ್ಮಕ್ಳನ್ನ ಕರ್ಕೊಂಡ್ಬರ್ತಾರಲ್ಲ ಅವ್ರಿಗೆ ಎಷ್ಟು ಕೊಡ್ತೀರಿ ನಿನಗೆ ಯಾಕೆ ಬೇಕು ನೀನು ಆಶಾ ಕಾರ್ಯಕರ್ತೇನ ನಾವು ಕರ್ಕೊಂಬಂದ್ರೆ ನಮಗೂ ಕೊಡ್ತಾವನ ಅವರು ಒಬ್ಬೊಬ್ಬರನ್ನ ಕರ್ಕೊಂಬರ್ತಾರ ನಾನು ಹೋಲ್ಸೇಲ್ನ್ಯಾಗ ಕರ್ಕೊಂಬರ್ತೇನೆ ಮಾವ ಯಾರು ಯಾ ಕೆಲಸ ಮಾಡ್ತಾರ ಅದು ಅವ್ರಿಗೆ ಚಂದ ಹೊಸ ಸ್ಪಾರ್ಕ್ ಚಪ್ಪಲ್ ತಗೊಂಡೇನಿ
ಸೌದಿಗದವನ್ನೆಲ್ಲ ಚಲೋ ಐತಿ, ಹಳ್ಳಿಲ್ಲ ಮುಳ್ಳಿಲ್ಲ. ಏನ್ ಮಾಡತ್ತೀನಿ ಅವ್ನು ಕೆಳಗ್ಬಿಡ, ಯಾರು ನೋಡಿದ್ರೆ ಏನ್ ಅನ್ಕೋಬಾರ್ದ, ಇಡೋನ್ ತೊಳಗ. ನಾ ಇಲ್ಲಾರ್ದಾಗ ನೀನ್ ನಿನ್ ಚಪ್ಪಲ್ ಕೈಯಾಗ್ರ ಹಿಡ್ಕೊ, ತಲೆ ಮೇಲಾರ ಹೊತ್ಕೊ, ನಡಿ. ರೊಕ್ಕ ಇರ್ಲಾರ್ದಾಗ ಯಾರು ತಂದು ಕೊಡ್ತಾರನ? ನೀನು ಒಂದಿತ್ ಕಾಲು ಎಬಿಸಿಡುವ. ನೀನ್ ನಡಿಯೋದು ನೋಡಕ್ಕಾಗವಲ್ದ, ನಮ್ಮ ಹುಡುಗ ಫೋನ್ ಹಚ್ತೀನಿ ತಡಿ, ಟಮ್ ಟಮ್ ತಗೊಂಡು ಬಂದ ಬಿಡ್ತಾನೆ. ನೀ ರೊಕ್ಕ ಕೊಡ್ತೀನ ಅವಂಗೆ? ನಾ ಕೊಡಕ್ ಹೋಕ್ಕೇನಿ. ಅವಂಗ ನನ್ನ ಮ್ಯಾಗ ಏನೇನು ಅಭಿಮಾನ, ಏನು ಗೌರವ, ಏನು ನೋಡ್ಯಾನೋ ಗೊತ್ತಿಲ್ಲ. ಇನ್ನು ಹಿಂಗೆ ಕೈ ಹಾಕಿರ್ತೀನಿ, ಬೇಡ ಅಂತ ಹಿಂಗೆ ಕೈ ಮಾಡಿಬಿಡ್ತಾನೆ. ಹಚ್ಚ ಹಚ್ಚ ಫೋನ್. ಹಲೋ ತಮ್ಮ. ಹಲೋ. ಚಾ ಕುಡ್ದಿ? ಆತನ ನಿಮ್ಗನ? ಇಲ್ಲೇ ದವಾಖಾನೆ ಹತ್ರ ಬಾಲ. ಯಾವ ದವಾಖಾನೆ? ಇದ ನಮ್ದು ಕುಮಾರೇಶ್ವರ ದವಾಖಾನೆ. ಬಂದ ಎರಡು ನಿಮಿಷ. ಒಂದು ನಾಲ್ಕು ಹೆಜ್ಜೆ ನಡಿಯಲ್ಲಿ ಮಠ. ಮಾಮ ಸ್ವಲ್ಪ ಬ್ಯಾಗ್ ಹಿಡ್ಕೊಲ್ಲ, ಹಾಕೊಂಡು ಹಾಕೊಂಡು ವಪ್ಪಾರ ಆಗತ್ತಮ್ಮ. ಹಾಕುವ, ನಿಮ್ಮ ಮಕ್ಕಳಿಗೂ ಬರ್ ಹಾಕ್ಯಾರ ನೀ. ಬೀರಪ್ಪನ, ಇದು ನಿನ್ ಮನೆಗೆ ಬಿಟ್ಟ ನಾವು ಒಬ್ರನ್ನ ಭೇಟಿ ಹಾಕೋಬೇಕು. ಒಬ್ಬ ಬ್ರದರ್ ಅಲ್ಲ, ಎಡವಳಿ ಮಠಕ್ಕೆ ಬಾ ಅಂತ ಹೇಳಿನಿ. ಬೆಟ್ಟಾಗಿ ಬರ್ತೇನೆ ಅಂತ ಹೇಳಿ ಕೈಗೆ ಕೊಟ್ಟಿ ಮನೆಗೆ ಹೊಡೆದು ಬಿಡೋದು. ಇದನ್ನ ಟಮ್ ಟಮ್ ಹೋಗಿ ಹೋಗಿ ಎಬ್ಸ್ಕೊಂಡ್ ಬಂದ್ಬಿಡೋಣ. ಅಲ್ಲ ಅವ್ರ ಮನ್ಯಾಗ ಏನ್ರ ಅಂದ್ರೆ ಏನಂತಾರ? ನಾವು ಅದೇವಲ್ಲ ಪ್ರೀತಿ ಮಾಡಿದ್ರೆ ಹೆದರ್ಬಾರ್ದು. ಒಟ್ಟ ಎಬ್ಸ್ಕೊಂಡ್ ಬರೋದಿಲ್ಲ ಆಕಿನ. ಅದಕ್ಕಿರ್ಲಿಕ್ಕೆ ನೀ ಅದಿಲ್ಲ. ಅದೇನು ನೀನು ಹೌದಿಲ್ಲ ಮತ್ತೆ ಪ್ರಿಯಾ ನೀ ನಡಿ, ನಾ ಬರ್ತೇನೆ. ಫ್ರೀದಾಗ ಸಿಕ್ತೈತಂತ ಅಲ್ಲಿ ಹೋಗ್ಬೇಡ ಲಘು ಬಾ ಮಾಮ. ಇರಪ್ಪನ ಯಾರಕ್ಕೆ? ನನ್ನ ಹೆಂಡತಿ ತಂಗಿ ಸಸಿ. ಆರಾಮದಿಲ್ಲ? ಆರಾಮದೇನೆ? ಆರಾಮದಿರಲ್ಲ? ಆರಾಮದೇನಿ? ನೀ ಕೇಳೋದು ನೋಡಿದ್ರೆ ನನಗ ಗೊತ್ತಿರ್ಲಾರ್ದಂಗೆ ನನಗ ಒಂದು ಏನಾರ ರೋಗ ಹತ್ತಿತ್ತು ನೋ ಅಂತ ಅನ್ಸಾಕತ್ತೈತಿ. ನಿನಗೆ ಯಾರ ಏನರ ನನ್ನ ಬಗ್ಗೆ ಹೇಳಿದ್ರೆ ಮತ್ತೆ ನಾ ಹೋಗೋದು ಬಿಟ್ಟೇನು, ಮತ್ತೆ ಮೈ ಹಚ್ಚೇನಿಲ್ಲೋ. ಹಾಂ, ನಿನ್ನಂತೆ ಏನೋ ಮಾತಾಡ್ಬೇಕಾಗಿತ್ತೆ. ನೀ ನಾಚೋದು ನೋಡಿದ್ರೆ ಗೊತ್ತಾಗ್ತೇಳ, ಸಂಜೆ ಮುಂದೆ ಯಾರಿಗೋ ಬೆಟ್ಟಕ್ಕೆ ನಾನು ಆಯ್ತಿಲ್ಲ, ಅದನ್ನು ಬಿಡ ಬಾ. ಇಲ್ಲೇ 1500 ರೂಪಾಯಿ ಎಲ್ಲ ನಿಂದ. 1500 ರೂಪಾಯಿ ಏನು ಆತ? ಅದಕ್ಕಿಂತ ಇದ್ದಿದ್ದು ಅದಾವ 800 ರೂಪಾಯಿ. ನೀನ ಟಮ್ ಟಮ್ನ್ಯಾಗ ಕರ್ಕೊಂಡು ಹೋಗ ನಾಗೇನಂಗೆ. ಇರಪ್ಪನ ನಾ ಆ ಹೆಣ್ಣ ಬಗ್ಗೆ ಹೇಳಕತ್ತಿಲ್ಲ. ನನಗೆ ಹೆಣ್ಣು ಬೇಕು, ಪರ್ಮನೆಂಟ್ ಬೇಕು ಅಂದ್ರೆ ಮದ್ವೆ. ಓ ಹಂಗಂದೆ, ನಾ ಮದ್ವೆ ಮಾಡ್ಕೊವ ಮಾಡಿಸೋಣ. ಒಂದು ಕನ್ನೆ ನೋಡಕ್ಕೆ 2000 ರೂಪಾಯಿ, ಹೋಗೋ ಬರೋ ಚಾರ್ಜ, ನಾಷ್ಟ, ಚಾ ಎಲ್ಲ ನಮ್ದು. ನನಗೆಲ್ಲ ಗೊತ್ತೈತಿ. ಎಲ್ಲ ಗೊತ್ತೈತಲ್ಲ ನಿನಗೆ. ಉಮೇಶ್ ಹೇಳಿದ್ನ ನನಗರ ಕನ್ನೆ ನೋಡಂತಿ, ಸಂಜೆ ಮುಂದೆ ಯಾವಕ್ಕಿಗೋ ಬೆಟ್ಟೆ ಯಾಕೆ ಹೊಂಟಿ? ಕನ್ನೆ ನೋಡ್ತೇನೆ, ಅದ್ರಾಗೇನು ಇದನ್ನಲ್ಲ. ಯಾರಕ್ಕಿ? ನಿಮ್ಮ ಸಸಿ. ಏ ಬೋಸ್.
ಅಂದ್ರೆ ನಿಮ್ಮ ಸೊಸೆಗತಿ ಅದಳ ಇರಪ್ಪನ ಅವ್ರು ಮ್ಯೂಟ್ ಆಗಿ ಹೊಂಟೀನಿ ಆಕೆ ಹೂ ಅಂದ್ರೆ ಅಂದ್ರೆ ನೀನ ಬಂದು ಆಕೆ ಕಳಕತ್ತೆ ಆಗ್ಲಿಕ್ಕಂದ್ರೆ ನೀನ ಒಂದು ಕನ್ಯ ನೋಡಿ ಹಾಕತ್ತೆ ಯಪ್ಪ ಎರಡು ನಿಮಿಷ ಎದಿ ತಳಮಳ ಮಾಡಿಬಿಟ್ಟಿದ್ದಲ್ಲು ಇರಪ್ಪನ ಸುತ್ತಿ ಬಳಸಿ ಅಲ್ಲೇ ಮಾತಾಡೋಣ ಇದನ್ನ ಇಲ್ಲಿ ಮಾತಾಡಬಾರ್ದೆ ಹೆಲ್ಪ್ ಮಾಡ್ಲೇನ ಬೇಡ ಬೇಡ ಎಮ್ ಎಸ್ ಐ ಎಲ್ಲ ತಗೊಂಡ ಗಾಡಿ ಹಾಕೊಂಡ್ರ ರಾಪ್ ಕಡಿಮೆ ಆಕೈತಿ ಹೋಲ್ಸೇಲ ಹೋಲ್ಸೇಲ್ ಹೋಲ್ಸೇಲ ಅಲ್ಲೆ ಪ್ರಿಯಾಗಿ ಇಲ್ಲಿಗೆ ಬಾ ಅಂತೇಳಿ ಬಂದಳು ಅಂದ್ರೆ ಫುಲ್ ಯಾವಾರು ಮುಗಿಸ್ಬಿಡು ಇದನ್ನ ಪ್ಲಾಟಿನ್ ವ್ಯವಹಾರ ಮಾಡ್ಯನ್ ಮಗನ ಫುಲ್ ಆ್ಯಂಡ್ ಫೈನಲ್ ಮುಗಿಸ್ಬಿಡ್ಲಿ ಅಂತ ಅನ್ನಕ್ಕೆ ಎರಡು ಮನುಷ್ಯನ ಒದ್ದಾಟಿದೆ ಇಲ್ಲಿವರೆಗೆ ಮನುಷ್ಯನ ಮನಸ್ಸು ಅರ್ಥ ಮಾಡ್ಕೊಳಕ್ಕೆ ವಿಜ್ಞಾನಿಗಳಿಗೆ ಆಗಿಲ್ಲ ಭಾಳ ನಾಜುಕಿನಿಂದ ಪಡ್ಕೋಬೇಕು ಈ ಪ್ರೀತಿನ ಲವ್ ಮಾಡಿದ ಮ್ಯಾಗ ಇಂಥ ಮಾತು ಬರ್ತಾವು ಏನು ಬ್ರೇಕಪ್ ಆಗೋ ಸಿಗ್ನಲ್ ಬಂದಳಕ್ಕೆ ನೀನು ಸ್ವಲ್ಪ ದೂರಕ್ಕೇನ ದೋಸ್ತ ನಿನ್ನ ಕಿವಿ ಮ್ಯಾಗ ಒಂದು ಮಾತಾಡ್ತೀನಿ ಮುಂದೆ ಬೇಕಾಗತ್ತೆ ದೋಸ್ತಿ ಮಾಡಿದವರು ಆಸ್ತಿ ಕಳ್ಕೊಂಡಿಲ್ಲ ಅಂತಸ್ ಕಳ್ಕೊಂಡಿಲ್ಲ ಪ್ರೀತಿ ಮಾಡಿದವರು ಜಾತಿನೂ ಕಳ್ಕೊಂಡಾರ ರೀತಿ ನೀತಿನೂ ಕಳ್ಕೊಂಡಾರ ಹೋಗೋಲೆ ನಿನ್ನಿಂದ ನಾನು ಪ್ರೀತಿನ ಕಳ್ಕೊಂಡಿನಿ ಪ್ರಿಯಾ ಭಾಳ ದಿನ ಆಗಿತ್ತು ನಿನ್ನ ನೋಡಿ ಹೊಸದ ಗೂಗಲ್ ಗೂಗಲ್ ಅಲ್ಲದ ಗೂಗಲ್ ಅದ ಹೆಂಗೈತಿ ಹುಡುಗ್ಯಾರ ಹಾಕೋರ್ದದ ಹುಡುಗರು ಎಲ್ಲ ಹಾಕೋತ್ರಿ ನಿಮ್ಮನ್ನ ನಾವು ಏನು ಹಾಕೋಬಾರ್ದನ ಇದೇ ಅನ್ಯಾಯ ಇಲ್ಲ ಹಾಕು ನಿನಗೆ ಯಾರು ಬೇಡದಾರ ಕಾಂತಿ ನೋಡ ಬೇಕನ ನೀನೇ ಇಟ್ಕೋ ನಿಮ್ಮ ಹುಡುಗಿ ಕೊಡಕ್ ಬರುತ್ತೆ ಒಳ್ಳೆ ಕೊಡ್ತಿದ್ನು ನಾನು ನಮ್ಮ ಹುಡುಗಿಗೆ ಕೊಡ್ತೀನಿ ನಾನು ಹೇಳಿ ಬಾ ಚಲೋ ಮಾಡಿದ್ದೀನಿ ನಿಮ್ಮ ಸುಸ್ಸು ಸುಶೀಲ ಅದಾಳೋ ಹೋದ್ಲು ನಿಮಗೂ ಗೊತ್ತಿಲ್ಲಾರ್ದೇನಿರುತ್ತೆ ಬಿಟ್ಟೋಯ್ ಮೂರು ವಾರ ಆತ ಫೋನ್ ಮೆಸೇಜ್ ಏನು ಮಾಡಿಲ್ಲೇನೆ ಮಾಡಿದ್ರೆ ಚಪ್ಪಲ ಬೀಳ್ತಾಕಿ ಮತ್ತೆ ನಿಮ್ಮ ದೋಸ್ತಗೆ ಏನು ತಗೊಳ್ಳ ಫೋನ್ ಮೆಸೇಜ್ ಮಾಡಬೇಡಂದು ಮಾಡ್ತಾನಲ್ಲ ನೀನು ತಗೋ ನಮ್ಮ ದೋಸ್ತ ಗುಣದೊಳಗೆ ಗುಣವಂತ ಸೊಕ್ಕಿನೊಳಗೆ ಸಿರಿವಂತ ಒನ ದಿಮಾಕಿನೊಳಗೆ ಧೀಮಂತ ನಿಮ್ಮ ಪಾಲಿ ನಮ್ಮ ದೋಸ್ತನ ದೃಶ್ಯ ಅಂತ ನೀನ ಶಕುಂತಲ ಅವ್ ನಾಸ್ತಾಳ ನೀ ಉಂಗ್ರ ನುಂಗು ಮೀನೇನೆ ಮೀನು ಮೊಸಳೆ ಇವ ಮಾಡಿದ್ ನಿನಗೆ ಸರಿ ಅನ್ಸತ್ತ ಇದೇ ನಿಮ್ಮ ತಂಗಿಗಾಗಿದ್ರ ಸುಮ್ಮಿರ್ತಿದ್ದಿ ಬರೇ ಲವ್ ಮಾಡ್ಯಾಳ ಅನ್ನೋ ಸುದ್ದಿ ಏನ್ರ ಕಿವಿಗೆ ಬಿದ್ದಿದ್ರ ಕಡದ ಹೆಡಗಿನ ತುಂಬ್ತಿದ್ದೆ ಸರಿ ನಿಮ್ಮ ತಂಗಿ ಮ್ಯಾಗೆ ನೋಡಿ ಪುಂಡ್ಯಾಗ ಇಷ್ಟಪಟ್ಟಾಳ ನೋಡು ನನಗೆ ಗೊತ್ತಿಲ್ಲಲ್ಲ ನಾ ಹೇಳಾಕತ್ತಿಲ್ಲ ನನ್ನ ಕಿವಿ ಬೀಳ್ಬೇಕಲ್ಲ ಆ ಸುದ್ದಿ ಮತ್ತೀಗ ನಾ ಹೇಳೋದು ಎಲ್ಲಿ ಬೀಳಾದೈತಿ ಕಿವಿಗೆ ಅಲ್ಲ ನಾವು ಇಂಥ ಎಲ್ಲ ನಮ್ಮಂಗಲ್ಲ ಏಯ್ ಆಕೆ ಹೇಳಾಕತ್ತಳ ಅಂದ್ರೆ ಕರ್ಣ ಇರುತ್ತೆ ನನಗೆ ಗೊತ್ತಿಲ್ಲ ನಮ್ಮ ತಂಗಿ ಆ ಹಡವಿಟ್ಟಿ ಮಗ ಪುಂಡ್ಯಾನೇ ಇಷ್ಟಪಡಕತ್ತಂತ ಇದನ್ನೆಲ್ಲ ಎಲ್ಲರ ಮುಂದೆ ಹೇಳಕ್ಕಾಗತ್ತನ ಗೊತ್ತಿದ್ದು ಗೊತ್ತಿಲ್ಲಾರ್ಗತ್ತೆ ಇದು ಬಿಡೋಕೆ ಮಲ್ಯ ನೋಡಿಗ ಹೆಂಗೆ ಬಿಲ್ಟಪ್ ತೊಗೊಳಕತ್ತೀನಿ ಕಿನ್ ಮುಂದೆ ನಮ್ಮ ತಂಗಿ ಭಾರಿ ಚಲೋ ಆದ್ರೆ ಪುಂಡ್ಯಾನ ಮಾತ್ರ ಬಿಡುವುದಿಲ್ಲ ನೀ ಸ್ವಲ್ಪ ಜಗ ಖಾಲಿ ಮಾಡ ನಮ್ಮ ದೋಸ್ತನ ಬಿಟ್ಟು ಹೋಗೋದಿಲ್ಲ ಏನಕ್ಕೇನ್ರ ಆದ್ರೆ ನಿಮ್ಮ ತಂಗಿ ದನ ಹೊಡ್ಕೊಂಡು ಮಡ್ಯಾರ ಹೊಲದ ಕಡೆ ಹೊಂಟಿದ್ಲು ಹಂಗ ನಮ್ಮ ತಂಗಿ ಕೆಲಸ ಭಾಳ ಮಾಡ್ತಾಳ 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 ಹಂಗ ಹಿಂದಿಂದ ಹೋರಿ ಹೊಡ್ಕೊಂಡು ಪುಂಡ್ಯನೂ ಹೊಂಟಿದ್ದ ಸತ್ ನೋವು ಇವತ್ತು 9595 ಹಲೋ ಟಮ್ ಟಮ್ ತೆಗಿಲಿ ಹಂಗ ಐದು ಹುಡುಗರು ರೆಡಿ ಮಾಡ ಬ್ಲ್ಯಾಕ್ಮೇಲ್ ಮಾಡಕತ್ತಿ ಎನ್ನಿ ಬ್ಲ್ಯಾಕ್ಮೇಲ್ ನಾ ಯಾಕೆ ಮಾಡಲಿ ನಿನ್ನ ಮೆಸೇಜ್ ಮಾಡಿದ್ದು ನಾನು ಮೀಟ್ ಆಗಲಿ ಅಂತೇಳಿ ಅಲ್ಲ ಅಷ್ಟು ಸಣ್ಣ ತಪ್ಪಿಗೆ ಇಟ್ಟು ದೂರ ಮಾಡಕತ್ತೆ ನಾ ಅಂತದ್ದು ಏನು ಮಾಡಿದ್ನಿ ಅಂತ ತಪ್ಪು ಮಾಡ್ದವ ನಿನಗೆ ಗೆದ್ದಂತ ಸುಳಿದ್ದು ನಾನು ನಮ್ಮ ದೋಸ್ತ ಅದ್ರ ಸಂಬಂಧ ಇಟ್ಟು ದೂರ ಮಾಡ್ದ ನನಗೆ ಗೊತ್ತಿರ ನೀನು ಕರೆ ಹೇಳ್ಬೇಕು ರೀಸನ್ ಅಂತೂ ಇರಂಗಿಲ್ಲ ನನಗೆ ಕರೆ ಹೇಳು ಅಷ್ಟೇ
ಕರೆಸಿದ್ದೆ. ನಾನು ನಮ್ಮ ಅಕ್ಕನ ಮನೆಗದೀನಿ, ಅದು ನಿನಗೂ ಗೊತ್ತು. ನಮ್ಮಿಬ್ಬರು ವಿಷಯ ನಮ್ಮ ಅಕ್ಕನ ಕಿವಿಗೆ ಬಿದ್ದಿದ್ದ ತಡ. ತಿಳಿಸ್ನು ಹೇಳಿದ್ಲು, ಬೆದರ್ಸ್ನು ಹೇಳಿದ್ಲು. ನಾ ಏನರ ನಿನ್ನ ಮದುವಾದ್ರೆ ನಮ್ಮ ಮಾವ ನಮ್ಮ ಅಕ್ಕಗೆ ತ್ರಾಸ ಕೊಡ್ತಾನಂತ ಅದಕ್ಕೆ ಅಂಜಿ ಹಿಂಗೆ ಮಾಡಿದೆ. ನೀನು ನನ್ನ ಮ್ಯಾಗ ಐತಿ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗವಲ್ದು. ಅಲ್ಲ ನನಗೆ ಹೇಳಿದ್ದೆ ಅಂದ್ರೆ ನನಗ ಆಗಿಲ್ಲ, ನೀ ಏನು ಮಾಡವ? ಚಿಂತೆ ಮಾಡಬೇಡ, ನಿಮ್ಮ ಮಾವ ನನ್ನ ಮೊದಲ ಪರಿಚಯ ಅದಾನ. ರೊಕ್ಕ ಅಂದ್ರೆ ಬಿದ್ದು ಸಾಯ್ತಾನೆ. ಆ ಜಿಪ್ರ ಜೋಡಿ ನಾ ಮಾತಾಡ್ತೀನಿ. ನಮ್ಮ ಅಕ್ಕನ ಬಾಳೆ ಏ ನಿಮ್ಮ ಅಕ್ಕನ ಬಾಳಕ್ಕೆ ಏನು ಹೊರ ನೋಡ್ಕೋತೀನಿ. ನೀ ನಡಿ. ಮಲ್ಲು ಐ ಲವ್ ಯು. ನಿಮ್ಗೆಲ್ಲ ರೂಟ್ ಕ್ಲಿಯರ್ ಆದ್ಮೇಲೆ ನಿಮ್ಮ ಬಾಯಿನ ಅಂತ ಮಾತು ಬರೋದು. ಓಕೆ ರಾತ್ರಿ ಹತ್ತಾದ್ರೂ ಇನ್ನ ಗ್ಯಾಸ್ ಒಲೆ ರಿಪೇರಿ ಮುಗೋದಿಲ್ಲ. ಇವನು ಇರಪ್ಪನ ಹ್ಞೂ ನೀನು ಜಲ್ದಿನ ಅದಿಲ್ಲ ಬ್ಯಾಸರ ಏನಾರ ಮಾಡ್ಕೊಂಡೆ? ಇಲ್ಲ ಬ್ಯಾಸರ ಇತ್ತಂದ್ರೆ ಬರ್ತಿದ್ದೇನೆ ಇವತ್ತು. ಇಲ್ಲ ಅದಕ್ಕೆ ನಿನ್ನಂತ ನಾ ಸಾರಿ ಕೇಳ್ಬೇಕಂತ ಅನಿಸ್ತೆ. ಕೇಳ ಸಾರಿ. ಇಟ್ಸ್ ಓಕೆ ಬ್ರೋ. ಇಂಗ್ಲೀಷ್ನ್ಯಾಗ ಕಿಕ್ ಕೊಡ್ತೈತೆ ನೋಡಿ ಕಿಕ್. ಏ ಇಂಗ್ಲೀಷ್ ಇಂಗ್ಲೀಷ್ ಅಲ್ಲ, ನಮ್ಮ ಕಿಕ್ ಕೊಡೋದು ಕನ್ನಡನ. ನಾ ಅಂದಿದ್ದು ಇಂಗ್ಲೀಷ್ ಕುಡ್ದಾಗಟ್ಟ ಕಿಕ್, ಕನ್ನಡ ನಮ್ಮ ಊಟು ನಮ್ಮ ಜೀವನ ನಮ್ಮ ಬದುಕು ಬದುಕು ನಾವು ಅಷ್ಟೇ ಹೊಟ್ಟ ಕುಡ್ದಾಗಟ್ಟ ಒಂದಿಟ್ಟು ಇಂಗ್ಲೀಷ್ ಮಾತಾಡೋರ. ಹೌದು ಡಾರು ಹೇಳ್ತಂದಿ ಬಾಗ ತಿಳಿಗಿಲಿಕ್ಕೆ ಕೆಟ್ಟೈತೆ ನಿನಗೆ. ಕುಡುಕರಿಗೆ ಕಡಿಮೆ ರೇಟ್ನ್ಯಾಗ ಸೀರೆ ಸಿಗಲಿ ಅಂತಂದು ಎಮ್ ಎಸ್ ಐ ಅಲ್ಲಿ ತೆಗ್ದಾರ. ಅಲ್ಲಿ ತರ್ಬೇಕು ಬೇಡ, ಹೋಲ್ಸೇಲ್ದಾಗ ಕಡಿಮೆ ಬೀಳ್ತಿತ್ತು ರೇಟ. ಬಾರ್ನಾಗ ಅದೇನು ಹತ್ತು 20 ರೂಪಾಯಿ ಅಟ್ಟ ಜಾಸ್ತಿ ಹೇಳ. ಏನಿನ್ನು 10-20 ರೂಪಾಯಿ ನೀನು ಕಣ್ಣಿಗೆ ಕಾಣಂಗಿಲ್ಲ. ಚಿಲ್ಲರ್ ಚಿಲ್ಲರ್ ಕುಡಿದ್ರನ ಒಂದು ಮನೆ ಪಿಲ್ಲರ್ ಆಗೋದು, ಅದ ಪಿಲ್ಲರ್ ಪಿಲ್ಲರ್ ಕುಡಿದ್ರೆ ಒಂದು ಮಾಲ್ ಆಗೋದು. ಹಳೆ ಗಾದೆಗೆ ಹೊಸ ಸೀರೆ. ಕುಡಿಯೋತ್ನಾಗ ಒಂದು ಸಿಗರೇಟ್ ಭಾಳ ಹೋಕ್ಕೋ. ತಗೋ ತಗೋ ಏನಾಗ ತಗೋ ಕುಡಿದ್ರೆ. ನಿನ್ನೆ ನಿಮ್ಮ ಹುಡುಗಿ ಕಡೆ ಹೋಗಿದ್ದೆಲ್ಲ ನಿನ್ ಮುಂದೆ ಅಟ್ಟ ಶೇತ್ರ. ಅಕ್ಕಿ ಏನು ಕ್ವಾಟ್ ಕಳಿಸಿದ್ಲು ಏನು ಕ್ವಾಟ್ ಕಳಿಸಿದ್ಲು ಅಂದ್ರೆ ಅಂದ್ರೆ ನಿಮ್ಮ ಹುಡುಗಿ ನೀ ಕೇಳಿದ್ದಕ್ಕೆ ಮನಸ್ಸು ಕ್ವಾಟ್ ಕಳಿಸಿದ್ಲು ಏನು ಕಿವಿ ಮಾಡಿ ಕ್ವಾಟ್ ಕಳಿಸಿದ್ಲು ಅಂತ ಯಾರು ಕೊಡಲಿಲ್ಲ. ದೇವುಗಳಿಗೆ ಅಂತರ್ ಪಿಸಾಚಿ ಅಂತಾರೆ. ಯಾವ ದೇವುಗಳಿಗೆ ಹೇಳ ಹೆಣ್ಣು ದೇವುಗಳಿಗೆ ಯಾವುದು ಡಿಸಿಷನ್ ಸಟಕ್ನ ತಗೊಂಗಿಲ್ಲ. ಮುಂದೇನು ಮಾಡವ ಅವ್ರ ಮನ್ನಾರನ್ನ ಒಪ್ಪಿಸ್ಬೇಕಂತ ಹುಚ್ಚಬಾರಿಗೆ ಹಡಿಸಿ ಮಕ್ಕಳಿದ್ರೆ ಏನು ಮಾಡವ ಹಂಗೆ ಅನ್ಬೇಡಿರಪ್ಪನ ಚಲೋ ಅದಾರವ್ರು. ನಿನ್ನ ಪ್ರೀತಿ ಅರ್ಥ ಮಾಡ್ಕೊಳ್ಳಾರ್ದಂಥ ಮಬ್ಬ ಹಡಿಸಿ ಮಕ್ಕಳು ಜಗತ್ತಿನಾಗ ಇರ್ತಾರೆ. ಇವರ ಇವರ ಬೇರೆ ಅಣ್ಣ ಹಂಗನ್ಬೇಡ. ನೀ ತಲೆ ಕೆಡಿಸ್ಕೋಬೇಡ, ನಿನ್ನ ನಾ ಇರ್ತೇನೆ ನಾ ಅಣ್ಣ. ಹಿಂದೆ ಬೇಡ ಮುಂದಿರು. ಇರುನ್ ತಗೋ. ಯಾವ ಮನೆ ಹಾಕಿ ಯಾವ ಏರಿಯಾದಕ್ಕೆ ಅಣ್ಣ? ನಿಮ್ಮ ಏರಿಯಾದಕ್ಕಿನ ನಮ್ಮ ಏರಿಯಾದಾಗ ಅಂತದೆ ಅದು ಹುಡುಗಿ ರಾಣಿ ನಾಗ ಯಪ್ಶಾನ ಬಸ್ಯ ಲಕ್ಷ್ಮಿಗೆ ಅದು ಅದಕ್ಕೆ ಸೆಟ್ ಆಗೈತೆ ಬಿಡ.
ನಮ್ಮ ಏರಿಯಾದಾಗ ಅಂತ ಯಾಪಿಗರೈತು ಅಣ್ಣ ಸುತ್ತಿ ಬಳಸಿ ಮಾತಾಡಂಗಲ್ಲ ಅಣ್ಣ ಸಿದಕ್ಸಿದ ಹೇಳ್ಬಿಡ್ತಾನ ಸಿದಕ್ಸಿದ ಅಂದ್ರೆ ನನಗೂ ಇಷ್ಟನ ಹೇಳ ಏನಿಲ್ಲಣ್ಣ ನಿಮ್ಮ ಸಸಿ ಪ್ರಿಯ ಅಣ್ಣ ಆಕೆ ಮದುವೆ ಏನ ಮಾಡ್ಕೊಡ್ಬೇಕಣ್ಣ ಮದುವೆಗೆ 2-3 ಲಕ್ಷ ಖರ್ಚಾಕು ಹಳೆ ತನಕ ಬರ್ತಾನ ಅವಾಗ ನೀವು ಬಂಗಾರ ಹಾಕ್ಬೇಕು ಆಮೇಲೆ ಹೋಗೋಸಣ ಆಮೇಲೆ ಮಕ್ಕಳಕ್ಕವಣ ಬಣದ ಏನ ಮಾಡ್ಕೊಡ್ಬೇಕು ಸಿಕ್ಕಾಬಿಡ ಖರ್ಚಣ್ಣ ನೀನು ನನಗೆ ಅಕಸ್ಮಾತ್ ನಿಮ್ಮ ಸಸಿನ ಕೊಟ್ಟೆ ಅಂದ್ರೆ ಪ್ರಿಯಾಂಗ ಕೊಟ್ಟೆ ಅಂದ್ರೆ ಅಣ್ಣ ನೀ ಏನು ಖರ್ಚು ಮಾಡ್ಬೇಕಾಗಿಲ್ಲ ನಾನು ಮದುವೆ ಹಾಕಿನಿ ಆಮೇಲೆ ನೀವು ರೊಕ್ಕಬೇಕಾದ್ರೆ ನಾನು ಕೊಡ್ತಾನೆ ಕುಡಿಸ್ಬೇಕಾದ್ರೆ ನಾನು ಕುಡಿಸ್ತೀನಿ ಇಷ್ಟ ಅಣ್ಣ ನಾಕೆ ಲವ್ ಮಾಡಕತ್ತೀನಿ ನಾನು ಮದುವೆ ಮಾಡ್ಕೊಡೋಣ ಅಕ್ಕಿನೂ ನಿಂಗೆ ಲವ್ ಮಾಡಕತ್ತಾಳಣ್ಣ ಹ್ಞೂ ಎಷ್ಟು ದಿವಸ ಆತಿದ್ರು ಡಮರಾಟ ಭಾಳ ದಿನ ಆದಣ್ಣ ನಮ್ಮ ಅಕ್ಕ ಕೆಟ್ಟ ಹುಚ್ಚಿ ನಮ್ಮ ಮಾವನ್ ಏನು ನೋಡಿ ಮಾಡ್ಕೊಂಡ್ಲೋ ಏನೋ ನಮ್ಮ ಮಾವರ ಕೆಟ್ಟ ಜಿಪುಣ ಬರೇ ಪುಕ್ಷಟ್ಟೆ ಏನು ಸಿಕ್ಕತ್ ನೋಡ ಚಿನ್ನಾ ಕುಣ್ಣ ಕುಡಿಯಕ್ಕೆ ರೆಡಿ ಇರ್ತಾನೆ ಕುಡೋದು ಬರೇ ಬೀಳ್ಕೊಂತಾನೆ ಇರ್ತಾನೆ ನನಗರ ನೋಡುವ ಹಂಗೆ ಬೇಡ ನಾ ಹೇಳಿದಲ್ಲಿ ನಂಗೆ ಮೊದಲ ಫುಲ್ ಹೈಫೈ ಇರಬೇಕು ನಾ ಏನು ಕೇಳ್ತೀನಿ ಅದನ್ನೆಲ್ಲ ಕೊಡಿಸ್ಬೇಕು ಫುಲ್ ರಾಣಿ ಅಂದ್ರೆ ಹೆಂಗೆ ರಾಣಿಕ್ಕಿಂತ ಮೀರಿ ನಾನು ನೋಡ್ಕೋಬೇಕವ ಪ್ರತಿ ಒಂದು ನಾ ಕೇಳೋಕ್ಕಿಂತ ಮೊದಲು ಎಲ್ಲ ನನ್ನ ಮುಂದೆ ತಂದಿಡ್ಬೇಕವ ಅಂತ ಹುಡುಗ ಬೇಕು ನನಗೆ ಆಕಿಗೂ ಅಪ್ಪಿಲ್ಲ ನಾನ ಮದುವೆ ಮಾಡಿಸೋದಿತ್ತು ಆಕಿ ನಿಂತ ನಾನ ನಿಂತು ಮಾಡಿಸ್ತೀನಿ ಆದ್ರೆ ರಿಜಿಸ್ಟರ್ ಮ್ಯಾರೇಜ್ ದಾಮ್ ದುಮ್ ಅಂತರೂ ಮಾಡಿಸೋಂಗಿಲ್ಲ ಊಟ ಬಟ್ಟಿ ಮ್ಯಾಗ ಬರ್ತಾ ಬರ ಹ್ಞೂ ಕಳಿಸಣ ನಡಿ ಅಣ್ಣ ಹ್ಞೂ ದಾರು ಐತೆನ ದಾರು ಕುಡಿಸಿ ಬೀಗಾದಿ ಕೊಡ್ಬೇಕು ಎಷ್ಟಾರ ಹೇಳ್ತೀವಲ್ಲೇ ನಿನಗೇನಕ್ಕೆ ಪಸ್ನದಾಕೆನ ಎಲ್ಲದಿರಿ ಲೇ ಕುಮಾರ ಶರದ ದವಾಖಾನೆ ಎಸ್ ಎನ್ ಎಂ ಸಿ ಮೆಡಿಕಲ್ ಕಾಲೇಜ್ ವಿಧಾನಸೌಧ ರೋಡ್ ಐತ್ಲ ಮನೆ ವಿಧಾನಸೌಧ ಯಾರಿದ್ದೀರಿ ಪ್ರಿಯಾ ಬರ್ತಂದಳೆ ಮುಗಿತು ಡ್ಯೂಟಿ ಟೈಮ್ ಹಾಕಿದೆ ಆಕೆನ ಸಂಬಂಧ ವೇಟ್ ಮಾಡಾತ್ನಿಲ್ಲ ನಿಂದು ಲವ್ ಓಕೆ ಆದ್ಮ್ಯಾಗ ನನ್ನ ಬ್ರೇಕಪ್ ಆತ ಆಕೆ ಓಮಿಲ್ಲ ನನಗೆ ಅಲ್ಲ ನಿನಗೆ ಓಮಿರ್ಲಿಕ್ಕೆ ನಾನು ಮಾಡಲಿವ ರೀ ನಿನಗೆ ಓಮಿಲ್ಲಕ್ಕೆ ನಿನಗೆ ಬಿಡಾಕಿನ್ನ ಏ ಕಿನ್ನ ಏನು ಮಾಡಿದ್ ಗೊತ್ತನ ಸುಳ ಮಗನ ಇಡ ಫೋನ್ ಇಡ್ಲೆ ಅಲ್ಲೇ ಬಂತಡಿ ಬರ್ರಿ ಬಳಗೆ ನಿಂತೀರಿ ಸ್ವಲ್ಪ ನಡೀತಾಳ್ರಿ ತೋರಿಸ್ಕೊಂಡ್ರು ನಿಮ್ಮ ಮಾವನ ತಕ್ಕಂಥ ಗ್ರೀನ್ ಸಿಗ್ನಲ್ ಸಿಕ್ತಿ ನಿನ್ನ ಕಡೆಯೂ ಓಕೆ ಐತಿ ನೀನು ಉಳ್ದಾಕಂದ್ರೆ ನಿಮ್ಮ ಅಕ್ಕ ಹೋಗ್ಬೇಕೆ ಮಾವನ ಒಪ್ಪನಂದಿಂದ ಅಕ್ಕನ ಒಪ್ಸೋದು ಏನು ಬಿಡ್ರಿ ಅದನ್ನು ಆದರೂ ಒಂದು ಕೊರಗೆ ಇರೋದನ್ನಲ್ಲ ರಿಜಿಸ್ಟರ್ ಮ್ಯಾರೇಜ್ ಆಗಾಕೊಂಟಿ ಒಂದಿಂದ ಅಲ್ಲ ನೀವು ಬೇಕಾದ್ರೆ ಹೇಳ್ರಿ ದಾಮ್ದು ಮಾಡ್ಬಿಡೋಣ ಅಲ್ಲಿ ರೊಕ್ಕ ತೆಗಿದ್ದೀನಿ ಏ ಬೇಡ ನಮ್ಮ ಮಾವ ಸಿಟ್ಟು ಮಾಡ್ಕೊತಾನೆ ಅದವಲ್ ಬಿಡ್ರಿ ಹನಿಮೂನಿ ಪ್ಲಾನ್ ಎಲ್ಲಿ ಮಾಡ್ರಿ ಕೂ ಸುಟ್ಟಕ್ಕಿಂತ ಮೊದಲು ಕುಲಾಯಿ ಹೊಲಿಸಿದ್ರಂತ ಅಲ್ಲ ಕೂ ಸುಟ್ಟಬೇಕಂತನೇ ಹನಿಮೂನಿಗೆ ಹೋಗೋದು ನಿಮ್ದು ಎಲ್ಲಿಗೆ ಐತೆ ಪ್ಲ್ಯಾನ್ ಮದುವೆ ಆದ್ರೆ ಬಾಸಿಂಗ್ ಬಿಡಕ್ಕೆ ಹೋಗ್ಬೇಕು ಮನೆಯವರಿಗೆ ನಮ್ದು ಅಂದ್ರೆ ದೊಡ್ಡದು ಮದುವೆ ಆಗೋಲ್ದು ರೆಸ್ಟ್ ಮ್ಯಾರೇಜ್ ಆಗ್ತೇವೆ ಬಾಸಿಂಗ್ ಬಿಡೋದು ಕ್ಯಾನ್ಸಲ್ ಅಂದ್ರೆ ಮನೆಯವ್ರಿಗೆ ಹೋಗೋದು ಕ್ಯಾನ್ಸಲ್ ಅದಕ್ಕೆ ನಾನು ಒಂದು ಐಡಿಯಾ ಮಾಡೀನಿ ಐಡಿಯಾ ಬಿಡ್ರಿ ಹನುಮೂನಿಗೆ ಎಲ್ಲಿ ಹೋಗುದು ಅಂತ ಹೇಳಿ ಟಮ್ ಟಮ್ ಫುಲ್ ಟ್ಯಾಂಕ್ ಮಾಡಿಸೋದು ರೀ ಇಲ್ಲಿಂದ ಸೀದಾ ಬಿಟ್ಟೆ ಅಂದ್ರೆ ಬದಾಮಿ ಬನಶಂಕ್ರಿ ಅದನ್ನು ಮುಗಿಸ್ಕೊಂಡು ಮಾಕೂಟ ಮಾಕೂಟದಿಂದ ಶಿವಮಂದಿರ ಶಿವಮೊದ್ರಿಂದ ಐವಳ್ಳಿ ಪಟ್ಟದಕ್ಕೆಲ್ಲ ಕೂಳಸಂಗಮ ಕೂಳಸಂಗಮ ಬಿಟ್ಟರೆ ಆಲಮಟ್ಟಿ ಆಲಮಟ್ಟಿಯಿಂದ ಸೀದಾ ಬಿಜಾಪುರ ಗೋಳಗಮ್ಮಟ್ಟ ಅಲ್ಲಿಂದ ಹಾಳಿ ಬರೋಮ್ದ ಚೆಕ್ ಸಂಗಮ ಚೆಕ್ ಸಂಗಮ ಮುಗಿಸ್ಕೊಂಡು ಸೀದಾ ಮನೆಗೆ ಬರೋದು ಬೆಡ್ರೂಮ್ನಾಗ ಫ್ಯಾನ್ ಹಚ್ಕೊಂಡು ಮುಕ್ಕೊಂಬಿಡೋದು ಹೆಂಗೈತೆ ಪ್ಲಾನ್ ಇದು ನಿಮ್ಮ ಹನುಮೂನ್ ಪ್ಲ್ಯಾನ ನಿಮಗೆ ಇದರ ಅರ್ಥ ಗೊತ್ತೈತಿಲ್ಲ ಅಲ್ಲ ಫಸ್ಟ್ ಟೈಮ್ ಅಲ್ಲ
ಸ್ವಲ್ಪ ಗೊತ್ತೈತಿ. ಓ, ನಾ ಇದ್ರ ಬಗ್ಗೆ ಕಲ್ಕೊಂಬರಾಕ ಕ್ಯಾಂಬ್ರಿಜ್ ಯೂನಿವರ್ಸಿಟಿಗೆ ಹೋಗಿದ್ ನೋಡು. ಚಲೋ ಕಲಿಸ್ತಾರಂತ ಕೇಳಿದ್ನಿ. ಏ ಅದಲ್ಲ, ಪಿಕ್ಚರ್ದಾಗಾರ ನೋಡಿಲ್ನಿ? ಅಷ್ಟು ಲಕ್ಷ ಕೊಟ್ಟಿಲ್ರಿ, ನಮ್ಮ ದೋಸ್ತರು ಫೋನಾಗ ಹಚ್ಚಿ ಕೊಡ್ತಿದ್ರು. ಯಾರ ಬಂದ್ರೆ ಸಟಕ್ನ ಎಸ್ಕೊಂಡ್ ಬಿಡ್ತಿದ್ರು ಫೋನ್. ಹಿಂಗೆ ಪೂರ್ತಿ ನೋಡಿಲ್ಲ ನಾನು. ನೀ ಹೇಳಿದ್ದ ಐಹೊಳೆ, ಪಟ್ಟದಕಲ್ಲು, ಬದಾಮಿ ಇವೆಲ್ಲ ಪಿಕ್ನಿಕ್ ಇಲ್ಲ ಪ್ರವಾಸ ಸ್ಥಳಗಳು. ಹನಿಮೂನ್ ಅಂದ್ರೆ ಏನು ಗೊತ್ತೈತಿಲ್ಲ ನಿನಗೆ? ನಾವಿಬ್ರ ಪ್ರಶಾಂತವಾದ ಸ್ಥಳದಾಗ ಇಬ್ರು ಸೇರಿ ಕಾಲ ಕಳೆಯೋದು. ನಮ್ಮ ದೋಸ್ತ ಹೊಲ ಐತ್ರಿ, ಹೊಲ ಚಾಪರ ಐತೆ, ಯಾರೊಬ್ರು ಬರಂಗಿಲ್ಲ, ಅಲ್ಲಿ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು ನಾವು. ನಿನ್ನ ಜೊತೆ ಹೆಂಗಾರ ಜೀವನ ಕಳಿಲೋಣ. ಅಲ್ಲ ನನಗೆ ಗೊತ್ತಿಲ್ಲ, ಅದನ್ನ ಕಲಿಸ್ಕೊಡ್ರಿ ನೀವು, ಕಲ್ಕೋತೀನಿ. ಕಲ್ಸಾಕಿದ್ದಾನೆ ಗಾಡಿಯೇನೆ? ಅಲ್ಲ ಗಾಡಿನ ಕಲಿಸೋದಂದ್ರೆ ಸೀದಾ ಇದ್ದ ರೋಡ್ನಾಗ ಹೊಡ್ಯಾವೇನು ಡ್ರೈವರ್ ಅನ್ಸ್ಕೊಂಗಲ್ಲ ರೀ. ವಂಕಡ ವಂಕ ಅಂದ್ರೆ ಶ್ರೀಶೈಲ, ಅಂಬುಲಿ, ಆಗುಂಬೆ ಇಲ್ಲೇನು ಕುಂಡಿ ಕಟ್ಟಿಡ್ದು ಹೊಡೆದಿರ್ತಾನಲ್ಲ ರೀ, ಅವನ ಪಕ್ಕ ಡ್ರೈವರ್ ಆಗೋದು ರೀ. ಅಲ್ಲ ಎಲ್ಲಿಗೆ ಹೋಗು ಅದನ್ನ ಹೇಳ್ರಲ್ಲ. ಗೋವಾ. ಗೋವಾ? ಗೋವಾಕ್ಕೂ ಹನಿಮೂನ್ಗೆ ಹೋಗಾರ್ರಿ? ಎಲ್ಲ ಚೋದಿ ಮಕ್ಕಳ ಯಾರಿಗೆ? ಅಲ್ಲ ನಮ್ಮ ದೋಸ್ತರ್ರಿ, ಅಂದ್ರೆ ಬರೇ ಕುಡಿಯಾಕ ಅಷ್ಟೇ ಕರ್ಕೊಂಡು ಹೋಗಿದ್ರು ಗೋವಾಕ್ಕೆ. ಹನಿಮೂನ್ ಅಂತ ಗೊತ್ತಿದ್ದಿಲ್ಲ ರೀ ನಮ್ಗೆ. ನೀವು ನಿಮ್ಮ ದೋಸ್ತರು ಆ ಕುಡಕ್ ದೋಸ್ತರನ್ನ ಬಿಡ್ತಿರೋ ಇಲ್ಲೋ? ಅಲ್ಲ ನಾವೇನು ದಿವಸ ಕುಡಿತೇವನ್ ರೀ, ಬರ್ತಡೇಕ ಬ್ರೇಕಪ್ ಆದಾಗ ಪಾಡಕ ರಸನ ಕುಡಿಯಕ್ ಬಿಡ್ತೈತೆನ? ಬಂದಿವ ಬಾ ಅಂದಿದ್ರಿ ನೀವಂಗ? ಬಾಯ್ ತಪ್ಪಿ ಅಂದಿದ್ನಿ. ಮೇಕಪ್ ಕಿಡ್ದಾಗ ಫ್ರೀ ಹಂಗೆ ಕನ್ನಡಿ ಕೊಡ್ತಾರಲ್ಲ, ಹಂಗೆ ನಿಮ್ಮ ದೋಸ್ತ ಎಲ್ಲ ಕಡೆ ನಿಮ್ಮ ಹಿಂದಿನ ಬಂದ್ಬಿಡ್ತಾನ. ಪ್ರೈವಸಿ ಅನ್ನೋದನ್ನ ಗೊತ್ತಿಲ್ಲ ನೀವಂಗ? ನಿನಗೆ ಬರಬೇಡ ಅಂತ ಹೇಳಿ ಯಾಕೆ ಬಂದಿವ್ಲೇ? ಎಷ್ಟಲ್ಲ ಫೋನ್ ಇತ್ತಿನ್ಲೇ, ಎತ್ತಾಕ ಬರ್ತತಿಲ್ಲ. ಫೋನ್ ಎತ್ತಲಿಕ್ಕೆ ಬಂದ್ಬಿಡು ನಮ್ಗೆ ಇಲ್ಲಿ. ಮತ್ತೆ ತ್ರಾಸ ಯಾರಿಗೆ ಹೇಳಿ? ನಿನ್ನ ಬಿಟ್ಟು ಯಾರಿಗೆ ಹೇಳಿ? ನಾನು ನಿನ್ನೆ ತ್ರಾಸ ತಗೊಂಡು ನಾ ಏನು ಮಾಡಲಿಲ್ಲ ಇಲ್ಲಿ? ನಾನು ತ್ರಾಸ ಕೊಡಕ್ಕೆ ಬಂದಿಲ್ಲಿ. ದೋಸ್ತ ಇರಲಿಲ್ಲ, ನೀನು ನಂಬಿಕಿದ್ರು ಹೋಯಿ ಇಟ್ಟೆ ಕಳಾಗತ್ತಿ ಏನಂತ ಹೊಯ್ಕೊಂಡು ಹೊಯ್ಕೋ. ಬ್ರೇಕಪ್ ಆತ್ಲೇನಂದ್ರ ನಾ ಹುಡುಗ ಕೈ ಕೊಡ್ಲ ಕಿರಣ. ನಿನಗೆ ಹುಡುಗ ಕೈ ಕೊಟ್ಟಿದ್ದೀನಿ ಫಸ್ಟ್ ಟೈಮ್ ಅನ್ನ. ಕಿರಣ ಅಂತ ಕಿರಣ ಏನತ್ತೆ? ಕಿರಣ ಪಾಠ ಮಂತ್ರ ಮಾಡಿಸಿ ನಾನು ನನ್ನ ಹುಡುಗಿ ದೂರ ಮಾಡಿರಲಿ ಅವಳವಳ. ನೀ ಅಳಬಾಡು ಮರ, ನೀನು ಸುದ್ದಿದ್ದಾಗ ನೋಡೋಕ್ಕಾಗಲ್ಲ. ನೀನು ಅಳಮಕ್ಕ ಏನು ನೋಡಲಿ ಅಣ್ಣ? ಸಮಾಧಾನ ನೋಡ್ಕೊ. ಪರಿಚಯದ ಕೊಳೆಗಾಲದಾಗ ಮಾಡ್ಸೋಣ ಸಮಾಧಾನ. ಅವ್ನು ಬಿಡುದು ಬೇಡ, ನನ್ನ ಬಿಡು ಈಗ. ಮೋಸಗಾರ ಲೇವ ನನ್ನ ಬಿಡು ಈಗ, ಹೋಗ್ಲಿ ನಾನು ಸಂಜೆ ಸಿಗ್ತೀನಿ ಹೋಗ. ಆ ಬಾತ್ ಹಾಕಿ ಕೇಳಿ. ಈಗೀಗ ಚಲೋ ಚಲೋ ಮಾತಾಡಕತ್ತಳು ಮರೆ, ಹನಿಮೂನ್ ಬಗ್ಗೆ ಡಿಸ್ಕಷನ್ ನಡೆದೈತಿ. ನನ್ನ ಬಿಟ್ಟು ಹನಿಮೂನ್ ಕೊಟ್ರಿ ಮಲ್ಲು ಹೇಳಿಲ್ಲ ಏನು ನೀ ಅವರಿಗೆ? ಏನ ಅದ ನಿಮ್ ದೋಸ್ತರಿಗೆ ಕ್ರುಷರ್ ಮಾಡ್ಸಿವಿ, ಊರ್ ಮಂದಿಗೆಲ್ಲ ಟೌರಸ್ ಮಾಡ್ಸಿವಿ ಅಂತ ಹೇಳಿ ಹೇಳ ಇಲ್ಲ ಮಗ. ಇವ ಹನಿಮೂನ್ಕ್ ಇಬ್ರು ಹೋಗದಿರ್ತತ್ತಲೆ, ಆ ಪಡಿಸಿ ಮಗ ನೋಡ್ಕೊ ಅಂತ ಕುಂದಿರ್ತೀನಿ. ಯಾವ ಊರಿಗೆ ಹೋಗ್ತೀರಿ? ಆಯಾ ಊರ್ ಪ್ಲೇಸ್ ಹಂಗೆ ಬರೋದ್ರಲ್ಲಿ ಜೋಡಿಲಿ ಹೋಗ್ಬೇಕು. ರಾಮ್ಯಾನ ಸ್ಟ್ಯಾಂಡ್ ಆಗೈತೆ ಗಾಡಿ. ನಿಮ್ಮ ಹುಡುಗಿಗೆ ಹೇಳಲ್ಲ ಆಕಿನ ಗೆಳತಿ ಕರ್ಕೊಂಬ ಅಂತಂದು, ಆಕಿಗೂ ಟೈಮ್ ಪಾಸ್ ಆಕತಿ, ನನಗೂ ಪಾಸ್ ಆಕತಿ. ಸಾರಿ ಪ್ರಿಯ, ಹಿಂಗೆ ಮಾತಾಡಕತ್ತ ನಾನು ತಪ್ಪು ತಿಳ್ಕೊಬೇಡ. ತಿಳ್ಕೊಬೇಡ, ತಿಳ್ಕೊಳ್ಬಿಡ್ಲಿ. ಹುಡುಗಿ ಆಗಿ ಒಂದು 4 ಮಂದಿ ಹುಡುಗಿಯರ ಫ್ರೆಂಡ್ಸ್ ಇಲ್ಲಿಕ್ಕಿಗೆ ಲವ್ ಅಂತ ಲವ್ ವೀಕಿಂದ. ಏ ಜೊಲ್ಲ, ಬರೀ ಹುಡುಗಿಯರ ಬಗ್ಗೆನೇ ಯೋಚನೆ ಮಾಡ್ತೀಯಲ್ಲ ನೀ. ಜೊಲ್ಲ ನೋಡ ಪ್ರಿಯ, ಸಣ್ಣವಿದ್ದಾಗ ಹುಸನ ಹಾಕಿಡ್ದಿತ್ತು, ತಿಂಗಳ ಆನ್ಗಟ್ಲೆ ತತ್ತರಣಿಗೆ ನೀರು ಕುಡ್ದಿನಿ, ಒಕ್ಕಳು ಸುತ್ತ 36 ಇಂಜೆಕ್ಷನ್ ಬಿದ್ದಿತ್ತು, ಮತ್ತೆ ಅದನ್ನ ನೆನಪಿಸಿದ ಮತ್ತೆ ಕರೆಣ ಜೋಲ್ ಸುರಿಸ್ತೀನಿ. ಹೋಗ್ಲಿ ಹುಸನ ಹಾಡಿಸಿ ಮಗನ, ನಂದಕ್ಕೂ ಹುಚ್ಚ ಹಿಡ್ಸಕ್ ಬಂದೇನ, ಸಂಜೆ ಸಿಗ್ತಾನೆ ಅಂತ ಹೇಳಿ ನಡಿ. ನಿನಗೆ ಗೊತ್ತೇನ ಕಿರಣ ನಂದು ಬ್ರೇಕಪ್ ಮಾಡಿಸೋಣ? ಹೆಂಗೆ ಗೊತ್ತೇನ? ನಮ್ಮ ಹುಡುಗಿ ಮ್ಯಾಗ ಮಾಟ ಮಾಡಿಸ್ಕೊಂಡು ಬಂದನವ, ಬಿಡುದಲ್ಲ ನಾ ಅವನ್ನ. ಓಮ್ ಇಲ್ಲಿಕ್ಕೆ ಮಲ್ಲ ನಿನಗೆ? ಓಮಿಲ್ಲ ಓಮಿಲ್ಲ, ಸ್ವಸ್ತಿಕೈತ್ಲೇ ನನಗೆ. ನೀವು ನಿಮ್ಮ ದೋಸ್ತರು ಸಾಕು ಸಾಕಾಗೈತೆ ಮರ ನಮಗೆ. ಪ್ರಿಯ ಅವನ ಬಗ್ಗೆ ಏನು ತಪ್ಪು ತಗೋಬೇಡ, ನಮ್ಮ ಟೀಮ್ನಾಗ ಹುಚ್ಚಿಗೆ ಹಡ್ಸಿ ಮಗ ಅಂದ್ರೆ ಅವ್ನು ಒಬ್ಬನ. ಹೇಳಿ ಏನಬೇಕಾರೆ ಅವ್ನು ಹೆಂಗಿದ್ದ ಅಂತೇಳಿ ಅಂದ್ರೆ ತಿಳುವಳಿಕೆ ಇಲ್ಲ ಅವ್ನು ಒಟ್ಟ. ಇನ್ನು ಇನ್ನೊಂದು ಆಯ್ತು ನೋಡಿಲ್ಲಿ, ಸಮುದ್ರ ಉಪ್ಪು ಯಾಕೈತಪ್ಪ ಅಂತ ಅನ್ನಕ್ಕ ಅವ ಎಕ್ಸಾಂಪಲ್ ಏನು ಕೊಡ್ತಾನೆ ಗೊತ್ತಾನ? ಗೋವಾಕ್ಕೆ ಹೋಗೋರು ಫುಲ್ ಕಂಠ ಮಟ್ಟ ಬೀರ್ ಕುಡಿತಾರಂತ, ಕುಡಿದ ಬೀರ್ನ ಸಮುದ್ರನ ಹೋಗಿ ಹೊಯ್ತಾರಂತ, ಅದಕ್ಕೆಲ್ಲ ಉಪ್ಪು ಆಗೈತಂತ. ನಕ್ಕಿಲ್ಲ ಅಟ್ ಸಾಕು, ನಾಳೆ ಸಿಗ್ತೀನಿ, ಹನಿಮೂನ್ ಬಗ್ಗೆ ಫುಲ್ ಹೇಳಕತ್ರಿ. ಹಾಸ್ಪಿಟಲ್ ಸುತ್ತ ಮರ ನಿನ್ನಿಂದ ಅಡ್ಡ ಹಾಕ್ಸ್ಬಿಡ್ಲಿ, ಗಾಡಿ ಬಾಡಿಗೆ ಹೋಗೈತೆ.
ಅಷ್ಟು ದುಡಿದಿ? ಅಲ್ಲ ದುಡಿದಿಲ್ಲ ಅಂದ್ರೆ ಬಾಡಿಗೆ ನಮ್ಮ ದೋಸ್ತ ಹೋಗ್ಯಾನ ಗಾಡಿ ಅಂದ್ರೆ ಕೊಡ್ತಾನ ಬರೇ ಭತ್ತ ಕೊಡ್ದಷ್ಟ ಅವಂಗ ದುಡ್ಯಾಕತ್ತೀನಿ ಅಂತ ತಿಳ್ಕೊಬೇಡ ಕೆಲಸ ಮಾಡಾತೀನಿ. ನನ್ನ ಹಿಂದೆ ಅಡ್ಡಾಡಕ್ ಬಿಟ್ಟು ಟಮ್ ಟಮ್ ಹೊಡ್ಯಾಕ ನಿನ್ ದೋಸ್ತನ ಕಳ್ಸೋ ಬದ್ಲಿ ನೀನ ಹೋಗ ಅಂತ ದುಡಿಲ್ಲ ಅವ್ರಿಗೆ ಕಳಿಸ್ತಿ. ಅಲ್ಲ ಏನ ಮುಗಿತಲ್ಲ ಎಲ್ಲ ಈಗ ಕೆಲಸನ ಏನು ಮದುವೆ ಅಂತ ಉಳಿತಿ ಅದ ನಿನ್ನೆ ಮಾತಾಡ್ದಕ್ಕೆ ಉಳಿದಿದ್ದು ಕೈ ಮುಗಿಯಲ್ಲೇ. ಮಲ್ಲು ನಿನಗೇನ ಹೇಳ್ಬೇಕು ನಾ? ಅದ ನಿನ್ನೆ ಅರ್ಧ ಕಂಡಿಸಿದ್ರಿ ಹನಿಮೂನಕ್ಕೆ ಗೋವಾಕ್ ಹೋಗೋಣ ಅಂತೇಳಿ. ಅದಲ್ಲ ಬೇರೆ ಕಡೆ ಫಿಕ್ಸ್ ಆದ್ರಿ ಅಣ್ಣ. ಮದಿವಾದಿ ನನ್ನ ಹೆಂಗೆ ನೋಡ್ಕೋತಿ? ನನ್ನ ಟಮ್ ಟಮ್ ನೋಡ್ಕೊಂಡಂಗೆ ಜೀವ ಇಲ್ಲದ ವಸ್ತುಗ ನನಗೆ ಉಳ್ಸಾಕತ್ತೀರಿ? ಜೀವ ಇಲ್ಲದ ಯಾರಂದ್ರೆ ಇಡೀ ನನ್ನ ಜೀವನ ನಿಂತಿದ್ದ ಆ ಗಾಡಿ ಮ್ಯಾಗ. ನೀವು ಅನ್ನೋ ಮಾತು ಕರೆನ ಐತೆ. ಅದಕ್ಕೆ ಜೀವ ಇದ್ದಿದ್ರೆ ಇಡ ತಾಳಗೆ ಯಾವಾಗ ನನ್ನ ಕೈ ಕೊಟ್ಟೋಕಿತ್ತು. ನನಗಿನ್ನ ಆಸೆಗಳು ಭಾಳ ಅದಾವ. ಬಡ್ತಂದಾಗ ಹುಟ್ಟಿ ಬಡ್ತಂದಾಗ ಸಾಯೋದ್ ಬೇಕಾಗಿಲ್ಲ. ನನಗೆ ದುಡಿತೀನಿ ರಾಣಿ ಹೆಂಗ್ ನೋಡ್ಕೋತೀನಿ? ನೀವು ಒಬ್ಬರ ದುಡಿದ್ರೆ ಎದಕ್ ಹತ್ತೈತಿ? ಮನಿ ಖರ್ಚಿಗೂ ಸಾಲುದಿಲ್ಲ. ಮತ್ತೇನ್ ಮಾಡೋಣಂತಿ? ನಾನು ದುಡಿತೀನಿ. ಮದುವೆ ಆದ್ಮ್ಯಾಗ ಇದೇ ಕೆಲಸ ಕಂಟಿನ್ಯೂ ಮಾಡ. ಯಾರು ಬೇಡಂದ್ರೆ ಇದೇ ಕೆಲಸ ಅಲ್ಲ, ನಾ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗಿ ಗೌರ್ಮೆಂಟ್ ಜಾಬ್ ಮಾಡ್ಬೇಕಂತ ಮಾಡಿನಿ. ತಗೋ ಅದಕ್ಕೆ ಕೋಚಿಂಗ್ ಕ್ಲಾಸಿಗೆ ಹಚ್ಬೇಕು. ಕೋಚಿಂಗ್ ಕ್ಲಾಸ್ ಧಾರವಾಡದಾಗ ಅದಾವು, ಇಲ್ಲಿ ಯಾವೂ ಇಲ್ಲ. ಬುಕ್ಸ್ ತಗೋಬೇಕು, ಪಿ ಜಿ ಆಗಿರ್ಬೇಕು, ಇದಕ್ಕೆಲ್ಲ ಭಾಳ ಖರ್ಚಾಕೈತಿ ಮಲ್ಲು. ಖರ್ಚಾದ್ರೆ ಆಗಲಿ ಕಲಿ. ಖರೇನಾ? ಅಂದ್ರೆ ಆ ಖರ್ಚು ನಾನು ಕೊಡ್ಬೇಕನ? ನಮ್ಮ ಮಾವನ ಬಗ್ಗೆ ಗೊತ್ತಾಯ್ತು ನಿನಗೆ. ಮದುವೆ ಆಗಿ ಹನಿಮೂನ್ ಮುಗೀತಂತ ತಿಳ್ಕೊ. ಎಷ್ಟರ ಖರ್ಚಾಗಲಿ ಹಚ್ಚೇ ಬಿಡ್ತೀನಿ. ಮಲ್ಲು ನಾ ಹಿಂಗೆ ಹೇಳ್ತೀನಂತೆ ತಪ್ಪು ತಿಳ್ಕೊಬೇಡ. ಮದುವೆ ಸ್ವಲ್ಪ ಮುಂದಾಕಿ ನಾ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಪಾಸ್ ಆಗಿಂದ ಮದುವೆ ಗುಣಲ. ಏ ಹಂಗೆಲ್ಲ ಹಂಗೆಲ್ಲ ಪ್ಲೀಸ್ ಮಲ್ಲು, ಇಷ್ಟು ಮಾಡೋಕ್ಕಾಗೋದಿಲ್ಲ. ಮಾಡೋಣ ಮಾಡೋಣ. ನೀ ಹೇಳೋದು ನೋಡಿದ್ರೆ ಸೂರ್ಯವಂಶ ಪಿಕ್ಚರ್ ನೆನಪಾತ್ ನನಗೆ. ನಾನು ಒಂದು ಹತ್ತು ಟಮ್ ಟಮ್ ತೊಗೊಂಡು ಆಮ್ಯಾಗ ಒಂದು ಬಸ್ ತೊಗೊಂಡು. ಸಾಕು, ನಂದಷ್ಟೇ ಯೋಚನೆ ಮಾಡಿ. ಯಾವಾಗ ಹೋಗ್ಬೇಕತ್ ಮಾಡಿ? ಹೊಸ ಬ್ಯಾಚ್ ಸ್ಟಾರ್ಟ್ ಆಗತ್ತಾವ, ನೀ ಹೂ ಅಂದರೆ ಅಡ್ಮಿಷನ್ ಮಾಡಿಸ್ತೀನಿ. ನಾಳೆಗೆ ಅವ್ರ ಕಾರ್ಯ ಮಾಡ್ತೀನಿ ಹೋಗ. ಆದ್ರೆ ಟೈಮ್ ಪಾಸ್ ಕಲಿಯಾಗತ್ತಿಲ್ಲ ಅದಲ್ಲ. ಒಂದು ವರ್ಷ ಟೈಮ್ ಕೊಡು, ನೋಡಿನಿ ನೌಕರಿ ತೊಗೊಂಡು ಅವ್ರಿಗೆ ಬರ್ತೀನಿ. ಅಲ್ಲಿ ಹೋದ್ಮ ನಾನು ಮರ್ತಂದ್ರೆ ಅವತ್ತ ಸತ್ತನಂತ ತಿಳ್ಕೊ. ಏ ಸುಮ್ಮ ಹಂಗ ಅನ್ನಿ, ಮತ್ತೆ ಅಲ್ಲಿ ಹೋದ್ಮ್ಯಾಗ ಫೋನ್ ಮಾಡ್ತೀನಿ ಎತ್ತ. ಓಕೆ. ಏನು ಓಕೆ? ಫೋನ್ ನಾನಷ್ಟ ಮಾಡ್ಬೇಕನ? ನೀನು ಮಾಡ. ಓಕೆ ಆತ. ನಿಮ್ಮ ಮಾವನ ಕಿವಿ ಮ್ಯಾಗ ಇಡೀ ಸುದ್ದಿ. ಹನಿಮೂನಕ್ಕೆ ಊಟಿಗೆ ಹೋಗೋಣ. ಕೆಲಸ ಆತಲ್ಲ, ಆಸೆ ಹುಟ್ಟಿ ಶೋ ಹಾಕಿ ಹೌದಿಲ್ಲ. ಹಾಗೆ ಮಾಡಲು ನೋಡಿಕೆ ಕಗಲ್ ಬಾಯಕಿ ಲಗ್ನ ಲಗ್ನ ಅಂತಂದು ಅವಾಗ ಆಸೆ ಹುಟ್ಟಿಸ್ಯಾಳ. ಚಿಕ್ಕಿ ತೋರಿಸ್ತಾಳೆ ಇವಂಗ ಪ್ಯಾಲ್ ನಿಂತಂಗೆ ನಿಂತ ನೋಡು. ಬಂದೆ ಹೆಂಗೈತೆ? ಕೋಟ್ ಕೋಟಲ್ಲ ಮಗನ ಜಾಕೆಟ್ ಅದ. ಎಲ್ದ ಬಂದೆ? ಅದಲ್ಲಿ ಮೊನ್ನೆ ಹುಬ್ಳಿ ಪಡಿಕೆ ಹೋಗಿದ್ನಲ್ಲ ಆ ದುರ್ಗದ ಬೈಲ ತಂದಿನಿ ಜೋಡಿಗೆ 200. ಲೇ ಎಲ್ಲ ಸೆಕೆಂಡ್ ಇರ್ತಾವ ಲೇ, ದುಬೈದಾಗ ಶೇಕ್ ಕೊಳಕಿರ್ತಾರ ಅವನು. ಯಪ್ಪ ಒಂದು ಕಲಿ ಬಿದ್ದಿಲ್ಲ, ಒಂದಿಷ್ಟು ಹೊಲಿಸಿಲ್ಲ, ಈ ಲೇಟ್ ಹೊಲಿಗೆ ಹುಚ್ಚಾವು. ನಿನಗೊಂದು ಬೇಕಾದ್ರೆ ತಗೋ ಮನ್ಯಾಗ ಐತಿ. ಇನ್ನೊಂದು 200 ರೂಪಾಯಿ ಕರಿ ಬರ್ತಾವನ? ಬೇಕಾದ್ರೆ ತಗೋ, ಬೇಡ ಬಿಡಿ. ಇನ್ನೊಂದು ಐತಿ ಮನ್ಯಾಗ. ಆತ ಯಾವ ಕಲರ್ ಐತಿ? ಅದು ಕೆಂದ ಕಲರ್ ಕೆಂದ ನಾಯಿ ಐತಿ ನಿಮ್ಮ ಮನೆಯಿಂದ. ಏನಂತ ಮಂದರ್ಸ್ ಕೊಟ್ಟಿದ್ದು? ಏ ಅವನವನ ನಮ್ಮ ಮನೆಯವ್ರು ಎಲ್ಲ ಕಾಲ್ಮರ್ ತುಂಬ ಕುಂದ್ರೆ ಕಾವುಕಟ್ ಮಾಡಿಸ್ತಂಗದಾನ ಪ್ರಿಯ ತಾಯ್ತಾ ತಂತಿ ಇದ ಹಿಡಿಸಿ ಮಗಪ್ಪ ಅವ ನಿಂದ್ರಲ್ಲಿ ನನಗೂ ಮಾಡಿಸಿ ಹಿಡಿಸಿವಲ್ಲ ನೀ. ಯಾಲ ಇತ್ತಿತ್ತಲ ಈಗ ಒಟ್ಟ ಕಿಮ್ಮತ್ತು ಕೊಡ್ದು ಬಿಡ ದೋಸ್ತರಿಗೆ. ಬರೀ ನೀನಾವ್ತು ನಿಮ್ಮ ಹುಡುಗಿ ಆತು. ಹಾ ಬಪ್ಪ ರೀ ಮಗಣ, ನಿಮ್ಮ ಜೊತೆ ಕೂಡಿದ್ರೆ ನಮಗೂ ಕಾಕೌಟ್ ಮಾಡಿಸ್ಕೊಳ್ಳೋ ಮಕ್ಕಳ ನೀವು. ನಾ ಹಂತಾವ್ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ಲಿ. ನಾನು ಹಂತಾವ ಅಲ್ಲಿ ನಾನು ಕಿರಣ ಲವರ್ಗೆ ಯಾರು ಮಾಡಿಸಿದ್ರು ಮರ ಅವ ಸಮಸ್ಯೆ ಮಾಡಿದ್ದ ನಾ ನಮಗೆ ಎಲ್ಲ ನೀವು ತಪ್ಪು ತಿಳ್ಕೊಡ್ರಾಗ ಬಾ.
ನನಗೆ ಮಾಡಿದ್ ಗೊತ್ತೈತ ನಾವ ಹಂಗ ಅಂತೀನಿ ನಾನು ಮೊದಲು ನೀ ಮಾಡ್ಸಿದ್ಲಿ ತೈತ ತೋರಿಸಿ ಕೈ ತೈತ ಎದ ಕಟ್ಕೊಂಡಿದ್ ಕೈಯಾಗ ಒಂದ್ ಕಣ್ಣಿಗೆ ಬೆಣ್ಣಿ ಒಂದ್ ಕಣ್ಣಿಗೆ ಸುನ ಮಾಡ್ಬೇಡ ನೀ ಅವ್ನ ಸಪೋರ್ಟ್ ಮಾಡ್ಬೇಡ ನೀನ ಈ ವಿಷಯದಾಗ ಮಗನ ನಾಯಿ ಇದ್ದಂಗ ನೀನ ಲೇ ಈ ನಾಯಿ ಹೋಲಿಸ್ತಿಲ್ಲ ನನಗ ಮತ್ತೆ ಎದಕ್ಕೆ ಹೋಲಿಸ್ಲಿ ಕರಿಯನ್ ಹಾಕೊಂಡ್ ನೀ ಬೆಳಗ್ ಐತದ ಇಂಥದ್ದಿಲ್ಲ ಇನ್ನೊಂದ್ ಜಾಕೆಟ್ ಕೆಂದ ಕಲರ್ ಅಂದಿನ ನಿಮ್ಮ ಮನೆ ನಾಯಿ ಅದ ನಿಂದ್ರ ನಿಂತ ನಿಂದ್ರಲ್ಲಿ ಏನ ಕಿರಿ ಏನ್ ಮಾಡ್ಸಿನ ಗೊತ್ತೈತಿ ನನಗೆ ಏನ್ ಮಾಡ್ಸಾನ ಸ್ವಲ್ಪ ನೋಡು ನಾಳೆ ನೋಡ ಮಗನ ಇಲ್ಲೇ ನೋಡ ಹೇಳನ ಇಲ್ಲ ನೋಡು ಮಾಟ ಮಂತ್ರ ಮಾಡ್ಸೋರ ಕಮ್ಮಿ ಆಗ್ಯಾರ ಏನು ಮಾಡ್ಸೋರ ಕಮ್ಮಿ ಆಗ್ಯಾರ ಒಂದು ಗೊತ್ತಾಗಲ್ದು ಎಂತಲ್ಲಿ ಮನಿ ಮಾಡ್ಯ ನೋಡಿವ ಯಾರು ಇಲ್ಲಾರ್ದಲ್ಲಿ ಒಂದು ಮುಳ್ಳೊಂದು ಮರೆ ಮಣ್ಣರ ಒಂದು ಅಂಗಿ ಹಾಕ ನಮಸ್ಕಾರ ರೀ ಡಾಲ್ಬಿ ಬಾಬರ ಬಾಬಾ ಕುಂದ್ರ ಮಾನು ಕೊಟ್ಟಿದ್ದ ತೈತ ಏನೂ ವರ್ಕ್ ಆಗಲಿಲ್ಲ ರೀ ತೋರ್ ನಿಮ್ಮ ತೈತ ಒಬ್ನ ಬಂದ್ಯೋ ಬೇರೆ ಯಾರನ್ನಾರು ಕರ್ಕೊಂಬಂದ್ಯೋ ಒಬ್ನ ಮತ್ತೆ ಮುಂದಿನ ಸಲ ಮಲ್ಲೆ ಅದನ್ನ ಕರ್ಕೊಂಬರ್ತೀನಿ ಅಂತ ಹೇಳಿದ್ದಲ್ಲ ಏ ಅವನ್ ಹುಡುಗಿ ಸಟ್ ಆದಡ್ರಿ ಅವಂಗ ನೋಡು ನಾ ಕೊಟ್ಟಿದ್ದ ತೈತ ನಿಮ್ಮ ದೋಸ್ತಿಗೆ ವರ್ಕ್ ಕೊಟ್ಟಾತೆ ಹಂಗಾದ್ರೆ ಈ ಸಲದ ರೊಕ್ಕ ಅವನ ಕಡೆ ಇಸ್ಕೊಂಡ್ಬಿಡ್ರಿ ಮಂತ್ರವಾದಿಗಳು ಕಾಮಿಡಿ ಮಾಡಬಾರ್ದನೆ ಮಾಟ ಮಂತ್ರ ಅಷ್ಟ ಮಾಡ್ಬೇಕು ನೀವು ಕಾಮಿಡಿ ಗಿಮಿಡಿ ನಾವು ಮಾಡ್ತೀವಿ ನಿನಗೆ ಮೊದಲೇ ಹೇಳಿದೆ ಬರೇ ತಾಯತದಿಂದ ಏನು ವರ್ಕೌಟ್ ಆಗಲ್ಲ ಅಂತ ಹೇಳಿದೆ ಕೇಳಿದೇನೆ ಸಿಂಪಲ್ ದಾಗ ಮುಗಿತದ ಮಾಡಿದ್ ನಾಡ್ರಿ ಮತ್ತೊಂದು ತಾಯ್ತ ಕೊಲ್ಲೇನೆ ಈ ಸಲ ಆ ಮಾಟ ಮಾಡ್ರಿ ಬಿದ್ರೆ ಹೇಳಕ ಬಂದಿರ್ಬಾರ್ದು ಆಕೆಗೆ ನನಗೆ ಬೀಳ್ಕೊಟ್ಟತ್ತು ಆ ಸುಳೆ ಮಗ ನಾಗ್ಯಾಗ ಬೀಳ್ಬಾರ್ದು ನಾಗ್ಯಾಂದ್ ಕಟ್ ಆಗ್ಬೇಕು ಕಟ್ ಆಗತ್ತೆ ನಾ ಹೇಳಿದ್ದ ಐಟಮ್ ಎಲ್ಲ ತಂದಿಲ್ಲ ತಂದಿನ್ರಿ ಏನೇನ್ ತಂದಿ ಮೊದಲು ಆಕಿನ ಕಾಲನ್ ಮನ್ರ ಆಕಿನ ಅರಿವಿ ಒಣಕ ಹಾಕಿದ್ಲ ಸ್ವಲ್ಪ ಕಟ್ ಮಾಡ್ಕೊಂಬಂದಿನಿ ಮತ್ತೆ ತಲೆನ ಕೂದ್ಲ ಹೀಗೆ ಕೊಗ್ದಿದ್ದಳು ಅದನ್ನು ತಗೊಂಬಂದಿನಿ ಎಲ್ಲ ಅದಾವ ನೋಡ್ರಿ ಎಲ್ಲ ಆಕಿನೂ ಹೌದಿಲ್ಲ ಇಲ್ಲಾಂದ್ರೆ ಯಾರೋ ತಂದಿರ್ತಿ ಅವ್ರಿಗೆ ನಾಟತ್ತೆ ಹೇ ಹುಡುಕ್ಯಾಡ ತಗೊಂಬಂದಿನ್ರಿ ಕೂದಲ ಹಂಗ ಕಾಣುವಲ್ ಬಿಡಪ್ಪ ಕರೇನ ಆಕಿನೋರಿ ತಲೆನು ಮತ್ತೆ ಎಲ್ಲಿ ತರ್ಲಿ ಅಲ್ಲಿ ಅಷ್ಟೇ ಹೊರಗೆ ಹೋಗಿತಾರ ಅವ್ರು ಅಣ್ಣರ ನೀವು ಬಿದ್ದು ಮನೆಗೆ ಯಾಕೆ ಮಾಟ ಮಂತ್ರ ಮಾಡ್ತೀರಿ ಯಾಕಂದ್ರೆ ಇಲ್ಲಿಗೆ ಬರೋರೆಲ್ಲ ಮನೆ ಮುರಿಯೋ ಕೆಲಸನ ಮಾಡ್ಸ್ಕೊಂಡು ಹೋಗಕ್ಕೆ ಬರ್ತಾರೆ ಅದಕ್ಕೆ ನಾವು ಇಲ್ಲಿ ಮುರಕ್ಕೆ ಮನ್ಯಾಗ ಕುಂತೀವಿ ಮನೆ ಬಿದ್ದು ಭಾಳ ದಿನ ಆತನ್ರಿ ಭಾಳ ದಿನ ಆತ ಆದ್ರೆ ಈ ಮನೆ ನಂದ ಮತ್ತೆ ಹೆಂಗೆ ಬಿತ್ತರಿ ಒಬ್ಬ ನಿನ್ನ ಗತಿನ ಬಂದ ಮನೆ ಬೀಳೋಂಗೆ ಮಾಟ ಮಾಡಿಕೊಡ್ರಿ ಅಂತಂದ ನಾನು ಮಾಡಿಕೊಟ್ಟೆ ಆಮ್ಯಾಗ ನಮ್ಮ ಮನೆ ಬಿದ್ದ ಮ್ಯಾಗ ಗೊತ್ತಾತ ಆ ಹಾಫ್ ಸುಳೆ ಮಗ ನನ್ನ ಮನೆಗೆ ಮಾಟ ಮಾಡ್ಸೊಂದು ಹೋಗ್ಯಾನಂತೇಳಿ ಹೋಗವನವನ ಚಲೋ ಮನೆ ಕಟ್ಸಿನಿ ಇನ್ನೊಂದು ಬೇರೆದೈತೆ ಇಂಥವೆಲ್ಲ ಅಲ್ಲಿ ಏನೂ ಮಾಡಂಗಿಲ್ಲ ಯಾವ ಗೊತ್ತ ಅದು ಮನೆಗೂ ಬಂದು ಮಾಟ ಮಾಡ್ಸೊಂದು ಹೋದ್ರೆ ಎಷ್ಟು ಮಂದಿರಿ ನೀವು ನಾನು ನಮ್ಮ ತಂಗಿ ಇಬ್ಬರ ಇನ್ನೂ ಮದುವೆನ ಆಗಿಲ್ಲ ನಂದು ಮದುವೆ ಯಾಕಾಗಿಲ್ಲರಿ ನಿಮ್ದು ಎಣ್ಣೆ ಸಿಗೋಲ್ ಬಿಡೋ ಮರೆ ಮಂದಿಗಾದ್ರೆ ಮಾಟ ಮಾಡಿ ಹುಡುಗಿ ಬೀಳಿಸ್ತೀರಿ ನೀವು ಯಾಕೆ ಚಲೋ ಹುಡುಗಿ ಮಾಟ ಮಾಡಿ ಕೆಡ್ಕೋಬಾರ್ದ ಕಟಿಂಗ್ ಶಾಪ್ ಇಟ್ಟಾನಂದ್ರೆ ಅವ್ನ ತಲೆ ಅವನಗ ಕಟಿಂಗ್ ಮಾಡ್ಸೋಕೆ ಬರಂಗಿಲ್ಲ ಇದು ಹಂಗೆ ನಮ್ಗೆ ನಾವ ಮಾಟ ಮಂತ್ರ ಮಾಡ್ಕೊಳಕ್ ಬರಂಗಿಲ್ಲ ಸರಿ ಬೇರೆದ್ರ ಕಡೆ ಮಾಡ್ಸೊಂಬರಿಲ್ಲ ಮಾಟ ಏಹೇ ನನಗೆ ಆ ಮಾಟ ಮಂತ್ರ ಮ್ಯಾಗ ನಂಬಿಕೆ ಇಲ್ಲಪ್ಪ ಏನಂದ್ರಿ ಜೀವನದಾಗ ಸಾಧನೆ ಮಾಡಿದ್ರೆ ಎಂಥದ್ದು ಬೇಕಂತ ಹುಡುಗಿ ಸಿಗ್ತಾಳೆ ಇವೆಲ್ಲ ಮಾನಸಿಕ ಗಿರಾಕಿಗಳು ಮಾಡ್ಸೋದು ಓಂ ಶ್ರೀಂ ರಾಮ್ ಹೆಸ್ರಿ ಲುಕ್ ಹೆಟ್ ಮೀ ಬಟ್ ಶೆಟ್ಮಲ್ ಸೋಹ ತಗೋ ಇದನ್ನ ನಾಲ್ಕು ವಾರ ಯಾವ ದೇವ್ರಿಗಾರ ಹೋಗ ಎಲ್ಲ ಸುದ್ದ ಆಗತ್ತೆ ನಿಮ್ಮ ತಂಗಿ ಏನು ಕಲಿತಾಳ್ರಿ ಯಾಕೆ ಸುಮ್ಮನೆ ಕೇಳಿದೆ ಇಲ್ಲ ಅದಾಳ ನೋಡ ಇಕ್ಕನ ನಮ್ಮ ತಂಗಿ
ಹುಡುಗಿನ ನೋಡಿಲ್ಲ ಒಮ್ಮೆ ರೇ. ಏನಿಲ್ಲ ನಾ ಬರ್ತೀನಿ. ದಕ್ಷಿಣ ಇಲ್ಲ ಪೂರ್ವಕ್ಕೆ ಇಟ್ಟಿನ ನೋಡೋಣ. ಯಾವ್ದಾರ ಹೊರ ಇದ್ರು ನೋಡು ನಮ್ಮ ತಂಗಿಗೆ. ನೋಡ್ಕೊಂಡಿರ್ಬೇಕು ಬಿಡಣ. ಮಗಣ ತೈತ ಕಟ್ಟಿನ ತೈತ ನನಗೂ ನೀನ ಕೊಟ್ಟಿ. ಅಲ್ಲ ಮಗನ ಹಿಂಗೆಲ್ಲ ಮಾಡ್ಸಣ್ಣ. ಆತಳ ಏನು ತೆರಿಗೆ ಕೆಡಿಸ್ಕೋಬಿಡ ಆಗಿದ್ದೆಲ್ಲ ಚಲೋನಾಗೈತಿ. ಇನ್ನೊಬ್ಬ ಹುಡುಗಿ ಎಬ್ಸಿನಿ ಹಿಂಗ ಒದಳ ಮಲ್ಲೆ ಚಕ್ರ ಬರ್ತೀನಿ ನೋಡಿದ್ರ ಅಷ್ಟು ಚಂದ ಅಡಿ. ನಿಮ್ಗೆ ಲವ್ ಅಲ್ಲಿ ಹೋಗ್ಲೆ ಮತ್ತೆ ಇದಕ್ಕೇನಂತಾರ ಸ್ಟೂಡೆಂಟ್ಸ್. ಇವತ್ತು ಮೆಂಟಲ್ ಎಬಿಲಿಟಿಯ ಸಂಖ್ಯಾ ಸರಣಿಯ ಪ್ರಶ್ನೆಗಳನ್ನು ನೋಡೋಣ. ಸೊ ಮೊದಲಿಗೆ 5, 25, 125. ಸೊ ನೆಕ್ಸ್ಟ್ ಈ ಥರ ಡ್ಯಾಶ್ ಕೊಟ್ಟಿರ್ತಾರೆ. ಸೊ ಈ ಸಂಖ್ಯಾ ಸರಣಿಯ ಅದು ಯಾವ ಥರ ರೆಡಿ ಆಗತ್ತೆ ಅದನ್ನು ನೋಡಿಕೊಂಡು ಕಡೆಯ ಸಂಖ್ಯೆಯನ್ನು ಬರೆಯುವಂಥದ್ದು ನೀವು ಐಡೆಂಟಿಫೈ ಮಾಡ್ಕೋಬೇಕು. ಸೊ 5 ನಾನು 5^1 ಅಂತ ಬರೀತೀನಿ, 25 5^2 ಅಂತ ಬರೀತೀನಿ, 125 5^3 ಅಂತ ಬರೀತೀನಿ. ಅದೇ ರೀತಿ ನಾವು ಮುಂದುವರೆದಾಗ ಸೊ ಇಲ್ಲೇನು ಬ್ಲ್ಯಾಂಕ್ ಕೊಟ್ಟಿದ್ದಾರಲ್ಲ ಬಿಟ್ಟ ಸ್ಥಳ, ಸೊ ಈ ಸಂಖ್ಯೆಯನ್ನು ನಾನು 5^4 ಅಂತ ಬರೀಬೇಕು. ಸೊ ಹೀಗಾಗಿ ಈ ಸರಣಿಯ ಈ ಬಿಟ್ಟ ಸ್ಥಳದಲ್ಲಿ ಬರುವಂಥ ಸಂಖ್ಯೆ ಏನಾಗಿರ್ತದೆ 5^4 ಅಂತ ಆಗಿರ್ತದೆ. ಸೊ ಈ ಥರ ಕ್ವಶನ್ಗಳು ನಿಮ್ಗೆ ಮೆಂಟಲ್ ಎಬಿಲಿಟಿ ಸಂಖ್ಯಾ ಸರಣಿ ಒಳಗೆ ಬರ್ತಾವೆ. ಅರ್ಥ ಆಯ್ತಾ ಇದು? ಮೇಸ್ತ್ರಿ ಅವ್ರ ಸ್ವಲ್ಪ ಇಂಜನ್ದಾಗ ಬೇರೆ ಸೌಂಡ್ ಕೇಳ ಸ್ವಲ್ಪ ನೋಡ್ರಪ್ಪ ಅದು ಥೋಡ ಟ್ಯಾಪ್ ಅಡ್ಜಸ್ಟ್ ಕರ್ನ ಪಡ್ತಾವೆ. ಹಾಂ ದೂಸರ ಥೋಡ ಕಾರ್ಬನ್ ಬೋರ್ಡ್ ಗಿರ್ಬನ್ ಬೋರ್ಡ್ ಥೋಡ ಕರ್ನ ಪಡ್ತಾವೆ. ಕ್ಯೂ ಬೋಲ್ ಆಯಿಲ್ ಭೀ ತುಂಬಾ ಗಟ್ ಹೋಗ ಆಯಿಲ್ ಬಹುತ್ ಥಿಕ್ನೆಸ್ ಹೋ ಉಸ್ಕೆ ಲೇ ವೋ ಕಾಮ ಕರ್ನಾ ಜರೂರಿ ಹೈ. ಆಪ್ 4,000 ಯಾ 5,000 ಮೇ ಕಾಮ ಕರ ಲೇ ತೋ ಆಪ್ಕಾ ಗಾಡಿ ಕಿ ಟೋನಿಂಗ್ ಅಚ್ಚಾ ರಹೇಗಾ, ಮೈಲೇಜ್ ರಹೇಗಾ, ಪಿಕಪ್ ರಹೇಗಾ, ವೋ ಸಬ್ ಕುಚ್ ರಹೇಗಾ. ಹೇಲಾಗಿ ಗಾಡಿ ನೂ ರಬ್ ಬಾಳ ಹುಡುತ ನೀವು. ಅಭಿ ದೇಖ ಬಾ ಮೈ ಕಾಮ ಕರ ದೇತು ತೇರಕೋ. ಹಾಂ ತುಮ್ ಲೋಗ ಸಹಿ ತರಹ ಸೆ ಮೇಂಟೆನೆನ್ಸ್ ನಹೀ ಕರ ರಹೇ ಹೈ. ಹಾಂ ಕ್ಯಾ ಬೋಲ್ ಕೆ ಬೋಲ್ನಾ ಮೈ ತುಮ್ಹಾರೇ ಕೋ. ಏಕ್ ಏರ್ ಫಿಲ್ಟರ್ ನಹೀ ಸಾಫ್ ಕರ ರಹೇ ಹೈ. ದೂಸರಿ ಬಾತ್ ಹೈ ತುಮೇ ಆಯಿಲ್ ಚೆಕ್ ನಹೀ ಕರ ರಹೇ ಹೈ. ತುಮ್ ಲೋಗ ಥೋಡಾ ಕಾಳಜಿ ಸೆ ಲೇಕೆ ಕಾಮ ಕರೋ. ನೋಡ್ ಫೋಟ ಸುದ್ ಮಾಡಿದ್ರೆ ಮೊಟ್ಟ ಕರ್ಕೆ ದೇತು ಲೋ ಬಾ ಮೈ ತುಮ್ಹಾರ ಕಾಮ. ಏನ್ ಗೊತ್ತಲ್ಲ ಅವ್ರು ಹೇಳಿದ್ದೆ ಹಿಂದೆ ಹೇಳಿದ್ರು ಅವ್ರೆ. ಹ್ಞೂ ಅನ್ನಟ್ಟ ಸುದ್ ಮಾಡ್ಬಿಡ್ತಾರ ಎಲ್ಲದಕ್ಕೂ. ಹೂಣ ನಾಗ ಒಂದು ಸ್ವಲ್ಪ ರೊಕ್ಕ ಹರ್ಕತ್ತಾಗ. ಯಾರಿಗೆ ಹರ್ಕತ್ತಿಲ್ಲ ಹೇಳ, ನನಗೂ ಬೇಕು ಬಾ. ಯಾರನ್ನ ಕೇಳೋಣ ಅದಕ್ಕೆ ಯಾಕೆ ಅನಿಸ್ತಿ? ನಾ ಯಾರಂತ ಇನ್ನೂ ಮಟ್ಟ ಕೈ ಚಾಚಿಲ್ಲ. ನಾವೇನು ಚಾಚ್ಕೊಂತ ಬಂದ್ಬಿಟ್ಟೆವು ನೋಡ. ಹರ್ಕಾದ ಬಿದ್ದಾವಂದ್ರೆ ಕೈನೂ ಚಾಚಬೇಕಾಕತಿ, ಮೈನೂ ಚಾಚಬೇಕಾಕತಿ. ಕಿರಣ್ಯಾನ್ ಕೇಳ್ಯಾನ ರೊಕ್ಕ. ಹ್ಞೂ ಈ ಶಗಣ್ಯಾನ ಹುಳಕ್ಕೆ ಕಿರಣ್ಯಾಗ ಹೊಲಿಸಿದ್ರೆ ಕಿರಣ್ಯ ಶಗಣ್ಯಾನ ಹುಳ ಇದ್ದಂಗೆ ಸುಳೆ ಮಗ. ಏಯ್ ಏನಂತ ಮಾತಾಡೋದನ ಅದಂಗೆ ಹೆಂಡಿ ರೌಂಡ್ ಮಾಡಿ ಹಿಂದಲ ಕಾಲಿ ಒತ್ಕೊಂತ ಹೋಗತ್ತೆ ಹೆಂಡ್ಯಾನ ಹುಳ. ಈ ಮಗನೂ ಹಂಗೆ ರೊಕ್ಕ ಕೇಳಿದೆ ಅಂದ್ರೆ ಇಲ್ಲ ಅಂತ ಹೇಳಿ ರಿವರ್ಸ್ಗೆ ಹಾಕೊಂಡು ಹಿಂದೆ ಹೊಂಟ್ಬಿಡ್ತಾನೆ. ಏನಾರ ಮಾಡೋಣಂತಿ? ಸಿಂಪಲ್, ನೀ ಯಾರ ಸಲುವಾಗಿ ರೊಕ್ಕ ಕೇಳಕ್ಕೆ ಕುಂತಿಯಲ್ಲ ಅವ್ರನ್ನ ಬಿಟ್ಬಿಡುದು. ಪ್ರಾಬ್ಲಮ್ ಸಾಲ್ವ್. ಹಲೋ, ಹಾಂ ಅರೇಂಜ್ ಅದುವಾ? ಹಾಂ ಬನ್ನಿ. ಏನು ಅರೇಂಜ್ಲಿ? 10 ಬಡ್ಡೆ ಹಂಗೆ ಒಬ್ಬರು ಕೊಡ್ತಾರಂತೆ. 10 ಬಡ್ಡೆ? ಹ್ಞೂ. ಎಷ್ಟಾರು ಬೇಕಾಗಿಲ್ಲ ರೊಕ್ಕ? ಬಾ ಎಲ್ಲ ಹೇಳ್ತೀನಿ. ಮಲ್ಯ ನೋಡಿ ಕೊಟ್ಟು ಹೇಳ್ತೀನಿ, ಯಾಕೆ ನಿಂಗೆ ಕೊಟ್ಟು ಹಾಕ. ಪಾಯಿಂಟ್ ಆಫ್ ವ್ಯೂ ನೋಟೆಡ್. ನೀ ಸೀರಿಯಸ್ ಹತ್ಕೊಂತಿದ್ರ ತಗೋ, ಬಿಡ್ತಿದ್ರ ಬಿಡ. ನಿಂದು ಬ್ರೇಕಪ್ ಆಗಿ ಯಾಕೆ ನಿನಗೆ ಕೈ ಕೊಟ್ಟು ಹೋದ್ರು ನಮಗೆ ಮಾತ್ರ ಲಾಭ ಐತೆ.
ಫೀಲಿಂಗ್ಸ್ನಾಗ ಎಣ್ಣೆ ಹಾಕ್ತೀಯ ನಮಗೂ ಹಾಕಿಸ್ತಿ ಎಂಥದ ಮಾಡ್ರಿ ಮಕ್ಕಳು ಮೊದಲು ಕ್ಯಾಕ್ಯಾ ಚಲೋ ಹಯ್ಯ ಓವೋ ಡಾಲು ತುಮ್ಮ ಆಯ್ಲ್ ಭೀ ದೇಖ್ತಾರ ಸಾಬ್ ಅವ್ ಏನು ಗೊತ್ತಾಗೋದಿಲ್ಲ ಭಾಳ ಹುಮ್ಗುತ್ತಿಗೆ ಬ್ರೀ ಇತ್ತಲ್ಲ ಮತ್ತೆ ಆಯ್ಲ್ ಇಲ್ಲ ಹೊಡೆದ್ರೆ ಮತ್ತೆ ನಾಳೆ ಗಾಡಿ ಕೆಡುವುದು ಮತ್ತೆ ಆ ಇವು ಪ್ರಾಬ್ಲಮ್ ಬರು ಮಿಸ್ತ್ರಿ ಹಾಂ ರೀ ಅದೆಲ್ಲ ಆದ್ಮ್ಯಾಗ ಫೋನ್ ಮಾಡ ಬರ್ತೇವೆ ರಾಕ್ ರಾಕ್ ಬೇಕಾದ ಠೋಲಿ ಗಾಡಿ ಗಟ್ಮುಟ್ಟಲಿ ಎರಡು ಸರ್ ಒಳಗ ಬರ್ಲಿ ಓ ಹಿಂಗೆ ಸ್ಯಾನೆ ತನ ಮಾಡಿ ಗಾಡಿ ಕೆಡಿಸಿಟ್ಟಿಲ್ಲ ಏನೇನು ನಾಗ ಡೀಸೆಲ್ಗೆ ಟಮ್ ಟಮ್ ತೊಗೊಳ್ಳೋ ಬದ್ಲಿ ಸಿ ಎನ್ ಜಿ ತೊಗೊಂಡಿದ್ದೇವೆ ಅಂದ್ರೆ ಭಾರಿ ಗ್ಯಾಸ್ ಹ್ಞೂ ಸಿಗ್ತಾವ ಈಗ ಬಿಟ್ಟಲ್ಲ ಹೊಸಾವ ಶಿವರಾಮ್ದಾಗ ತೋರಿಸ್ತೀನಿ ಬಾ ಅಲ್ಲ ಅವನು ನೋಡಿ ನಮ್ಮ ಮನೆ ಎರಡು ಸಿಲಿಂಡ್ರ್ ಅದಾವ ಬಡ ಬಡ ಒಂದು ಪಿಟ್ ಮಾಡಿಸ್ಬಿಡ್ತೀನಿ ನಾ ಅಡ್ಗೆ ಅಡ್ಗೆದ ಬರ್ತದಿಲ್ಲ ಅಡ್ಗೆದ ಗಾಡಿಗೆ ಪಿಟ್ ಮಾಡ್ಸವ ಹಾಂ ಮತ್ತೆ ಎರಡು ಅದಾವ ಇನ್ನೊಂದು ಇಟ್ಕೊಂಡು ಏನು ಮಾಡೋದು ಅದನ್ನ ಮಬ್ಬ ಬಡಿಸಿ ಮಗನ ಆ ಗ್ಯಾಸ ಬೇರೆ ಈ ಗ್ಯಾಸ ಬೇರೆ ಇಲ್ಲಕಂದ್ರೆ ಅಡಿಗೆನ ಟಮ್ ಟಮ್ನಾಗ ಮಾಡಿಬಿಡ್ತೀನಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಇಡುದು ಅಕ್ಕಿ ಪ್ಯಾಕೆಟ್ ಇಡುದು ಹೆಂಗೆ ಹಾಕತ್ ಅಂತ ಮಾಡಿ ಪಲಾವ್ ಮಬ್ಬ ಬಡಿಸಿ ಮಗನ ಜೊತೆ ಸಂಸಾರ ಹೆಂಗೆ ಮಾಡ್ತಾವ ನಾನು ಹೇಳ್ತೀನಿ ಲಗ್ನ ಲಗ್ನಾರ ಆಗಲಿ ತಡಿ ಅಲ್ಲ ಆಯ್ತು ನೋಡು ಸಂಖ್ಯಾ ಸರಣಿ ಅಂತೆ ಈ ಇಂಗ್ಲೀಷ್ ಲೆಟರ್ನ ಸರಣಿ ಕೂಡ ಅವು ಥರ ಪ್ರಾಬ್ಲಮ್ಸ್ ಕೂಡ ಬರ್ತಾವೆ ಮೆಂಟಲ್ ಎಬಿಲಿಟಿ ಒಳಗೆ ಸೊ ಇಲ್ಲಿ ಕೊಟ್ಟಂಥ ಲೆಟರ್ಸ್ಗಳನ್ನು ನೋಡ್ಬೇಕು ಫಸ್ಟ್ ಸೊ ಯು ಮತ್ತು ಡಬ್ಲ್ಯೂ ಇನ ನಡುವಿನ ಒಂದು ಅಕ್ಷರ ಯಾವುದು ಮಿಸ್ ಆಗ್ಯದ್ರಿ ಹ್ವಿ ಮಿಸ್ ಆಗ್ಯದ ಸೊ ಆ ಥರ ಸರಣಿಯನ್ನು ಪ್ರತಿ ಸೆಕ್ಷನ್ದೊಳಗೂ ನೀವು ನೋಡ್ಕೊತ ಹೋದರೆ ಯು ಡಬ್ಲ್ಯೂ ಅನ್ನೋದು ಏನು ಅಕ್ಷರಗಳು ಬಂದಿದಾವಲ್ಲ ಅದೇ ನಿಮಗೆ ಸರಿಯಾದ ಉತ್ತರ ಗೊತ್ತಾಯ್ತಾ ಇದು ಸರ್ 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 ಸಾರಿ ರೀ ಅದು ಈಗ ಸಮ್ ಹೇಳ್ಕೊಟ್ರಲ್ಲ ಅದರೊಳಗೆ ಯು ಆದಿಂದ ವಿ ಬರ್ಬೇಕಿತ್ತು ಅಲ್ಲಿ ಕ್ಯೂ ತಂದಿಟ್ರಿ ಸೊ ಅದು ಹಿಂಗೆ ಬೇರೆ ಪ್ರಾಬ್ಲಮ್ಸ್ ಬಂದಾಗ ನಾವಲ್ಲಿ ವಿ ಬದಲಿ ಕ್ಯೂ ಬದಲಿ ಹಿಂಗೆ ನಂಬರ್ಸ್ ಬಂದಾಗ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೇಕು ರೀ ಅದೇನು ಬಂದಿರ್ತದೆ ಸೊ ಯಾವ ನಂಬರ್ ಮಿಸ್ ಆಗಾಕತ್ತದ ತೊಗೊಂಡಿಲ್ಲ ಅನ್ನೋ ನಂಬರ್ ನೋಡ್ಕೊಂಡು ಮುಂದಿನದಕ್ಕೆ ಅಪ್ಲೈ ಮಾಡ್ಕೋಬೋದು ಹಾಂ ಈಗ ಇದು ಅಲ್ಫಾಬೆಟ್ಸ್ ಗೊತ್ತಾ ಸರ್ ನಂಬರ್ಸ್ ನಂಬರ್ಸ್ ಕೂಡ ಹಂಗೆ ಇರ್ತದೆ ವರ್ಗ ಮಾಡ್ಕೊತ ಹೋಗಿರ್ತಾರೆ ಒಂದು ಇಲ್ಲ ಘನ ಮಾಡಿರ್ತಾರ ಇಲ್ಲಪ್ಪ ಅಂದರೆ ಮೈನಸ್ ಮಾಡ್ಕೊತ ಹೋಗಿರ್ತಾರೆ ಅದೇ ಫಾರ್ಮ್ದಾಗ ಇರ್ತದೆ ಅವತ್ತು ಓಕೆ ಥ್ಯಾಂಕ್ ಯು ಸರ್ ಭಾಳ ತಿಂಗಳ ಕೊಟ್ಟಿದ್ದೆ ರೊಕ್ಕ ಈಗ ಮತ್ತೆ 50 ಕೊಡಾನಕತ್ತಿ ನನ್ನ ಹೆಸರು ಹೇಳಿ ಇಸ್ಕೊಂಬಂದಿನ ಪೋಯ್ ತಿಂಗಳ ತಿಂಗಳ ಬಡ್ಡಿ ತಪ್ಪಿಸ್ಬಾರ್ದ ಥ್ಯಾಂಕ್ಸ್ ಲೇ ದೋಸ್ತ ತಿಂಗಳ ತಿಂಗಳ ಕಟ್ತೀನಿ ಮೊದಲ ರಿಸ್ಕ್ ಮಾಡ್ಕೊಳಕತ್ತಿ ನೀನು ಏನು ರಿಸ್ಕ್ ಬಿಡಲೆ ಮೊದಲು ಹೇಳ್ತಿದ್ರು ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಕ್ಕೆ ಮಹಿಳೆ ಇರ್ತಾಳಂತೆ ಆ ಗಾದೆ ಮತ್ತು ಉಲ್ಟಾ ಮಾಡೋಣ ಈಗ ಅಂದರೆ ಪ್ರತಿ ಯಶಸ್ವಿ ಮಹಿಳೆ ಹಿಂದೆ ಒಬ್ಬ ಪುರುಷ ಇರ್ತಾನೆ ಅಂತೇಳಿ ಟ್ರೆಂಡ್ ಸೆಟ್ ಇರಲಿ ಟ್ರೆಂಡ್ ಚೇಂಜ್ ಮಾಡ್ಬೇಕು ನಾವು ಒಬ್ಬರು ಏನು ಉಲ್ಟಾ ಪಲ್ಟಾ ಯೋಚನೆ ಮಾಡ್ತೀವಿಲ್ಲ ನೀ ಉಲ್ಟಾ ಮಾಡಕ್ಕೆ ಹೊಂಟಿದ್ದ ನೀನು ದೇವ್ರ ಮ್ಯಾಗ ಬಾರ ಹಾಕಿನಿ ದೇವ್ರ ಮ್ಯಾಗ ಹಾಕಿದ್ ಬಾರ ವಾಜ್ಯ ಅಂತ ತಿಳಿ ತಿಪ್ಪಳಪ್ಪನ ಜಾತ್ರೆ ನೀನು ಒಂದು ವರ್ಷ ಅಷ್ಟೇ ಬಿಡಲೆ ಬಾ ಸೀರಿಯಸ್ಲಿ ಓದಾಕತ್ತಾಳ ಓದಾಕತ್ತಾಳ ಇನ್ನೊಂದು ಎಲ್ಲರೂ ನೋಡಾಕತ್ತಾಳ ಇಂಥದ ಮನೆ ಒಂದು ಸಿನಿಮಾ ಬಂದು ಹೋತ ಲೇ ಯಾಕೆ ಆಗಲಿ ಮುಗಲ ಹಸ್ತಿ ನಿನ್ನ ಫೋನ್ ಎತ್ತವಳ ಅಂದ್ರೆ ತಿಳ್ಕೊಂಬಿಡು ಇವತ್ತು ಸರ್ ಪ್ಲೀಸ್ ಮೇ ಕಮ್ ಇನ್ ಎಸ್ ಕಮ್ ಇನ್ ಸಾರಿ ಸರ್ ಇಂದಿನ ತರಗತಿಯಲ್ಲಿ ನಾವು ಪ್ರಚಲಿತ ವಿದ್ಯಮಾನಗಳಲ್ಲಿ ನಮ್ಮ ಭಾರತದ ಪ್ರತಿಷ್ಠೆಯಾದಂಥ ಚಂದ್ರಯಾನ 3 ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ಸೊ ನಿಮಗೆಲ್ಲ ಗೊತ್ತೇ ಇದೆ ಚಂದ್ರಯಾನ 3 ಭಾರತದ ಪ್ರತಿಷ್ಠೆಯ ಸಂಕೇತವಾಗಿ ನೋಡ್ತೇವೆ ಸೊ ಏನಕ್ಕಂದರೆ ಇದಕ್ಕಿಂತ ಮೊದಲು ಬೇರೆ ಬೇರೆ ದೇಶಗಳಾದಂಥ ರಷ್ಯಾ ಅಮೇರಿಕಾ ಅವೆಲ್ಲ ಏನು ಮಾಡಿದೆ ಅಂತಂದರೆ ಏನು ತಮ್ಮ ದೇಶದ ಸ್ವಂತ ಸ್ಯಾಟಲೈಟ್ಗಳನ್ನು ಆಲ್ರೆಡಿ ಏನು ಹೇಳ್ರಿ 3 ಏನು ಕಳಿಸಿದೆ ಈಗ ಭಾರತನೂ ಕಳಿಸ್ತಿದೆ ಅದರಲ್ಲಿ ಏನು ಸ್ಪೆಷಾಲಿಟಿ ಅದ ಯಾಕೆ ಆಲ್ರೆಡಿ ಕಳಿಸಿದ್ದವಲ್ಲ ಅಂತ ನೀವು ಕೇಳ್ಬೋದು ಏನಕ್ಕಂದರೆ ಮೊದಲು ಯಾವ ದೇಶಗಳು ಕಳಿಸಿದೆಲ್ಲ ಅವೆಲ್ಲ ಏನು ಮಾಡಿದವು ಅಂದರೆ ಚಂದ್ರನ ಉತ್ತರ ಭಾಗಕ್ಕೆ ಕಳಿಸಿವೆ
ಆದರೆ ಭಾರತ ಒಂದು ಇವತ್ತು ಅಸಾಧ್ಯವಾದನ್ನು ಸಾಧ್ಯ ಮಾಡಬೇಕಂತೇಳಿ ಇದುವರೆಗೂ ಯಾವ ದೇಶನೂ ಹೋಗದ ಕಡೆಗೆ ಅಂದರೆ ಚಂದ್ರನ ದಕ್ಷಿಣ ತುದಿಗೆ ಏನೋ ಏನೋ ನಮ್ಮ ಸ್ಯಾಟಲೈಟನ್ನು ಕಳಿಸ್ಬೇಕಂತ ಪ್ಲ್ಯಾನ್ ಮಾಡಿದೆ. ಓಕೆ, ಸೊ ಇವತ್ತು ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಚಂದ್ರಯಾನ 3 ಸರ್, ಅದು ಚಂದ್ರಯಾನ ತಿಳಿದ್ರಲ್ಲ ದಕ್ಷಿಣಕ್ಕೆ ಅದು ಈಗ ಡೈರೆಕ್ಷನ್ಗೆ ಏನು ಸಂಬಂಧ ಇತ್ತು ಸರ್? ಡೈರೆಕ್ಷನ್ ಅಂದ್ರೆ ಇದುವರೆಗೂ ಅದು ನಮಗೆ ಭೂಮಿಗೆ ಕಾಣದಿರುವಂತ ಭಾಗ, ಅದು ನಮಗೆ ಉತ್ತರ ಮಾತ್ರ ಕಾಣುತ್ತೆ, ಆ ಭಾಗ ನಮಗೆ ಕಾಣದಿಲ್ಲ. ಸೊ ಅದ ಒಂದು ಏನು ಆ ಕಡೆಗೆ ಒಂದು ಸ್ಯಾಟಲೈಟ್ ಕಳಿಸ್ಬೇಕು ಅಂತ ಹೇಳಿ ನಮ್ಮ ಇಸ್ರೋದ ವಿಜ್ಞಾನ ಪ್ಲಾನ್ ಮಾಡಿ ಈಗ ದಕ್ಷಿಣದ ಸರ್, ಅದು ಅಕಾರ್ಡಿಂಗ್ ಟು ನ್ಯೂಟನ್ಸ್ ಲಾ ಎನಿಥಿಂಗ್ ಥ್ರೋನ್ ಅಪ್ ವಿಲ್ ಕಮ್ ಡೌನ್ ಅಂತ ಐತ್ರಿ. ಬಟ್ ಇದು ರಾಕೆಟ್ ಅವ್ರ ಚಂದ್ರಯಾನಕ್ಕೆ ಏನು ಮ್ಯಾಲೆ ಕಳ್ಸರ್ ರೀ, ಅದು ಹೆಂಗೆ ಅಷ್ಟು ವೇಟ್ ಇದ್ರೂ ತಳ ಬಡ್ಲಾರ್ದಂಗೆ? ಓಕೆ, ತುಂಬ ಒಳ್ಳೆಯ ಪ್ರಶ್ನೆ. ಸೊ ರಾಕೆಟ್ ವರ್ಕ್ ಆಗೋದು ನ್ಯೂಟನ್ನ ಮೂರನೇ ನಿಯಮದ ಪ್ರಕಾರ, ಟು ಎವ್ರಿ ಆಕ್ಷನ್ ದರ್ ಇಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಸೊ ಯಾವುದೇ ಒಂದು ಕಲ್ಲು ಮೇಲೆ ಹೋಗಿದಾಗ ಏನಕ್ಕೆ ಕೆಳಗೆ ಬರುತ್ತಂದರೆ, ಒಂದು ಭೂಮಿಯಿಂದ ಯಾವುದೇ ಒಂದು ಆಬ್ಜೆಕ್ಟ್ ಅಥವಾ ಒಂದು ವಸ್ತು ಹೋಗ್ಬೇಕಂತಂದರೆ ಅದಕ್ಕೆ ಇಷ್ಟೊಂದು ಸ್ಪೀಡ್ ಅಂತ ಇದ್ದೇ ಇರುತ್ತೆ. ಅಂದರೆ ಪ್ರತಿ ಸೆಕೆಂಡ್ಗೆ 11.2 ಕಿಲೋಮೀಟರ್ ಪರ್ ಸೆಕೆಂಡ್, ಅಂದರೆ ಪ್ರತಿ ಸೆಕೆಂಡ್ಗೆ 11.2 ಕಿಲೋಮೀಟರ್ ಸ್ಪೀಡ್ ಅಷ್ಟು ಹೋದರೆ ಮಾತ್ರ ಯಾವುದೇ ಒಂದು ವಸ್ತು ಭೂಮಿಯಿಂದ ಹೊರಗೋಗುತ್ತೆ. ಆ ಸ್ಪೀಡ್ ಏನಾದರೂ ಕಡಿಮೆ ಆಯಿತು ಅಂದರೆ ನಾವು ಏನೇ ಹೋಗಿದ್ದೋ ಆಬ್ಜೆಕ್ಟ್ ಹೋಗಿತ್ತಲ್ಲ ಅದು ವಾಪಸ್ ಭೂಮಿಯೇನೆ ಬರುತ್ತೆ. ಥ್ಯಾಂಕ್ ಯು ಸರ್. ನಡೀತೈತಿ ಇಲ್ರಿ? ಆಮೇಲೆ ಮಾಡ್ತೀನಿ. ಹೆಂಗೆ ನಡ್ದೈತ್ರಿ ಸ್ಟಡಿ? ಎಲ್ಲ ಸಬ್ಜೆಕ್ಟ್ ಕವರ್ ಆಗೈತ್ರಿ, ಪ್ರಚಾರಲಿತ ನೋಡ್ಕೋಬೇಕ್ರಿ. ಮತ್ತು ನಿಮ್ಮದು? ನಿಮ್ಮಷ್ಟೇನಿಲ್ರಿ, ಕವರ್ ಮಾಡು ಭಾಳ ಅದಾವ ಸರ್, ಭಾಳ ಹೆಲ್ಪ್ ಮಾಡತ್ತಾರ. ಮುಂದೆ ಏನು ಮಾಡ್ಬೇಕಂತ ಮಾಡೀರಿ? ಮುಂದೆ ಏನಾದರೂ ಮಾಡ್ಬೇಕಂತನ ಈ ಕೋಚಿಂಗ್ ಕ್ಲಾಸ್ ಸೇರಿದ್ರಿ. ನಾನು ತಪ್ಪು ಪ್ರಶ್ನೆ ಕೇಳಿದ್ನಿ, ನೌಕರಿ ತೊಗೊಂಡಾಗ ಮುಂದೆ ಏನು ಮಾಡ್ಬೇಕಂತ ಮಾಡ್ತೀರಿ ಅಂತ ಕೇಳಿದೆ. ನೌಕರಿಯಾರ ಬರ್ಲಿತ್ತಡ್ರಿ, ಬರೋಬ್ಬರೇ 3 ತಿಂಗಳ ಗಂಟೆ ಬಿದ್ದಿದ್ದೆ, ಹೊರಸಿಗ್ರಿ ಹೊರಸಿಗ್ರಿ ಅಂತ. ಆದ್ರೆ ಆ ಕಡೆ ಈ ಕೂಡಿ ಬಂತು ನೋಡ್ರಿ, ಪೂರ್ತಿ ಸ್ಟಡಿ ಕಡೆನ ಲಕ್ಷ ಹೋಗಿತ್ರಿ ನಂದು. ಪ್ರಿಯಾ, ಕೋಚಿಂಗ್ ಕ್ಲಾಸ್ ಮುಗಿದ್ಮೇಲೆ ನಿಂದ್ರ ಅಪಾಯಿಂಟ್ಮೆಂಟ್ ಆಗಲಿ ನಂದ್ರ ಅಪಾಯಿಂಟ್ಮೆಂಟ್ ಆಗಲಿ, ಆದ್ರೆ ನನ್ನ ಬ್ಯಾಂಕ್ ಅಕೌಂಟಿಗೆ ನಾಮಿನಿ ನಿಂದ ಹೆಸರು ಮಾಡಲಿ. ನಾಮಿನಿ ನಿಮ್ಮ ಮನೆಯಾಗ ಯಾರು ಇರ್ತಾರಲ್ಲ ಅವ್ರದ್ದು ಕೊಡ್ಬೇಕ್ರಿ. ಅದಕ್ಕೆ ನೀವು ನಮ್ಮ ಮನೆಯವ್ರು ಒಬ್ಬರು ಆಗಿರಲ್ಲ. ಮೆಂಟಲ್ ಎಬಿಲಿಟಿ ಕ್ವಶನ್ ಕೇಳಿದಂಗೆ ಕೇಳ್ತಿರಲ್ಲ, ಅರ್ಥ ಆಗುವಂಗೆ ಕೇಳ್ರಿ. ಪ್ರಿಯಾ, ನಾನು ನಿಮ್ಗೆ ಇಷ್ಟಪಡಕತ್ತೀನಿ. ಹಲೋ. ಹಲೋ. ಹಾಂ, ಎಲ್ಲಿದೆ? ನಾ ಇಲ್ಲೇ ಸ್ವಲ್ಪ ಸ್ಟೇಷನರಿ ಸಾಮಾನು ತೊಗೊಳ್ಬಿಟ್ಟಿತ್ತರೆ, ಹೊರ ಬಂದಿದ್ದೆ. ಫೋನ್ ಆಗ್ರೆ ಮಾಡಿಲ್ಲ. ನಮ್ಮ ದೊಡ್ಡಪ್ಪರು ಸಿಕ್ಕಿದ್ರಿ, ಹಂಗೆ ಮಾತಾಡ್ಕೊಂಡು ನಿಂತಿದ್ದೆ, ಫೋನ್ ಸೈಲೆಂಟ್ ಮೇಲೆ ಇತ್ತು, ನೋಡಿಲ್ಲ. ನಾ ಹೋದ್ನ ನಿಮ್ಮ ದೊಡ್ಡಪ್ಪ? ಹಾಂ ರೀ, ಹೋದ್ರಿ. ಅವ್ರದೇನೋ ಮದ್ವೆ ಸಂತಿ ಇತ್ತಂತ ಮಾಡಕ್ಕೆ ಬಂದಿದ್ರು. ಹೋಗ್ಯಾರಿ. ಸೀದಾ ಬಾ, ಇಲ್ಲೇ ನಿಂತೀನಿ. ಹಾಂ, ಇಲ್ಲಿ ಮಾತಾಡೋದ್ ಬಾ.
ಮತ್ತೊಬ್ಬ ದೊಡ್ಡಪ್ಪ ಹಚ್ಚಿದ ಫೋನ್ ಜೋರ ಐತ್ ಬಿಡ ಸ್ಟಡಿ ಅಡ್ಡಿ ಇಲ್ಲ ಮತ್ತೆ ಏನ್ ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ ಹಂಗದ ತಪ್ಪು ಮಾಡಕ್ ಹೊಂಟಾಗ ಏನು ಗೊತ್ತಾಗೋದಿಲ್ಲ ತಪ್ಪು ನಾ ಏನ್ ತಪ್ಪು ಮಾಡಕ್ ಹೊಂಟೀನಿ ಪಡೆದ್ ನೋಡಿ ರಿವರ್ಸ್ ಏನು ತಪ್ಪು ಮಾಡಿನ ಗೊತ್ತಾಗವಲ್ದ ಈಗ ನೆನಪಾಗಿರ್ಬೇಕು ನಿನಗೆ ಏನು ಹಿಂಗೆ ಸುಳ್ಳು ಹೇಳ್ಬೇಕಂತೇಳಿ ಹೌದಲ್ಲ ಕೇಳಕತ್ತಿ ಮಲ್ಲು ನಾ ಸುಳ್ಳು ಹೇಳೋದನ್ನು ಬಿಟ್ಟು ಬೇರೆ ಯಾವ ತಪ್ಪು ಮಾಡಿಲ್ಲ ಸುಳ್ಳು ಹೇಳಿದ್ ನಿನಗೆ ಬಾ ದೊಡ್ಡದು ಅನ್ಸೋಲ್ದಲ್ಲ ಸಣ್ಣದಂತೆಲ್ಲ ನೀನ ಲವ್ ಮಾಡಿದ್ದಿಲ್ಲ ನಾ ಹಿಂಗೆ ಕೇಳಿದ್ರೆ ಏನು ಹೇಳ್ಬೇಕಣ್ಣ ನೋಡಿದೊಬ್ರನ್ನ ಲವ್ ಮಾಡಿದೊಬ್ರನ್ನ ಕಟ್ಕೊಳ್ದೊಬ್ರನ್ನ ಇಷ್ಟ ಆದ್ರೆ ನಿಮ್ಮ ಹುಡುಗರ ಜೀವನ ನಾ ಎಲ್ಲ ಹುಡುಗರಂಗಲ್ಲ ಮಲ್ಲು ಏ ನೀ ಅಷ್ಟಲ್ಲ ಎಲ್ಲ ಹುಡುಗರು ಹಿಂಗೆ ಹಂಗೆಲ್ಲ ಅನ್ಬೇಡ ಮಲ್ಲು ಅನ್ನು ಹಂಗ ಮಾಡಿಲ್ಲ ಎಷ್ಟು ಪ್ರೀತಿ ಕೊಟ್ರು ಎಲ್ಲಿ ಹೋಗತ್ತೆ ನಿಮ್ಮದು ಬಿದಿನ ಬುದ್ಧಿ ನನ್ನ ಮೇಲೆ ಡೌಟ್ ಪಡ್ಬೇಡ ಕೈ ಮುಗಿತೀನಿ ಡೌಟ್ ಅಲ್ಲಿದ ಮತ್ ಯಾಕೆ ಸಿಟ್ಟಂಗ ಅತ್ತಿ ಸಿಟ್ಟಲ್ಲ ಚಿನ್ನೇನಿ ಹೋಗಿ ಸೌಕಾಸ ಸುಟ್ಟು ಬಿಡ್ಬೇಕಂತ ನನಗೆ ಡೌಟ್ ಪಟ್ ಪಟ್ ಎಷ್ಟೋ ಮಂದಿ ಜೀವನ ಹಾಳಾಗ್ಯಾವ ಹುಡುಗರು ಡೌಟ್ ಪಡ್ತಾರಂತ ಹೇಳಿ ನನ್ನ ಗೆಳತ್ಯರ್ ಹೇಳ್ತಿದ್ರು ಆದ್ರೆ ಈಗ ಗೊತ್ತಾತ್ ನನಗ ನೀ ಮಾಡಿದಂತ ಗಣಂದಾರಿ ಕೆಲಸಕ್ಕೆ ಡೌಟ್ ಪಡಲಾರ್ದ ಏನು ಶ್ರೇಷ್ಠ ನಟಿ ಪ್ರಶಸ್ತಿ ಕೊಡ್ಬೇಕನ್ನ ನಾವು ಹುಡುಗರು ಲವ್ ಮಾಡ್ತಾರ ಡೌಟ್ ಪಡಂಗಿಲ್ಲ ಡೌಟ್ ಪಡೋವಂಗ ನೀವು ಮಾಡ್ತೀರಿ ಅದಕ್ಕೆ ಅವ್ರು ಡೌಟ್ ಪಡ್ತಾರ ನಾವು ದುಡಿತೇವೆ ದುಡ್ದಿದ್ದು ರೊಕ್ಕ ಬೆಳ್ಳಿ ಬಂಗಾರ ಯಾಕೆ ಲಾಕರ್ ಹಾಕಿಡ್ತೇವೆ ಹೇಳೆ ಯಾಕೆ ಇಡ್ತೇವೆ ಅವ್ರು ಮ್ಯಾಗ ಕಳ್ಳರ ಕಣ್ಣ ಬೀಳಬಾರ್ದು ಅಂತೇಳಿ ನಾವು ಹಂಗ ನಮಗೆ ನೀವ ಬಂಗಾರ ನೀವ ವಜ್ರ ನಿಮ್ಮ ಎರಡು ಮಂದಿ ಕಣ್ಣಿರ್ತೈತಿ ಅವರಿಂದ ಕಾಪಾಡ್ಕೊಳ್ಳೋದು ನಮ್ಮ ಕೆಲಸ ಅದ ಅದನ್ನ ಮಾಡಿರ್ತೇವೆ ನಿಮ್ಗೆ ಡೌಟ್ ಅನಿಸುತ್ತೆ ಅದ ಡೌಟ್ ಇಲ್ಲ ಏನೂ ಇಲ್ಲ ನನಗೆ ನೀ ಬೇಕಷ್ಟೇ ನೀನು ಪಡಿಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತೀನಿ ನನಗೆ ಗೊತ್ತಿರ್ತೈತಿ ನಮ್ಮ ಹುಡುಗರು ಬುದ್ಧಿ ಯಾವ ಹುತ್ತಿನಾಗ ಯಾವ ಹಾವಿರ್ತೈತಿ ಯಾರಿಗೂ ಗೊತ್ತ ಒಂದೇ ಹೇಳ್ತೀನಿ ನೋಡಿ ನಾನು ಡೌಟ್ ಅಲ್ಲ ಹಂಗೆ ಮಾತಾಡೋದು ನೋಡಿದ್ರೆ ನೀ ಮಾಡಿ ತಪ್ಪಾಯ್ತಲ್ಲ ದೊಡ್ಡಪ್ಪನಂತ ಯಾಕಂದೆ ಹೇಳ್ಬೇಕಾಗಿತ್ತು ಇಲ್ಲ ನಮ್ಮ ಫ್ರೆಂಡು ಅಥವಾ ನಾ ಕೋಚಿಂಗ್ ಸೆಂಟರ್ನಾಗ ಇದ್ದ ಒಂದು ಜೊತೆ ಸ್ವಲ್ಪ ಏನೋ ಟೀ ಕುಡಿಯಕ್ಕೆ ಹೊರಗೆ ಬಂದ್ರೆ ತನ್ನಬೇಕಾಗಿತ್ತು ಫೋನ್ ಎತ್ತಲಿಲ್ಲ ಆಯ್ತು ಬಿಡು ಬಿಜಿ ಇದ್ದಾಳ ಸ್ಟಡಿ ಮಾಡಾಕದ ಅಂತೇಳಿ ಇಲ್ಲ ನಮ್ಮ ದೊಡ್ಡಪ್ಪ ಬಂದಾನ ಎದಕ್ಕ ಎದಕ್ಕೆ ಬಂದ ನಿಮ್ಮ ದೊಡ್ಡಪ್ಪ ಅರಿವಿ ಸಂತಿ ಮಾಡಕ ಸುಳ್ಳು 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 ನೀ ಅನ್ಕೊಂಡಂಗಲ್ಲಿ ಏನೂ ನಡೆದಿಲ್ಲ ಮತ್ತೆ ಸುಳ್ಳು ಹೇಳಿದಿ ಯಾಕೆ ಸುಳ್ಳು ಹೇಳಿದಿ ಕಣ್ಣಿಲ್ಲೇ ನೋಡಿ ನಾನು ಇದ್ದಿದ್ದು ಹೇಳಿದ್ರೆ ಮುಗಿದಿತ್ತು ಇವತ್ತು ನೋಡಿದೆ ನಾನು ಸುಳ್ಳು ಹೇಳೋದು ಹಿಂದೆ ಎಷ್ಟು ಸುಳ್ಳು ಹೇಳ್ಯೋನೋ ದೇವರಾಣಿ ಮಾಡಿ ಹೇಳ್ತೀನಿ ಮಲ್ಲು ಯಾವತ್ತೂ ಸುಳ್ಳು ಹೇಳಿಲ್ಲ ನಾ ಕೇಳ್ಕೊಳ್ಳೋದು ಒಂದ ನನ್ನ ಜೀವನದಾಗ ನೀನಾಗಲೇ ಬಂದು ನನ್ನ ಜೀವನದಿಂದ ನೀನಾಗಲೇ ಹೊರಗೆ ಹೋಗ್ಬಿಡ ಪೂರ್ತಿ ಗೊತ್ತು ಮಾಡ್ಕೊಳ್ಳೋದ ಇಂಥ ದೊಡ್ಡ ಶಿಕ್ಷೆ ಕೊಡ್ಬೇಡ ಮಲ್ಲು ನೀ ಹೋಗ್ಲಿಕ್ಕಂದ್ರೆ ಕಾಲನ ಕೈಯಾಗ ಬರ್ತಾವ ಮಲ್ಲು ಬರೋಬ್ಬರಿ 8-9 ತಿಂಗಳಾತ ಆಕಿನ ಬ್ಯಾಡ್ ಅಂದವನು ನೀನ ಆಕಿನ ಸರ್ವಾಯ್ ಚಿಂತೆ ಮಾಡ ಕುಂತವನು ನೀನ ಸಾಕಾತಪ್ಪ ತಾಯಿ ಎಲ್ಲವ ಸೂದ್ ಮಾಡ್ಬೇ ಇವನ್ ತಲಿ ಏ ಮರ್ತೀನಪ್ಪ ಮನ್ಯಾಗ ತೋರ್ಸಿದ್ ಸುಮ್ಮ ಹೂ ಅಂದ್ಬಿಡ ಹಂಗಾಗಂಗಿಲ್ಲ ಆಕಿ ಜೊತೆ ಬಾಳೆ ಹಾಕಿದ್ರಿ ಬಿಡ್ಲಿ ಅಲ್ಲ ಆಕಿನ ಕ್ಯಾರೆಕ್ಟರ್ ಸರಿ ಇಲ್ಲದ ಆಕಿನ ಕಟ್ಕೊಂಡ್ರೆ ಏನ್ ಮಾಡಿದ್ದಿ ಕ್ಯಾರೆಕ್ಟರ್ ಮ್ಯಾಟರ್ ಮಾತ್ರ ಕೊಡ್ನಾಗ ಅಲ್ಲಾಗಿದ್ದ ಬೇರೆ ನಾ ತಿಳ್ಕೊಂಡಿದ್ದ ಬೇರೆ ಏನಾರ ನಡೀತ
ಪೂರ ಹೇಳಾರ ಹೇಳೋಲೆ. ಪ್ರಿಯಾ, ನಾನು ನಿಮ್ಗೆ ಇಷ್ಟಪಡಕತ್ತೀನಿ. ಪ್ರಕಾಶ್ ಅವ್ರ ಹಿಂಗೆ ಅಂತೀನಂತೆ ತಪ್ಪು ತಿಳ್ಕೊಬೇಡ್ರಿ. ನಾವಿಲ್ಲಿ ಬಂದಿದ್ದು ಓದಾಕ, ಈಗ ಅದು ನಷ್ಟ ಮಾಡೋಣ್ರಿ. ಓದ್ ಮಗಮಗ್ ಹೋಗ್ತೀರಿ ನೀವೇನು ರೀ ಸಣ್ಣ ಹುಡುಗರ್ಗತ್ಲೆ ಡೈರೆಕ್ಟಂಗೆ ರಿಜೆಕ್ಟ್ ಅಂತ ಹೇಳೋ ಬದ್ಲಿ ಹಿಂಗೆ ಹೇಳಿದೆ. ಯಕ್ದಮ್ ಒಮ್ಮೆ ರಿಜೆಕ್ಟ್ ಮಾಡಿಬಿಟ್ರಿ. ನೀವೇ ಅಲ್ಲ, ಬೇರೆದವ್ರು ಯಾರು ಬಂದು ಪ್ರಪೋಸ್ ಮಾಡಿದ್ರು ನಾ ಹಿಂಗೆ ರಿಜೆಕ್ಟ್ ಮಾಡ್ತೀನಿ. ಅಲ್ಲ, ಯಾರಿಗಾದರೂ ಪ್ರೀತಿ ಮಾಡಕತ್ತೀರ? ನನ್ನ ಪರ್ಸ್ನಲ್ ವಿಷಯ ರೀ ಅದು, ಸಾರಿ. ನನ್ನ ಇಷ್ಟಪಡತ್ತಿದ್ರೆ ಮರೆತು ಬಿಡ್ರಿ. ಅಲ್ಲ, ಆ್ಯಸ್ ಅ ಫ್ರೆಂಡ್ಗೆ ಶೇರ್ ಮಾಡ್ಕೋಬೋದಲ್ಲ. ಅವನ್ನೆಲ್ಲ ನಿಮ್ಮ ಮುಂದೆ ಹೇಳಿ ನಿಮ್ಮ ಮನಸ್ಸು ನೋಸ್ದಂಗೆ ಆಕೈತಿ. ಆಲ್ರೆಡಿ ಮನಸ ಮುರಿದಿರಿ, ಭಾಳ ತ್ರಾಸಾಗ್ತೈತಿ. ನಿಮ್ಮ ನೆನಪು ಹರಕ್ಕೆ ಒಂದು ದೊಡ್ಡ ರೀಸನ್ ಸಿಕ್ಕಾಗ್ತೈತಿ, ಅದೇನು ಹೇಳ್ರಿ. ಒಬ್ರು ಅದಾರ, ನಾ ಇಲ್ಲಿ ಕೋಚಿಂಗ್ ಕ್ಲಾಸಿಗೆ ಬರ್ಬೇಕಂದ್ರೆ ಅವರ ಕಾರಣ ರೀ. ಅವರಿಂದ ನಾನು ಇಲ್ಲಿ ಓದಾಕ ಬಂದಿದ್ದೆ. ಓಹೋ, ಓದಾಕ ರೊಕ್ಕ ಕೊಟ್ಟಂತ ಇಷ್ಟಪಡಕತ್ತೀರಿ? ಅದೇಟ್ ರೊಕ್ಕ ಹೇಳ್ರಿ, ತಗೊಂಡು ಮುಖಮ ಹೋಗಿರ್ತೀನಿ. ಆದ್ರೆ ಇವನು ಬಿಟ್ಟು ಬಿಡ್ರಿ. ಏ, ಸಲ್ಗೆ ಕೊಡಕತ್ತ ದೂರ ಹೊಂಟಲ್ ನಿಮ್ಮ ಮಾತನ್ಯಾಗ, ಪೂರ್ತಿ ಹೇಳೋದ್ರ ಕೇಳ. ಸಾರಿ, ಫ್ಲೋದಾಗ ಬಂತು. ಫ್ಲೋದಾಗಿದ್ದ ಫ್ಲೋರ್ ಬಿಡಬೇಡ. ಅವ ನನ್ನ ಇಷ್ಟಪಟ್ಟಿಲ್ಲ, ನಾವು ಇಷ್ಟಪಟ್ಟಿದ್ದು. ಹುಡುಗಿಯರು ಹುಡುಗರು ಇಷ್ಟಪಡ್ತಾರ? ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡುವಂಗಿರ್ಬೇಕು. ಕೋಚಿಂಗ್ ತಗೋರತ್ತೀರಿ, ನಾನು ಅವಂಗೆ ಐ ಲವ್ ಯು ಹೇಳಿದ್ದು. ಹುಡುಗಿಯರ ಪ್ರಪೋಸ್ ಮಾಡ್ತಾರ? ಮತ್ತೊಳು ಕೇಳಿದ್ದೆ ಕೇಳ್ತಿ ಅಲ್ಲೋ ಮಾರೆ, ನಾವಿಬ್ರು ಲವ್ ಮಾಡತ್ತೀವಿ, ಮದ್ವಿನೂ ಹಾಕಿವಿ, ನೌಕರಿ ಸಿಕ್ಕ ಮ್ಯಾಗದ್ರೆ. ಅಲ್ಲ, ನನಗೂ ಎಲ್ಲರೂ ಸ್ವಲ್ಪ ಚಾನ್ಸ್ ಸಿಗ್ತೈತೇನಂತ. ನಾ ಏನ್ ಮೆರಿಟ್ ಮ್ಯಾಗ ಲವ್ ಮಾಡತ್ತಂತ ಮಾಡ್ರಿನ? ಮರಿದ್ರೆ ಹೆಂಗಿನ? ನಾ ಹೆಂಗ್ ಹೇಳಿರಿ, ನಿಮಗೆ ದೋಸ್ತರು ಅದಾರಲ್ರಿ. ಅದಾರಲ್ರಿ, ಅವ್ರಿಗೆ ಕೇಳ್ರಿ, ಅವ್ರ ಕಡೆ ಗುಡ್ ಪ್ಲಾನ್ ಇರ್ತಾವ. ಥ್ಯಾಂಕ್ಸ್. ಸುಮ್ಮನೆ ಕರ್ಕೊಂಬಂದಿಕ್ಕೆ ಹೋಟೆಲ್ಗೆ ಬಿಲ್ ನಾನೇ ಕೊಡ್ದೈತು. ತಪ್ಪಿನಿಂದ ಹಂಗಾರ ಮೇಲೆ ಹಾ, ಅವರಿಬ್ರು ಮಾತಾಡೋದು ನಿನಗೆ ಹೆಂಗೆ ಗೊತ್ತಾತ? ಅದ ಹುಡುಗನ ಸ್ವಲ್ಪ ವಿಚಾರಿಸಿದೆ, ಎಲ್ಲ ಬಾಯ್ಬಿಟ್ಟ. ಅವಾಗ ಅನಿಸ್ತೀನಿ ನಂದು ತಪ್ಪಾಗೈತೆ ಅಂತೇಳಿ. ಹಂಗಾದ್ರೆ ಮಲೆ ಆಗ್ಬಿಡ. ಯಾವ ಮಕ ಇಟ್ಕೊಂಡು ಹೋಗ್ಲಿಕ್ಕೆ ನಂತಕ್ಕ? ಸ್ವಾಭಿಮಾನ. ಹಾಯ್ ನಾಗಪ್ಪಣ್ಣ, ಆರಾಮದಿರಿ? ಬೇಕಾದ್ರೆ ಚಪ್ಪಲ್ ಹೊರೆಯೋಂಗ ನೆತ್ತಿ ನೆತ್ತಿ ಬಿಡಿ ಅಣ್ಣ ಅನ್ಬೇಡ, ಬಾಯ್ ತುಂಬ ನಾಗ್ಯಾನ. ನೌಕರಿ ಆತ್ರಿ ನಂದು, ಹೆಂಗದಿರಿ? ಆರಾಮದೇವಿ, ನೌಕರಿ ಸಿಕ್ತಂತ ಹಂಗ ಕೈ ಬೀಸ್ಕೊಂತ ಬಂದ್ಬಿಡುದನ? ಸ್ವೀಟ್ಸ್ ಪಾರ್ಟ್ಸ್ ಏನೂ ಇಲ್ಲನ? ನಮ್ಮ ಹೊಟ್ಟೆ ಉರ್ಸಕಂದ ಬಂದೇನ ಹೆಂಗ? ಇಲ್ರಿ, ತಂದಿನ ತೋರಿ. ಅಲ್ಲಿ ಲಗ್ನ ಪತ್ರ ತಗೋರಿ. ಯಾರ್ದ? ನಂದೇ ರೀ. ಲಗ್ನ ಯಾವಾಗ ಪ್ರಿಯ? ಅದ್ರೊಳಗೆ ಐತ್ ನೋಡ್ರಿ. ನೋಡ್ಯಾರ ಏನ್ ಮಾಡುದು ಬಿಡ. ಏನ ಕೊಡುವಣ? ಯಾಕಲೇ ನೋಡ್ತೀನಿ ಕೊಡು. ಏನ ನೋಡ್ಯ ಮಾಡವ? ಏನ ನೀರು ಹೇಳು. ಏನ್ ನಾವು ಕಲಿಯಾಕ ಬರ್ಲ ಅಂತ ಹಿಂಗ್ ಮಾಡುದನ? ಓದಾಕ ಬರ್ಲ, ಕಿಶಾಕ್ ಬರ್ಲ? ಏನ ಕಿಶಾಕ್ ಬರುದಲ್ಲ ನನಗ? ನನಗೆ ಕಿಶಾಕ್ ಬರುದಲ್ಲ? ಹ್ಞೂ ಕುಂದ್ರೆ ಆತ್ ಬಿಡಪ್ಪ, ಕಸ್ಕೊಂಡು ಹೋದ್ಮ್ಯಾಗ ಕಿಸ್ಕೊಂಡ್ ಕುಂತ್ರಂತ. ಚೀಕುಂ ಸೌಕಂ. ಪ್ರಿಯಾ, ಇನ್ನೊಂದು ಕಡೆ ತಾಯಿಲಿ ಚಲೋ ಅದಾವ ಮಲ್ಲು ಸ್ವೀಟ್ಸ್. ನನ್ನ ಜೊತೆ ಮಾತಾಡುದಿಲ್ಲ ನಿನ್ನೆ. ಅವತ್ತೇ ತಪ್ಪತ್ತ. ಅಯ್ಯ, ನಾ ಅವತ್ತ ಮರ್ತಿನದು. ತಗೋ ಸ್ವೀಟ್. ಸ್ವೀಟ್ಸ್ ನನ್ನ ನೌಕರಿ ಆತ ಬಲ್ಗೈಲಿ ತಗೋಲ. ಯಾವ್ದು? ಪಿ ಡಿ ಯು. ಎಲ್ಲಿ? ಎರಡು ಮೂರು ನಾಳೆ. ಕಂಗ್ರಾಸ್. ಥ್ಯಾಂಕ್ ಯು. ಆರಾಮಿರುವಾಗ ಮದುವೆ ಆಗದೆ ಆಜುಬಾಜು ಮನೆ ನೋಡಿಡ್ರ. ಬರ್ತೀನಿ ಮಲ್ಲು, ಮದ್ವೆಗೆ ತಪ್ಪಿಸ್ಬೇಡ.
ತಪ್ಪು ತಿಳ್ಕೊಬೇಡ, ಬರಕ್ ಆಗೋದಿಲ್ಲ. ನೀ ಬರ್ಲಿಕ್ಕಂದ್ರೆ ಮದುವೆನ ನಡೆಯಂಗಿಲ್ಲ. ಮದುವೆಗೆ ನಾ ಬರೋದು ಬೇಕಾಗಿಲ್ಲ, ವರ ಇರ್ಲಿಕ್ಕೆ ನಡೆಯಂಗಿಲ್ಲ ಮದುವೆ. ಅದಕ್ಕೆ ಹೇಳಿದ್ದೆ, ನೀ ಇರ್ಲಿಕ್ಕಂದ್ರೆ ಮದುವೆನ ನಡೆಯಂಗಿಲ್ಲ. ಪಂಚಾಯತ್ ಪಿಡಿಯೋ ಎರಡು ಮೂರು ನಾಳ ಜೊತೆ ಚಿ ಮಲ್ಲಪ್ಪ ತಳಾಗ ಟಮ್ ಟಮ್ ಡ್ರೈವರ್ ಏನಾ ನಿನ್ನ ಹೆಸರು ಬರ್ಸಾಳ ಓಕೆ ನಾಗಪ್ಪನ ನೋಡ್ಬಾ ಇಲ್ಲಿ ಕೈಯೆಲ್ಲ ಮರೆತು ನೀ ಬರಬೇಕಾ ಓಯ್ ನೀವು ಬರ್ರಿ ಮರಳಿ ಮನ ಸಾಗಿದೆ ಮರಳಿ ಮನ ಸಾಗಿದೆ ಪ್ರೀತಿಗೆ ಮರಳಿ ಮನ ಸಾಗಿದೆ ಪ್ರೀತಿಗೆ ಮರಳಿ ಮನ ಸಾಗಿದೆ ನಿನ್ನ ಪ್ರೀತಿಗೆ ನಮಸ್ಕಾರ ನಾ ಡ್ರೈವರ ನೀ ನನ್ನ ಲವರ ನಾವೇನೋ ನಾವು ಪ್ರೀತಿಸಿದ ಹುಡುಗಿಯರ ಬಗ್ಗೆ ತಪ್ಪು ತಿಳ್ಕೊಂಡಿರ್ತೀವಿ ಅಥವಾ ದೋಸ್ತರು ಏನಂತ ಎಲ್ಲ ತುಂಬಿರ್ತಾರೆ. ಬಟ್ ಎಲ್ಲ ಹುಡುಗಿಯರು ಹಂಗಿರಂಗಿಲ್ಲ, ಹಂಗಿದ್ದಿದ್ರೆ ಅಂದ್ರೆ ಪ್ರತಿಯೊಂದು ಸಿನಿಮಾನ ಹಿಟ್ ಹಾಕಿದ್ದು ಲಕ್ಷಕ್ಕೋ ಎರಡು ಲಕ್ಷಕ್ಕೋ ಆಗುವಂಥ ಕೇಸ್ಗಳನ್ನು ಮಾಡಿದ್ರಿಂದ ಅಂಥ ಸಿನಿಮಾ ಹಿಟ್ ಹಾಕವು. ಅದ್ರ ಸಂಬಂಧ ನಾವು ಒಳ್ಳೆ ಉದ್ದೇಶ ಇಟ್ಕೊಂಡು ಆಮೇಲೆ ಒಳ್ಳೆ ಮೆಸೇಜನ್ನು ಹೇಳಿದ್ವಿ. ಇಲ್ಲಿಗೆ ಈ ನಾ ಡ್ರೈವರ್ ನೀನಲ್ಲವರ ವೆಬ್ ಸಿರೀಸ್ ಕಂಪ್ಲೀಟ್ ಆಯಿತು. ಸಹಕರಿಸಿದ ಎಲ್ಲರಿಗೂ ಜವಾರ್ ಜಂಕ್ಷನ್ ಟೀಮ್ ಕಡೆಯಿಂದ ಧನ್ಯವಾದಗಳು. ಹಂಗಾಗಿ ವಿಡಿಯೋ ಮುಂದೆ ವಿಡಿಯೋ ಕೊಡ್ತಾ ಇರ್ತೀವಿ, ಆ ವಿಡಿಯೋಗಳನ್ನು ಕೂಡ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ದಯವಿಟ್ಟು ಹಂಗೆ ಹೋಗ್ಬೇಡ್ರಿ, ವಿಡಿಯೋ ನೋಡಿಂದ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಭಾಳ ನೋಡ್ತೀರಿ ಬಟ್ ಮರ್ತು ಹೋಗ್ಬಿಡ್ತೀರಿ ಸಬ್ಸ್ಕ್ರೈಬ್ ಮಾಡಲಾರ್ದೆ. ದಯವಿಟ್ಟು ಅಲ್ಲೇ ಕೆಂಪ ಕೊಟ್ಟಿರ್ತಾರೆ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬಾಜು ಇರುತ್ತೆ, ಎಸ್. ನೆಕ್ಸ್ಟ್ ವಿಡಿಯೋ ಸಿಗೂನು, ಬಾಯ್.